ಲಾಕ್ಡೌನ್ ಲಾಕೌಟ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಕುಂದರ್. ಸುಜ್ಲೋನ್ನ ಮೊಂಡುತನ ಮತ್ತೊಮ್ಮೆ ಪ್ರದರ್ಶನವನ್ನ ಮಾಡಿದ್ದಾರೆ. ಈ ಹಿಂದೆ ಇದೇ ರೀತಿಯಲ್ಲಿ 600 ಜನರನ್ನ 300 ಜನರನ್ನ 700 ಜನರನ್ನ ಕೆಲಸದಿಂದ ತೆಗೆದಿದ್ರು. ಇದೀಗ ಮತ್ತೊಮ್ಮೆ ಏಕಾಏಕಿ ಯಾರಿಗೂ ಕೂಡ ಹೇಳದೆ ನಾವು ನಾಳೆಯಿಂದ ಕಂಪನಿಯನ್ನ ಮುಚ್ಚುತ್ತಾ ಇದ್ದೇವೆ ಅನ್ನುವಂತ ಒಂದು ಪರಿಜ್ಞಾನವು ಕೂಡ ಈ ಯಾವುದೇ ಕಾರ್ಮಿಕರಿಗೆ ಕೂಡ ಇರಲಿಲ್ಲ. ಅವರಿಗೆ ಯಾವುದೇ ವಿಚಾರಗಳನ್ನು ತಿಳಿಸದೆ ಏಕಾಏಕಿ ಬಂದ್ ಮಾಡಿರುವಂಥದ್ದು. ಅಷ್ಟು ಕಾರ್ಮಿಕರನ್ನ ನೀವು ಸೀದಾ ಮನೆಗೆ ಹೋಗಿ ನಮಗೆ ನಿಮ್ಮ ಅಗತ್ಯವೇ ಇಲ್ಲ ಅಂತ ಹೇಳಲಾಗಿದೆ. 2019ರವರೆಗಿನ ಎಲ್ಲ ರೀತಿಯಾಗಿರ್ತಕ್ಕಂಥ ಸಲಕರಣೆಗಳನ್ನು ಈಗಾಗಲೇ ಸಜ್ಜು ಮಾಡಿಕೊಂಡು ಇಟ್ಕೊಳ್ಳಲಾಗಿದೆ. ಇನ್ನೂ ಕೆಲಸಗಾರರ ಅಗತ್ಯ ನಮಗಿಲ್ಲ, ಬೇಕಾದ್ರೆ ನೀವು ಮನೆಗೆ ಹೋಗಿ ಅನ್ನುವ ರೀತಿಯಲ್ಲಿ ಗೇಟ್ಗಳನ್ನು ಬಂದು ಮಾಡಿ ಇಟ್ಟು ಗೇಟ್ನ ಒಳಗೆ ಯಾವುದೇ ಕಾರ್ಮಿಕರನ್ನು ಬಿಟ್ಟುಕೊಳ್ಳದೆ ಇರತಕ್ಕಂಥದ್ದು. ಇಂತಹ ಸುಜ್ಲೋನ್ನ ಅಗತ್ಯತೆ ಏನಿದೆ, ಸುಮಾರು 6 ತಿಂಗಳ ಹಿಂದೆ ಇದೇ ಸ್ಪಂದನ ವಾಹಿನಿಯಲ್ಲಿ ನಾವು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ವಿ. ಇನ್ನೂ ಕೂಡ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇಷ್ಟು ಜನ 700ರಿಂದ 1000ವರೆಗಿನ ಕಾರ್ಮಿಕರ ಇನ್ನು ಮುಂದಿನ ಭವಿಷ್ಯ ಏನು? ಎಷ್ಟೋ ಜನ ಸಾಲ ಮೂಲ ಮಾಡಿದ್ದಾರೆ, ಎಷ್ಟೋ ಜನ ಮನೆಯಲ್ಲಿ ಸಂಕಷ್ಟದಲ್ಲಿದ್ದಾರೆ. ಇವರೆಲ್ಲರ ಆರ್ಥಿಕತೆಯನ್ನು ಯಾರು ನಿಭಾಯಿಸ್ತಾರೆ ಅನ್ನುವಂಥ ಪ್ರಶ್ನೆ. ಈ ಕುರಿತಾಗಿರ್ತಕ್ಕಂಥ ಒಂದು ಪ್ಯಾಕೇಜ್ ಅನ್ನು ನಿಮ್ಮೆದುರಿಗೆ ತೋರಿಸ್ತೇವೆ. ಅದಾದ ಬಳಿಕ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ರಾಷ್ಟ್ರೀಯ ಕಂಪನಿಯೊಂದು ಕಾರ್ಮಿಕರ ಬದುಕಿನಲ್ಲಿ ಚೆಲ್ಲಾಟವಾಡಿ ಕಾರ್ಮಿಕರನ್ನ ಬೀದಿಗೆ ತಂದು ನಿಲ್ಲಿಸಿದೆ. ರಾತ್ರೋರಾತ್ರಿ ಕಂಪನಿಗೆ ಬೀಗ ಜಡಿದು ಅಧಿಕಾರಿಗಳೇ ಲಾಕ್ಔಟ್ ಮಾಡಿದ್ದಾರೆ. ಲಾಕ್ಔಟ್ ಮಾಡಿರೋ ಕಂಪನಿ ತನ್ನೆಲ್ಲ ತಪ್ಪನ್ನ ಕಾರ್ಮಿಕರ ಮೇಲೆ ಹಾಕಿ ಏಟು ತಪ್ಪಿಸಿಕೊಳ್ಳೋ ಪ್ರಯತ್ನ ಬೇರೆ ಮಾಡಿದೆ. ಉಡುಪಿಯ ನಂದಿಕೂರಿನಲ್ಲಿರುವ ಗಾಳಿ ಯಂತ್ರ ಬ್ಲೇಡ್ ಕಂಪನಿಯೇ ಈ ರೀತಿ ರಾತ್ರೋರಾತ್ರಿ ಕಣ್ಣಾಮುಚ್ಚಾಲೆ ಆಡಿ ಕಾರ್ಮಿಕರ ಕಣ್ಣಿಗೆ ಮಣ್ಣೆರಚಿದೆ. ಕಂಪನಿಗೆ ತುಂಬಾ ನಷ್ಟವಾಗಿದ್ದು ಕಾರ್ಮಿಕರ ಕೆಲಸದಲ್ಲಿನ ಅದಕ್ಷತೆ ಇದಕ್ಕೆ ಕಾರಣ ಅಂತ ಹೇಳಿ ಉದ್ದನೆಯ ನೋಟಿಸ್ ಅನ್ನ ಅಧಿಕಾರಿಗಳು ತನ್ನ ಮುಖ್ಯ ದ್ವಾರದ ಗೇಟ್ಗೆ ಅಂಟಿಸಿ ಲಾಕ್ಔಟ್ ಮಾಡಿದ್ದಾರೆ. ಮುಂಚೆ ನಮಗೆ ಕರೆಕ್ಟ್ ಆಗಿ ಸೇಫ್ಟಿ ಕೊಡ್ತಿರಲಿಲ್ಲ, ಏನಿಲ್ಲ. ಸೇಫ್ಟಿ ಕೇಳೋದಕ್ಕೆ ಕೆಲಸ ಮಾಡಿ ಬರೀ ಕೆಲಸ ಮಾಡಿ ಅಂತ ಪ್ರಜಾರ ಹಾಕೋರು. ನಮಗೆ ಕೆಮಿಕಲ್ ಬಿದ್ದು ಕಣ್ಣು ಹೋಯ್ತು. ಕಣ್ಣು ಹೋಗೋದಕ್ಕೆ ನಾವು ಬಂದು ಇಲ್ಲಿ ಕೆಲಸ ಮಾಡೋದು ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿಕೊಡಿ ಅಂತ ಹೇಳಿದ್ರು. ಅದಕ್ಕೂ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಲಿಲ್ಲ. ಮತ್ತೆ ನಮ್ಮ ಯೂನಿಯನ್ ಆದಮೇಲೆ ಡಿಪಾರ್ಟ್ಮೆಂಟ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾವು ಬೇರೆ ಕಡೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು. ಆದರೆ ಒಂದು ಕಂಪ್ನಿಯಲ್ಲಿ 1 ರೂಪಾಯಿ ನಮಗೆ ಒಂದು ಏನು ಕೊಡಲಿಲ್ಲ. ನಮಗೆ ಮತ್ತು ಮೆಡಿಕಲ್ದು ನಾವು ನನ್ನ ಮೆಡಿಕಲ್ ಕೇಳೋದಕ್ಕೆ ನಮಗೆ ಹೋಗ್ಬಿಟ್ಟು ನಂಗೆ ರೀಪ್ಲೇಸ್ ಕೊಡಿ ಅಂತ ಕೇಳಿದ್ದಾರೆ ನಮ್ಮ ಮ್ಯಾನೇಜರ್ ಹತ್ರ. ಹೋಗ್ಬಿಟ್ಟು ರೀಪ್ಲೇಸ್ ಕೊಡಿ, ಈ ಮ್ಯಾನ್ ಪವರ್ ಮೆಡಿಕಲ್ ಹೋಗ್ತದೆ, ನಂಗೆ ಒಂದು ಮ್ಯಾನ್ ಪವರ್. ಅದಕ್ಕೆ ನಮ್ಮ ಕಂಪ್ನಿಗೆ ನಾವು ಏನು ಸರ್ ಅಂದ್ರೆ ನಾವು ಎಂಪ್ಲಾಯ್ ಅಲ್ವಾ ಅಲ್ಲಿ ಕಂಪ್ನಿಯಲ್ಲಿ, ಒಂದು ಮ್ಯಾನ್ ಪವರ್ ರೀಪ್ಲೇಸ್ ಕೇಳ್ತಾರೆ ನಮಗೆ. ಇದು ಕಂಪನಿಯ ಏಕಾಏಕಿ ನಿರ್ಧಾರ ಅಂತ ಕಾರ್ಮಿಕರು ದೂರಿಕೊಂಡಿದ್ದಾರೆ. ಬೆಳಿಗ್ಗೆ ಕೆಲಸಕ್ಕೆಂದು ಬರುತ್ತಿದ್ದಂತೆ ಕಾರ್ಮಿಕರು ಲಾಕ್ಔಟ್ ನೋಟಿಸ್ ಕಂಡು ದಂಗು ಬಡಿದಂತಾಗಿದ್ದಾರೆ. ಆದರೆ ಸುಜ್ಲೋನ್ ಕಂಪನಿಯ ಅಧಿಕಾರಿಗಳು ಲಾಕ್ಔಟ್ ಮಾಡೋದಕ್ಕೂ ಮುಂಚೆಯೇ ಸಾಕಷ್ಟು ತಾಲೀಮು ನಡೆಸಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಕಳೆದ ವಾರವಷ್ಟೇ ಸುಮಾರು 100 ಗುತ್ತಿಗೆ ಕಾರ್ಮಿಕರನ್ನ ಹೊರಗಟ್ಟುವ ಪ್ರಯತ್ನ ಮಾಡಿತ್ತು. ಅಲ್ಲದೆ 6 ತಿಂಗಳ ಹಿಂದೆಯಷ್ಟೇ 700 ಗುತ್ತಿಗೆ ಕಾರ್ಮಿಕರಿಗೂ ಗೇಟ್ ಪಾಸ್ ನೀಡಿತ್ತು. ಈ ರೀತಿ ಕಾರ್ಮಿಕರ ಬದುಕಿನಲ್ಲಿ ಚೆಲ್ಲಾಟವಾಡುತ್ತಾ ಬಂದಿರೋ ಸುಜ್ಲೋನ್ ಕಂಪನಿಯ ಲಾಕ್ಔಟ್ನಿಂದಾಗಿ ಇದೀಗ ಗುತ್ತಿಗೆ ಆಧಾರಿತ ಕಾರ್ಮಿಕರು ಸಹಿತ 600 ಕಾರ್ಮಿಕರು ಬೀದಿಗೆ ಬರುವಂತಾಗಿದೆ. ನಾವೇನು ಮಾಡೋದು, ಡ್ಯೂಟಿ ಮುಗಿಸಿ ನಮ್ಮ ಡ್ಯೂಟಿ ಯಾವ ಡ್ಯೂಟಿ ಡ್ಯೂಟಿ ಮುಗಿಸಿ ನಾವು ಮನೆಗೆ ಹೋದದ್ದು. ಮತ್ತು ಸೆಕೆಂಡ್ ಶಿಫ್ಟ್ ಯಾವ ಡ್ಯೂಟೀಸ್ ನಡೀತಾ ಇತ್ತು ಎಂಪ್ಲಾಯ್ಸ್. ನೈಟ್ ಕಾಲ್ ಬಂತು, ಕೆಲವೊಬ್ಬರಿಗೆ ನೈಟ್ ಶಿಫ್ಟ್ ಇದ್ದವರಿಗೆ ಕಾಲ್ ಬಂತು, ಹೀಗೀಗೆ ನೀವು ನೈಟ್ ಶಿಫ್ಟ್ ಇಲ್ಲ, ನಾಳೆ ಸೆಕೆಂಡ್ ಶಿಫ್ಟಿಗೆ ಬನ್ನಿ. ಕೆಲವೊಬ್ಬರಿಗೆ ಫಸ್ಟ್ ಶಿಫ್ಟ್ ಬರಲಿಕ್ಕೆ ಹೇಳಿದರು. ಅದು ನಮಗೆ ಆಯ್ತು ಬಿಡಿ ಅಂತೇಳಿ, ಏನು ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಇರ್ಬೋದು, ಇವ್ರಿಗೆ ಕರೀಲಿಲ್ಲ ಅಂತ ಏನು ಈಗ ತಿಳ್ಕೊಂಡು ನಾವೇನು ಮಾಡಿದ್ವಿ, ಬೆಳಗ್ಗೆ ಆಜಿಟಿಸ್ ಬೆಳಗ್ಗೆ ಎದ್ದುಬಿಟ್ಟು ನಾವು ಫಸ್ಟ್ ಶಿಫ್ಟಿಗೆ ಬಂದ್ವಿ. ಬರ್ತಾ ಇರಬೇಕಾದ್ರೆ ಬಸ್ ಇಲ್ಲ ನೋಡಿದ್ವಿ, ಒಂದು 1/2 ಗಂಟೆ ನೋಡಿದ್ವಿ. ನಮ್ಮ ಬಸ್ ಡ್ರೈವರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ವಿ, ಹೀಗೆ ಬಸ್ ಬರ್ತಲ್ಲ, ಎಲ್ಲಿದೆ ಬಸ್ ಅಂತೇಳಿ. ಕೆಲಸ ಕಳೆದುಕೊಂಡು ಕಂಗಾಲಾಗಿರೋ ಕಾರ್ಮಿಕರು ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ. ಬಹುರಾಷ್ಟ್ರೀಯ ಕಂಪನಿಯೊಂದು ಕದ್ದು ಮುಚ್ಚಿ ಮಾಡುತ್ತಿರೋ ಲಾಕ್ಔಟ್ನಿಂದಾಗಿ ಕಾರ್ಮಿಕರ ಬದುಕು ಅತಂತ್ರವಾಗಿದೆ.
ಕಂಪನಿಗಳ ಕಾರ್ಮಿಕ ವಿರೋಧಿ ನೀತಿಯಿಂದಾಗಿ ಬಡಪಾಯಿ ಕಾರ್ಮಿಕರು ಬೀದಿಗೆ ಬಂದು ನಿಲ್ಲುವಂತಹ ಪರಿಸ್ಥಿತಿ ಕರಾವಳಿ ಭಾಗದಲ್ಲಿ ಮತ್ತೆ ಮುಂದಾದಂತಾಗಿದೆ. ಈಗಾಗಲೇ ಕಾರ್ಮಿಕರು ಜಿಲ್ಲಾಧಿಕಾರಿಯೊಂದಿಗೆ ಮಾತುಕತೆ ನಡೆಸಿದ್ದು, ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಕಂಪನಿಯ ಅಧಿಕಾರಿಗಳೊಂದಿಗೆ ಮಾತನಾಡಿ ಯಾವ ರೀತಿಯ ಪರಿಹಾರ ಉಪಾಯಗಳನ್ನು ಕಂಡುಕೊಳ್ಳುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ. ಸಂತೋಷ್ ಪಂದನ, ನ್ಯೂಸ್ ಪಡುಬಿದ್ರೆ. ಆರಂಭದಲ್ಲಿ ನೀವ್ಯಾರು ಕೂಡ ನಮ್ಮ ಪರ್ಮನೆಂಟ್ ಕೆಲಸಗಾರರಲ್ಲ, ನೀವೆಲ್ಲರೂ ಕೂಡ ಕಾಂಟ್ರಾಕ್ಟ್ ಮೇಲೆ ಬಂದಿದ್ದೀರಿ, ಗುತ್ತಿಗೆ ಕೆಲಸಗಾರರು ಅಂತ ಹೇಳಿ 600 ಜನರನ್ನ ಕೆಲಸದಿಂದ ತೆಗೆದ್ರು, 750 ಮಂದಿಯನ್ನ ಕೆಲಸದಿಂದ ತೆಗೆದ್ರು. ಕಳೆದ ವರ್ಷದಿಂದಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಚಾಳಿಯನ್ನ ಅನೇಕ ವರ್ಷಗಳಿಂದ ಮಾಡ್ತಾ ಇದ್ರು. ಸ್ಪಂದನ ವಾಹಿನಿ ಕಳೆದ ವರ್ಷ ಈ ವಿಚಾರವನ್ನ ಗಂಭೀರವಾಗಿ ಸ್ವೀಕರಿಸಿದ ನಂತರ ಅದ್ರ ಜೊತೆಯಲ್ಲೇ ಅನೇಕ ಹೋರಾಟಗಾರರು ಕೂಡ ಇದ್ರು, ಅವರೆಲ್ಲರ ಮಾತಿಗೆ ಒಗ್ಗಟ್ಟು ಕೆಲವು ಗುತ್ತಿಗೆಯಲ್ಲಿ ಪಡೆದುಕೊಂಡಂತ ಕೆಲಸಗಾರನ ಮರಳಿ ಕೆಲಸಕ್ಕೆ ಸೇರಿಸಿಕೊಂಡ್ರು. ಆದ್ರೆ ಈ ಬಾರಿ ಕಡೆಪಕ್ಷ ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲಸಗಾರರಿಗೆ ಕೂಡ ಕಿಂಚಿತ್ತು ಅವರನ್ನ ಯೋಚಿಸ್ಲಿಕ್ಕೆ ಕೂಡ ಹೋಗದೆ, ಅವರ ಕುರಿತಾಗಿ ಯೋಚಿಸ್ಲಿಕ್ಕೆ ಕೂಡ ಹೋಗದೆ ಏಕಾಏಕಿ ನೀವೆಲ್ಲರೂ ಕೂಡ ಮನೆಗೆ ಹೋಗಿ ಅಂತ ಹೇಳಿದ್ದಾರೆ. ಎಷ್ಟೋ ಜನ ಇಲ್ಲೇ ಕೆಲಸವನ್ನ ನಂಬಿಕೊಂಡು ಸಾಲ ಮೂಲಗಳನ್ನ ಮಾಡ್ಕೊಂಡಿದ್ದಾರೆ, ಗುಲ್ಬರ್ಗದಿಂದ, ಧಾರವಾಡದಿಂದ, ನಾನಾ ಭಾಗದಿಂದ ಇಲ್ಲಿಗೆ ಬಂದು ನೆಲೆಸಿದ್ದಾರೆ. ಇವರೆಲ್ಲರ ಪರಿಸ್ಥಿತಿ ಏನು ಅನ್ನುವಂಥದ್ದು, 6-7 ತಿಂಗಳ ಹಿಂದೆಯೇ ಸರ್ಕಾರಕ್ಕೆ ಈ ಭಾಗದ ಮುಖಂಡರಿಗೆ ಶಾಸಕರಿಗೆ ಎಚ್ಚರಿಕೆ ನೀಡುವಂಥ ಎಚ್ಚರಿಸುವಂಥ ಕೆಲಸವನ್ನ ಅದೆಷ್ಟೋ ವಾಹಿನಿಗಳು ಮಾಡಿದ್ವು, ಆ ಕೆಲಸಗಾರರು ಮಾಡಿದ್ರು, ಹೋರಾಟಗಾರರು ಮಾಡಿದ್ರು. ಆದರೆ ಇದೀಗ ಬರೋಬ್ಬರಿ ಸುಮಾರು 700-1,000 ಕಾರ್ಯಕರ್ತರನ್ನ ಕಾರ್ಮಿಕರನ್ನ ಏಕಾಏಕಿ ಮನೆಗೆ ಕಳಿಸಲಾಗಿದೆ ಅಲ್ಲ, ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ನಮ್ಮೊಟ್ಟಿಗಿದೆ. ನಮ್ಮೊಟ್ಟಿಗೆ ಇವತ್ತಿನ ಚರ್ಚೆಯಲ್ಲಿ ಕಾರ್ಮಿಕರು ಇವತ್ತು ಭಾಗವಹಿಸಲಿಕ್ಕಿದ್ದಾರೆ. ಅದರ ಜೊತೆಯಲ್ಲೇ ಕಾರ್ಮಿಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಬೈಂದೂರು ಭಾಗದ JDS ಮುಖಂಡರಾಗಿರ್ತಕ್ಕಂಥ ರವಿಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ರವಿಶೆಟ್ಟಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಗೆ ಮೆಹಬೂಬ್ ರವರು ಇದ್ದಾರೆ, 10 ಸುಜ್ಲೋನ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. 10 ಸುಜ್ಲೋನ್ನ ಏಳ್ಗೆಗಾಗಿ ನಾವಲ್ಗುಂದದಿಂದ ಇಲ್ಲಿಗೆ ಬಂದು ಉಡುಪಿಯಲ್ಲಿ ಬಾಡಿಗೆ ಮನೆಯನ್ನ ಮಾಡಿಕೊಂಡು, ಇಲ್ಲ ಸುಜ್ಲೋ ನನ್ನ ಸಂಸ್ಥೆ, ಆ ಸಂಸ್ಥೆಗೆ ಏನಾದರೂ ಕೊಡುಗೆಯನ್ನು ನೀಡಬೇಕು ಅಂತ ಹೇಳಿ 10 ಶ್ರಮಜೀವಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮೆಹಬೂಬ್ರವ್ರು ನಮ್ಮೊಟ್ಟಿಗಿದ್ದಾರೆ. ಮೆಹಬೂಬ್ರವ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೆಹಬೂಬ್ರವರೇ, ಆದದ್ದು ಏನು ಅನ್ನೋದು ಬೇಕಾಗಿದೆ. ಏನೂ ಇಲ್ಲ ಸರ್, 10 ಕಂಪನಿ ನಡೀತಾ ಬಂದಿದೆ, ಒಳ್ಳೆ ಪ್ರೊಡಕ್ಷನ್ ತಗೋತಾ ಇದ್ದಾರೆ, ಒಳ್ಳೆ ಒಂದು ಅಂದರೆ ಏನು ಕಂಪನಿ ಬೇಕೆಲ್ಲ ತಗೊಂಡಿದ್ದಾರೆ. ಈಗ ನಮಗೆ ನಮ್ಮ ಮೇಲೇ ಅಪವಾದ ಹೊರಿಸಿದ್ದಾರೆ. ಅವ್ರು ಹೇಳ್ತಾರೆ ಕೆಲಸಗಾರರ ಕಿರುಕುಳವನ್ನು ನಮ್ಮ ಹತ್ರ ತಡ್ಕೊಳ್ಳಿಕ್ ಆಗ್ಲಿಲ್ಲ, ಹಾಗಾಗಿ ನಾನು ಅವರೆಲ್ಲರನ್ನ ಮನೆಗೆ ಕಳಿಸ್ತಿದ್ದಾರೆ ಅಂತ ಹೇಳಿ. ನಾವು ಕಿರುಕುಳ ಕೊಟ್ಟರೆ ಅವ್ರು ಇರ್ತಿರ್ಲೇ ಇಲ್ಲ ಸರ್, ಅವರೇ ವಾಪಸ್ ನಮಗೆ ಕಿರುಕುಳ ಕೊಟ್ಟು ರಾತ್ರಿ ಅವರಿಗೆ 3 ಲಾಕೌಟ್ ಮಾಡೋ ಅವಶ್ಯಕತೆ ಇರಲಿಲ್ಲಲ್ಲ ಸರ್. ಹಾಗಿದ್ರೆ ಹೇಳಿ ಕೇಸ್ ಮಾಡಿ ಪೊಲೀಸ್ನ ಕರೆಸಿ ನಮ್ಮನ್ನೇ ಮನೆ ಕಳಿಸ್ಬೋದಿತ್ತು, ಹಾಗೆ ಮಾಡಲಿಲ್ಲ ಸರ್. ರಾತ್ರಿ 3 ಲಾಕೌಟ್ ಮಾಡಿದ್ದಾರೆ. ಅದು ಹೇಗೆ, ಗುತ್ತಿಗೆಯ ಕೆಲಸಗಾರರು ಅಥವಾ ಪರ್ಮನೆಂಟ್ ಕೆಲಸ? ಪರ್ಮನೆಂಟ್ ಕೆಲಸಗಾರರು, ಪರ್ಮನೆಂಟ್ ಆಗಿ ಕೆಲಸ. ನಿಮ್ಮ ಹತ್ರ ಕಿಂಚಿತ್ ಏನು ಕೂಡ ಕೇಳಲೇ ಇಲ್ವಾ ಅವರು? ಹಾಗಾದ್ರೆ ಏನು ಕೊಡ್ಲಿಲ್ಲ ಸರ್, ಯಾವ ನೋಟಿಸು ಕೊಡ್ಲಿಲ್ಲ. ನೋಟಿಸು ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ ಸರ್. ನಾನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡ್ತೇನೆ, ರವಿಶೆಟ್ಟಿ ಅವರ ತಮ್ಮೊಟ್ಟಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ, ಒಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ವಿಶ್ವನಾಥ್ ರವರೇ ಹೇಳಿ. ಬಹುಶಃ ಕಳೆದ ಸುಮಾರು 1-6 ಹಿಂದೆ ಸ್ಪಂದನ ವಾಹಿನಿಯಲ್ಲಿ ಇದೇ ಸುಜ್ಲೋನ್ ವಿಚಾರದ ಕುರಿತಾಗಿ ನಾವು ಚರ್ಚೆಯನ್ನು ಮಾಡಿದ್ವಿ, ಅನೇಕ ಕಾರ್ಮಿಕರು ನಮ್ಮೊಟ್ಟಿಗಿದ್ರು. ಇದೀಗ ಮತ್ತೊಮ್ಮೆ ಸುಜ್ಲೋನ್ ಅಂತಹದ್ದೇ ಕಥೆಯನ್ನ ಮಾಡ್ತಾ ಇದೆ. 1 ಹಿಂದೆ ಕೆಲವರನ್ನ ಮನೆಗೆ ಕಳಿಸಿತ್ತು, ಇದೀಗ ನಾವು ಕಂಪನಿಯನ್ನ ಮುಚ್ಚುತ್ತಾ ಇದ್ದೇವೆ, ನಮ್ಮ ಹತ್ರ ಪ್ರೊಡಕ್ಷನ್ ಆಲ್ರೆಡಿ ಇದೆ, ನಮ್ಗೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೆಲಸಗಾರ ಮನೆ ಕಳಿಸ್ತಿದ್ದೆ. ತಾವೇನ್ ಹೇಳ್ತೀರಿ? ಅಣ್ಣ ನಮಸ್ತೆ, ಹೇಳಿ ಅಣ್ಣ. ಕರ್ನಾಟಕ ಕುಮಾರ್ ಅಣ್ಣ, ಬೈಂದೂರಿಗೆ ರವಿ ಅಣ್ಣ ಅಲ್ವಾ? ಹೌದು ಹೌದು, ಹೇಳಿ. ಅಲ್ಲ ಹೇಳಿ, ಈಗಿನ ಸ್ಲೋಗನ್ ಅಲ್ಲಿ ನೀವು ಮೇಲೆ ಬರ್ತಾ ಇದ್ದೀರಿ, ನಾನು ಅದಕ್ಕೆ ಹೇಳಿದ್ದೇನೆ. ಹಾ ಹೇಳಿ ಸರ್, ಹೇಳಿ ಸರ್. ಆಗ ಮಧ್ಯಾಹ್ನ ನೀವು ಅಲ್ಲಿ ಎಲ್ಲಿ ಧರಣಿ ನಡೆಸ್ತಿದ್ರು, ಅಲ್ಲಿ ನೀವು ಇದ್ದೀರಲ್ವಾ? ಹೌದು ಸರ್, ಹೋಗಿ ಬಂದಿದ್ದೇನೆ ಸರ್. ಹೌದು, ಓ ಖುಷಿ ವಿಷಯ ಅಂದ್ರೆ ಇವ್ರದ್ದು ನಮ್ಮ ರಕ್ಷಣ ವೇದಿಕೆ ಅಧ್ಯಕ್ಷ ಕೂಡ ಇದ್ರು. ಹೌದು ಸರ್, ಹೌದು, ಅನ್ಸರ್ ಅಹಮದ್ ಅವರು. ಅನ್ಸರ್ ಅಹಮದ್ ಅವರು, ಹೌದು ಸರ್. ಅನ್ಸರ್ ಅಹಮದ್ ಅವರು, ಹೌದು ಸರ್. ಅದ್ ನೋಡಿ ಅಲ್ಲಿ
ಹತ್ತು 300 ಎತ್ತಕ್ಕೆ ಮಿಕ್ಕಿ ಅಲ್ಲಿ ಕೆಲಸಗಾರರಿದ್ರು. ಸಾಧಾರಣ 10 ವರ್ಷದಿಂದಲೂ ದುಡಿದವರಿದ್ದಾರೆ, ಪರ್ಮನೆಂಟ್ ಆಗಿ ಇದ್ದಂತ ಅಲ್ಲಿ ಒಂದು ಟೀಮ್. ಹೌದು ಸರ್, ಹೌದು. ಆ ಟೀಮ್ ವರ್ಕ್ ಇದೀಗ ಅವರಿಗೆ ಕಂಪನಿ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಮಟ್ಟದಲ್ಲಿ ಇದನ್ನು ನಾವು ಯೋಚನೆ ಮಾಡ್ಲಿಕ್ಕೆ ಮಾಡ್ಬೇಕು ಅಂತ ನಮ್ಗೆ ಯೋಚಿಸ್ತಾ ಇಲ್ಲ. ಹೌದು ಹೌದು ಸರ್, ಹೌದು. ಈ ಕಂಪನಿ ಫಸ್ಟ್ ಈ ಬ್ಲೇಡ್ ಕಂಪನಿ, ಅದ್ರ ಹೆಸರೇ ಬ್ಲೇಡ್ ಕಂಪನಿ ಇದೆಯಲ್ಲ ಸರ್, ಬ್ಲೇಡ್ ಅನ್ನು ಕೆದ್ದು ಬಿಸಾಡಿ ಆಗಿದೆ. ಹೌದು, ಈಸ್ ಅಂಡ್ ತ್ರೂ ಅಂತ ಹೇಳ್ತಾರಲ್ಲ ಅದೇ ತರ ಯೂಸ್ ಮಾಡಿ ಇಲ್ಲಿಯವರನ್ನು ಯೂಸ್ ಮಾಡಿ ಇಲ್ಲಿನ ಮ್ಯಾನ್ ಪವರ್ ಟೋಟಲ್ ಬರ್ನ್ ಮಾಡಿ ಮ್ಯಾನ್ ಪವರ್ ಅನ್ನು ಅದರೊಟ್ಟಿಗೆ ಅಲ್ಲಿ ಬಹಳ ಅತ್ಯಲ್ಪ ಪ್ರಮಾಣದಲ್ಲಿ ಸಿಕ್ಕಿರುವ ಜಾಗವನ್ನು ಒಳಗೆ ಹಾಕೊಂಡಿದ್ದಾರೆ. ಹೌದು ಸರ್, ಹೌದು. ಉದ್ದೇಶ ಡಾಕ್ಟರ್ ಆಚಾರ್ಯ ಇರುವಾಗ ಅದು ಸ್ಯಾಂಕ್ಷನ್ ಆಗಿತ್ತು ಬ್ಲೇಡ್ ಕಂಪನಿ. ಹೌದು ಹೌದು ಸರ್, ಹೌದು ಹೌದು. ಡಾಕ್ಟರ್ ಆಚಾರ್ಯ ಇರುವಾಗ ಅಲ್ಲಿ ವಿಧಾನಸೌಧಕ್ಕೆ ಬಂದು ಮತ್ತು ಆಚಾರ್ಯರದು ಬಂಗ್ಲೆಗೆ ಬಂದು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿದ್ರು. ಆ ಸಭೆಯಲ್ಲಿ ನಾನು ಇದ್ದೆ ಬೆಂಗಳೂರಲ್ಲಿ. ಹೌದು ಸರ್. ಮೂರು ಪೈಸೆಗೆ ತಕ್ಕೊಂಡು ನಾನು ಕೇಳ್ತಾ ಇರೋದು, ಆ ಮೂರು ಪೈಸೆಗೆ ತಕ್ಕೊಂಡಿರುವಂತಹ ಜಾಗ ಇವತ್ತು ಲಕ್ಷ ಗಟ್ಟಲೆ ಬೆಲೆ ಬಾಳ್ತಾ ಇದೆ. ಅದು ಕೂಡ ಯಾವ್ದು ನ್ಯಾಷನಲ್ ಹೈವೇಗೆ ಸೇರ್ಕೊಂಡಿರುವಂತದ್ದು. ಇದೊಂದು ಜಾಲ ಸರ್. ಅದೇ ಹೇಳ್ತಾ ಇದ್ದೀನಿ, ನಾನು ಕಂಪ್ಲೇಂಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ. ದಯವಿಟ್ಟು ಹೇಳಿ ಆದಷ್ಟು ಬೇಗ. ಅದೇ ನಾನು ಹೇಳ್ತಾ ಇರೋದು, ಇದೀಗ ಅವರು ನಾವು ಕಂಪನಿ ಅವರು ಲಾಸ್ ಆಗಿದೆ ಅಂತ ಹೇಳಿದ್ರೆ ಈ ಇಷ್ಟು ವರ್ಷ ಕೆಲಸ ಮಾಡಿದಂತಹ ಬಡಪಾಯಿ ಆ ಯುವಜನರು ಏನ್ ಮಾಡ್ಬೋದ್ಬೇಕು? ಈಗ ಅವರಿಗೆ ಗತಿ ಇದೆ ಇಲ್ಲಿ, ಯಾವ ಎಲ್ಲಾ ಕಡೆ ಕ್ಲೋಸ್ ಆಗಿದೆ ಅವ್ರದ್ದು ಬಾಗಿಲು. 30-40 ವರ್ಷ ನೆಚ್ಚಿದವರು ಇದ್ದಾರೆ ಅದರಲ್ಲಿ, ಅವ್ರು ಎಲ್ಲಿ ಹೋಗ್ಬೇಕು ಹೇಳಿ? ಇವರು ನೋಡಿ ರವಿಶೆಟ್ರ ಒಂದು ಕೆಲಸ ಮಾಡಿ, ಅಶೋಕ್ ಶೆಟ್ರ ಹತ್ರ ಮಾತಾಡಿ, ಆ ಜಾಗ ಎಲ್ಲ ಇವರದೇ ಏನಾದ್ರು ಮಾರಿ ಅವ್ರಿಗೆ ಏನಾದ್ರು ಕಂಪನ್ಸೇಷನ್ ಕೊಡುವ ಹಾಗೆ ಮಾಡ್ಲಿ. ಅದೇ ಅದೇ ಮಾತಾಡಿದೀನಿ ಇವತ್ತು ಡಿ ಸಿ ಹತ್ರ ಕೂಡ, ಅದನ್ನೇ ಮಾತಾಡಿದ್ದೇನೆ. ಆರ್ ಟಿ ಸಿ ಇದೆ ಅಲ್ವಾ, ಆರ್ ಟಿ ಸಿ ಅಲ್ಲ, ಅವರನ್ನ ತಗೊಂಡು ಈ ಮಗುವಿಗೆ ಏನೇ ಕಂಪನ್ಸೇಷನ್ ಕೊಡೋದಾದ್ರೆ ಕೊಡ್ಲಿ. ಈ ಸೊರಕೆ ಅವ್ರು ಕೂಡ ಅಲ್ಲಿ ಆ ಜಾಗ ಅದನ್ನು ಈ ಇದು ಮಾಡ್ತಾ ಏರ್ಪೋರ್ಟ್ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಒಳಗೊಳಗೆ ಕಾಂಗ್ರೆಸ್ನವರು ನೇರವಾದ ಗುಮಾನಿ ಇದೆ ಇದರಲ್ಲಿ. ವ್ಯವಸ್ಥಿತವಾದ ಸಂಚು, ವ್ಯವಸ್ಥಿತವಾದ ಸಂಚು ಮಾಡ್ಲಿಕ್ಕಿದೆ. ತಮಗೆ ಧನ್ಯವಾದವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಗಂಭೀರವಾಗಿರ್ತಕ್ಕಂತಹ ಇನ್ನೊಂದು ವಿಚಾರ, ಆರಂಭದಲ್ಲಿ 100 ಎಕರೆ ಅಲ್ಲಿ ಇರುವಂತಹ ಜಮೀನುಗಳು ಇದೀಗ 600-700 ಎಕರೆ ಆ ಜಮೀನು ಯಾರದ್ದು ಅಂತ ಕೇಳಿದ್ರೆ, ಆರಂಭದಲ್ಲಿ ಸರ್ಕಾರದಿಂದ ಇವರು ಜಾಗವನ್ನ ಖರೀದಿಸಿದ್ರು, ಸರ್ಕಾರ ಯಾಕೆ ನೀಡ್ತು ಅಂತ ಕೇಳಿದ್ರೆ, ಏನೋ ಈ ಭಾಗದ ಜನತೆಗೆ ಕೆಲಸವನ್ನ ಒದಗಿಸಿಕೊಡ್ತಾರೆ ಅಥವಾ ಆ ಭಾಗದ ರಸ್ತೆಗಳನ್ನ ಇವ್ರು ರಿಪೇರಿಯನ್ನ ಮಾಡಿಸಿ ಕೊಡ್ಬೇಕು, ಇಂತಿಷ್ಟು ಬಂದಂತಹ ಪ್ರಾಫಿಟ್ ನಲ್ಲಿ 1-2-5% ಅನ್ನ ಈ ರೀತಿಯಲ್ಲಿ ಮಾಡಬಹುದು ಅನ್ನುವಂತಹ ವಿಚಾರದಲ್ಲಿ ಸರ್ಕಾರ ಜಾಗವನ್ನ ಬಿಟ್ಟು ಕೊಟ್ಟಿತ್ತು. ಅದಾದ ಬಳಿಕ ಅಲ್ಲಿದ್ದಂತ ಜನರಿಗೆ ಮನೆಯನ್ನ ಖಾಲಿ ಮಾಡಿಸಿ ಆ ಜಾಗವನ್ನ ಕೂಡ ಇವರು ವಶಪಡಿಸಿಕೊಂಡ್ರು. ಇಷ್ಟೆಲ್ಲ ಆದ ಮೇಲೆಯೂ ಕೂಡ ಕೆಲಸಗಾರರನ್ನ ಅತಂತ್ರ ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ ಅಂತ ಆದ್ರೆ, ಯಾಕೆ ಕಾನೂನುಬದ್ಧವಾಗಿರ್ತಕ್ಕಂಥ ಕ್ರಮವನ್ನು ಅವರ ಮೇಲೆ ತೆಗೆದುಕೊಳ್ಳಿಕ್ ಆಗ್ತಾ ಇಲ್ಲ ಅಂತ ರವಿ ಶೆಟ್ಟಿ ಅವರೇ ಕಳೆದ ಬಾರಿ ತಾವು ಪ್ರತಿಭಟನೆಗಳನ್ನ ಮಾಡಿದ್ರಿ, ಪ್ರತಿಭಟನೆಯನ್ನ ಮಾಡಿದ್ರಿ, ಬಹಳ ಕಿರುಚಾಡಿದ್ರಿ, ಆದ್ರೆ ಏನಾಯ್ತು ಕಡೆಯಲ್ಲಿ, ಅದರ ಪ್ರತಿಫಲ ಏನು ಸಿಕ್ತು ಅಂತ ಬೇಕಾಗಿದೆ ಸರ್? ಇದು ಏನಾಗಿದೆ ಅಂದ್ರೆ, ಇವತ್ತು ನಾನು ಬಹಳ ಅಷ್ಟು ಬೇಜಾರದಲ್ಲಿದ್ದೇನೆ. ಯಾಕೆ ಬೇಜಾರದಲ್ಲಿದ್ದೇನೆ ಅಂತ ಹೇಳಿದ್ರೆ, 6 ತಿಂಗಳ ಹಿಂದೆ ಒಂದ್ಸಲ 768 ಜನನ ಕೆಲಸದಿಂದ ತೆಗೆದ್ರು. ಯಾಕೆ ಅಂದರೆ ಅವಾಗ ಪ್ರೊಡಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ತೆಗೆದ್ರು. ಅವಾಗ ಏನಾಯಿತು ಅಂತ ಹೇಳಿದರೆ, ನಾವು ಅಲ್ಲಿ 2 ದಿನಗಳ ಕಾಲ ನಾವು ಅಲ್ಲಿ ಕೂತ್ಕೊಂಡ್ವಿ. ಕೂತ್ಕೊಂಡ ತಕ್ಷಣ 2 ತಿಂಗಳ ಅವಕಾಶಕ್ಕೆ ಅರ್ಧ ಸ್ಯಾಲ್ರಿ ಕೊಡೋದು, ಮತ್ತೆ ಅವ್ರನ್ನ ಮತ್ತೆ ಪುನಃ ತಗೊಳ್ಳೋದು ಅಂತ ಆಯಿತು. ಓಕೆ, ಅದು ಆಯಿತು, ಅದು ಸರಿಯಾಗಿ ಪಾಲಿಸಿದ್ರು. ಫಸ್ಟಿಗೆ ಅವ್ರು ಬಗ್ಗಿರಲಿಲ್ಲ, ಆಮೇಲೆ ಬಗ್ಗಿದ್ರು. ಅದಾದ ನಂತರ 2ನೇ ಸಲ ಮೊನ್ನೆ ಕೂಡ ನಡೀತು, ಯಾರು ಗುತ್ತಿಗೆ ಆಧಾರದವ್ರ ಮೇಲೆ ಇರೋದು, ಅವರಿಗೂ ಕೂಡ 1.5 ತಿಂಗಳ ಸಂಬಳ ಹೆಚ್ಚುವರಿಯಾಗಿ ಕೊಟ್ಟು, ಅವ್ರು ಮಾಡಿದ ಕೆಲಸದ ಹೆಚ್ಚುವರಿಯಾಗಿ ಕೊಟ್ಟು ಅವರನ್ನು ಕೂಡ ತೆಗೆದುಹಾಕಲಾಯಿತು. ಇವತ್ತು ಏಕಾಏಕಿ ನಿನ್ನೆ ಮೊನ್ನೆಯಿಂದನೂ ಬರ್ತಾ ಇತ್ತು, ಇವರಿಗೆ ಕೂಡ ನಾವೊಂದು ಗಮನ ತಿಳಿಸ್ತೀವಿ, ಏನು ನಮ್ಮ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲ ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ಸರಿ ಆಯಿತು ಅಂತ ಹೇಳ್ಬಿಟ್ಟುಬಿಟ್ವಿ. ಇವತ್ತು ನಾನು ಮಾತಾಡಬೇಕಾಗಿದ್ದು ಅವ್ರ ಬಗ್ಗೆ ಅಲ್ಲ, ಕಂಪನಿ ಬಗ್ಗೆ ಮತ್ತು ಸರ್ಕಾರಗಳ ಬಗ್ಗೆ, ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ಜನರ ಬಗ್ಗೆ ಒಂದು ಮಾತಾಡ್ತಾ ಇದ್ದೇನೆ. 200 ಎಕರೆ ಬೇಕು ಅಂತ ಹೇಳಿರುವಂಥ ಜಾಗಕ್ಕೆ 600 ಎಕರೆ ಸ್ಯಾಂಕ್ಷನ್ ಮಾಡಿಕೊಂಡ್ರು. ಆ ಸ್ಯಾಂಕ್ಷನ್ ಮಾಡುವಾಗ ಎಷ್ಟು ವರ್ಷ ನಿಮ್ಮ ಕಂಪನಿ ಏನು ಮಾಡ್ತೀರಾ ಅದ್ರ ಮೇಲೆ, ಇಷ್ಟು ವರ್ಷ ಮಾಡಿದರೆ ಮಾತ್ರ ನಿಮಗೆ ಆ ಜಾಗ ನಿಮಗೆ ಆಗ್ತದೆ, ಇಲ್ಲಾಂದರೆ ನಿಮ್ಗೆ ಆಗೋದಿಲ್ಲ ಅನ್ನೋ ಒಂದು ನಿಯಮನ ತರದೇನೆ ಬೇಕಾ ಬಿಟ್ಟು ಇದು ಮಾಡಿದ್ದೆ. ಹೌದಾದ್ರೆ ಇದರಲ್ಲಿ ಏನು ರಿಯಲ್ ಎಸ್ಟೇಟ್ ನಡೀತಾ ಉಂಟಾ? ಇವತ್ತು ಅವ್ರು ಗೆಳೆಯರು ಹೇಳಿದ್ರು, ಈಗ ಫೋನ್ ಮಾಡಿದವರು, ಇದು ಈ ರೀತಿ ಅದಕ್ಕೆ ಒಂದಕ್ಕೆ ಒಂದು ಡಬಲ್ ಡಬಲ್ ರೇಟ್ ಆಗಿದೆ ಅಂತ. ಈ ಜಾಗಗಳನ್ನು ಮಾರಾಟ ಮಾಡುವಂತ ಜನಗಳನ್ನ ಒಂದು ಅರ್ಧ ಬರ್ಧ ಖಾಸಿಗೆ ಅದನ್ನ ತಕೊಂಡು ಅದು ಏನು ಜನಗಳಿಗೆ ಆಸೆ ಕೊಟ್ಟಿದ್ದಾರೆ ಸರ್? ಹಾಗಾದ್ರೆ ಸರ್ಕಾರ ಕೊಡುವಂತ ಒಂದು ಏನು ಇದು ಉಂಟು, ಭರವಸೆ ಉಂಟು, ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ತಿನ ಕಾಸು ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಉದ್ಯೋಗ ಕೊಡ್ತೀವಿ, ಎಷ್ಟು ದಿನ ಸ್ವಾಮಿ ನಮ್ದು ಲಾಸ್ ಆಯ್ತು ಅಂತ ಲಾಕ್ಔಟ್ ಮಾಡಿ ಅದನ್ನ 1-2 ರೇಟಿಗೆ ಮಾರಿ ಹೋಗ್ತಾರೆ. ಇದು ರಿಯಲ್ ಎಸ್ಟೇಟ್ ಅಲ್ಲದೆ ಏನು? ಇದು ದಂಧೆ.
ಇದು ದಂಧೆ ಅನ್ನುವಂತ ನಾನು ಮೆಹಬೂಬ್ರವರ ಈ ವಿಚಾರಗಳ ಕುರಿತಾಗಿ ಏನೂ ಕೂಡ ತಮಗೆ ಗೊತ್ತೇ ಇರಲಿಲ್ವಾ? ಈ ಕಂಪನಿಯನ್ನು ಇವರು ಏಕಾಏಕಿ ಮುಚ್ಚುತ್ತಾ ಇದ್ದಾರೆ ಅಥವಾ ಕೆಲಸಗಾರರನ್ನೆಲ್ಲ ಈ ಹಿಂದೆ ತೆಗಿತಾ ಇದ್ರು, ಇನ್ನು ಮುಂದೆ ತೆಗಿಬಹುದು ಅನ್ನುವಂತ ವಿಚಾರ? ಯಾವ ಸೂಚನೆಯನ್ನು ಕೊಡಲಿಲ್ಲ ಸರ್, ಯಾವ ಮುನ್ಸೂಚನೆಯನ್ನು ಕೊಡಲಿಲ್ಲ. ಏಕಾಏಕಿ ತೆಗೆದಿದ್ದಾರೆ ಅಂದರೆ 2020 ಪ್ರೊಡಕ್ಷನ್ ಇತ್ತು, ಅದನ್ನೆಲ್ಲ 2017 ಒಳಗಡೆ ಕಂಪ್ಲೀಟ್ ಮಾಡಿಕೊಂಡು ಇನ್ನು ಮುಂದೆ 3 ವರ್ಷದೊಳಗೂ ಕೆಲಸ ಇಲ್ಲದ ಹಾಗೆ ಅಷ್ಟೊಂದು ಪ್ರೊಡಕ್ಷನ್ ತಕ್ಕೊಂಡು ನಮಗೆ ಏಕಾಏಕಿ ನೋಟಿಸ್ ಕೊಟ್ಟಿದ್ರು. ಪ್ರೆಷರ್ ಹಾಕಲಾಗಿದೆ, ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಪಕ್ಕ ಸ್ಟ್ರಾಟಜಿಕ್ ಆಗಿ ಮಾಡಲಾಗಿದೆ, ಪ್ಲಾನ್ ಮಾಡಿ ಇನ್ನು ಮುಂದೆ ಬೇಕಾಗಿರುವಂತಹ ಪ್ರೊಡಕ್ಷನ್ ಗಳನ್ನ ಈಗವೇ ಮಾಡಿಟ್ಟುಕೊಂಡು ಹೋರಾಟ ಹತ್ತಿಕ್ಕೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರಿಗೆ ನಿಜ ಹೇಳ್ತೇನೆ, ಒಂದು ತಿನ್ನುವ ಅನ್ನ ಕಿತ್ಕೊಂಡಿದ್ದೆ ಹೋದಾದ್ರೆ ಅವರಿಗೆ ಪಾಪ ಮುಟ್ಟ ಬಿಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವತ್ತು ಹೋರಾಟಕ್ಕೆ ಕೂತ್ಕೊಂಡಿದ್ದಾರೆ ಒಳಗಡೆ, ನಾವು ಕಂಟ್ರಾಕ್ಟ್ ಬೇಸಿಕ್ನವ್ರನ್ನ ಇದಕ್ಕೆ ಹೋಗಿದ್ವಿ ಹೋರಾಟಕ್ಕೆ, ಒಳಗಡೆಗೆ ಊಟ ಎಲ್ಲೂ ಇಲ್ಲ, ಕ್ಯಾಂಟೀನಲ್ಲಿ ಎಲ್ಲೂ ಇವ್ರಿಗೆ ಕೊಡ್ತಾ ಇಲ್ಲ. 3 ದಿನ ಆಲ್ರೆಡಿ ಆಗಿದೆ ಕೂತ್ಕೊಂಡು, ಒಂದೊಂದು ಆ್ಯಂಬುಲೆನ್ಸ್ ಹೋಗ್ತಾ ಇದೆ ಹಾಸ್ಪಿಟ್ಲಿಗೆ ಒಬ್ಬೊಬ್ಬನ ಎತ್ತಕ್ಕೊಂಡು. ಅಂಥ ಸಮಯದಲ್ಲಿ ಹೊರಗಡೆ ಅನ್ನ ಬಂದಿದೆ, ಆ ಅನ್ನನ ಹೊರಗಡೆ ಕೊಳಿಸೋದಕ್ಕೆ ಬಿಟ್ಟಿದ್ದಾರೆ. ನಿಮ್ಮ ಮಾಧ್ಯಮದವರೆಲ್ಲ ನೋಡಿದ್ದಾರೆ, ಅದನ್ನು ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಅಷ್ಟು ಹೀನಯ ಕೃತ್ಯಕ್ಕೆ ಅಂಥ ಒಂದು ದೊಡ್ಡ ಕಂಪನಿ ಬಿದ್ದಿದೆ ಅಂತ ಹೇಳಿದ್ರೆ ಇನ್ನು ಏನು ಹೇಳಲಿಕ್ಕೆ ಆಗ್ತದೆ ಹೇಳಿ? ಜನ ಜಾಗ ಬಿಡುವಾಗ ನಾನು ಹಾಗಾದ್ರೆ ತಮ್ಮ ಸ್ಯಾಲರಿಗಳನ್ನೆಲ್ಲ ಕ್ಲಿಯರ್ ಮಾಡಿದ್ರ? ಸ್ಯಾಲರಿಗಳನ್ನು ಕ್ಲಿಯರ್ ಮಾಡಿದ್ರು, 33% ಮಾತ್ರ ಕೊಟ್ಟಿದ್ದಾರೆ ಸರ್. ನಾನು ತಮ್ಮ ಹತ್ರ ಇನ್ನೂ ಹೆಚ್ಚಿನ ಬೋನಸ್ ಕೊಡ್ತಾರೆ, ಬೋನಸ್ ಕೊಟ್ಕೊಂಡು ಅದನ್ನ ಕಟ್ ಮಾಡ್ಕೋತಾರೆ, ಮಂತ್ಲಿ ಕಟ್ ಮಾಡ್ಕೋತಾರೆ. ಇನ್ನೂ ಹೆಚ್ಚಿನ ವಿಚಾರಗಳನ್ನು ಚರ್ಚೆ ಮಾಡ್ಲಿಕ್ಕಿದೆ. ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಸಂಜೀವ್ ಸುವರ್ಣ. ಹೇಳಿ ಹೇಳಿ ಸಂಜೀವ್ ಸುವರ್ಣರವರೆ. ಈ ಸ್ವಿಜಿಲ್ಯಾಂಡ್ ಕಂಪನಿಯವರು ಈಗ ಸರ್ಕಾರದ್ದೊಂದು 600 ಎಕರೆ ಜಾಗ, ಪ್ರೈವೇಟ್ ಜಾಗವನ್ನ ಅಲ್ಲಿ ಎಲ್ಲ ಕೃಷಿ ಭೂಮಿಯನ್ನು ಇದು ಇವರು ಆಕ್ರಮಣ ಮಾಡಿ ಏನೆಲ್ಲ ಇದು ಮಾಡಿ ಸರ್ಕಾರದವರು ಅವರಿಗೆ ಕೊಟ್ಟಿದ್ದಾರೆ. ಈಗ ಈಗ ಒಂದು 10-15 ವರ್ಷದಿಂದ ಕಂಪನಿಯಲ್ಲಿ ಎಲ್ಲ ಕಂಪೌಂಡ್ ಎಲ್ಲ ಮಾಡಿ ಎಲ್ಲ ಏನೇನೆಲ್ಲ ಮಾಡಿ ಈಗ ಕೋಟಿಗಟ್ಟಲೆ ಬೆಲೆ ಬಾಳುವ ಜಾಗ ಅದು. ಆ ಜಾಗದಲ್ಲಿ ಈಗ ಇವರು ಎಲ್ಲೆಲ್ಲಿಂದ ಯಾವ್ಯಾವ ಊರಿನಿಂದ ಕೆಲಸ ಸಿಗ್ತದೆ ಅಂತ ಯಾವುದೇ ಕೆಲಸವನ್ನೆಲ್ಲ ಬಿಟ್ಟು ಬಂದಲ್ಲಿ ಸೇರಿದವರು ಇದ್ದಾರೆ ಅಲ್ಲಿ. ಈಗ ಏಕಾಏಕಿ ಇವರು ಒಮ್ಮೆಲೆ ಅವರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಅವ್ರು ಎಲ್ಲಿ ಹೋಗುದು? ಅವರೀಗ 10 ವರ್ಷದಿಂದ ಇದು ಮಾಡಿದಾರಲ್ಲ, ಅವರಿಗೆ ಬೇಕಿದ್ದ ಪರಿಹಾರ ಆದ್ರೂ ಕೊಡ್ಬೇಕಲ್ಲ. ಕಳೆದ ತಿಂಗಳ ಸ್ಯಾಲರಿಯನ್ನು ಇವರು ಸರಿಯಾಗಿ ಹಾಕ್ಲಿಲ್ವಂತೆ ಈ ಸುಜಲಾನ್ ಕಂಪನಿ ಅವರು. ಹೌದು, ಅದೇ ಹೇಳುದು ನಾವು. ಈಗ ಅವರಿಗೆ ಕೇಳುವ ಪರಿಹಾರ ಆದ್ರೂ ಕೊಡ್ಲಿ ಇವರು. ಎಷ್ಟು ಮಿಲಿಯ ಕೋಟಿ ಇದರದ್ದು ಹಣದ್ದು ಜಾಗ ಇಲ್ಲ ಅವರ ಹತ್ರ, ಆ ಜಾಗ ಮಾರಿ ಕೊಡ್ಲಿ ಅವರು. ಜಾಗ ಮಾರಿ ಆದ್ರೂ ಇವರಿಗೆ ಪರಿಹಾರವನ್ನ ನೀಡ್ಲಿ ಅಂತ ಹೇಳಿ ಬಹುಶಃ ನಾಚಿಕೆ ಆಗ್ಬೇಕು ಆ ದಕ್ಷಿಣ ಮೂರ್ತಿಗೆ. ತಮ್ಮ ಮುಖ್ಯಸ್ಥರು ದಕ್ಷಿಣ ಮೂರ್ತಿ ಅವರು ಏನು ಮಾಡಿದ್ರು ಕೂಡ ಇದೇ ವಿಚಾರಗಳನ್ನ ಮಂಡಿಸಿದಾಗ ಕೂಡ ಇಲ್ಲ ಸರ್ ನಾವೆಲ್ಲರಿಗೆ ಕೆಲಸವನ್ನ ಕೊಡಿಸ್ತೇವೆ ಅನ್ನುವಂತ ಭರವಸೆಯನ್ನ ನೀಡಿದ್ದ, ಇದೀಗ ಏಕಾಏಕಿ ಎಲ್ಲರನ್ನ ಕೂಡ ಕೆಲಸದಿಂದ ತೆಗೆದು ಹಾಕಿದ ಸರ್. ದಕ್ಷಿಣ ಮೂರ್ತಿ ಹೋದ ಈಗ ಏನ್ ಕಂಪನಿಗೆ ಬಂದಿದ್ದಾರೆ, ಈ ಕಂಪನಿಯಿಂದ ಮುಂದೆ ಮೊದಲು ಇದ್ರಲ್ಲ ಆ ಕಂಪನಿನ ಕೂಡ ಮುಚ್ಚೆ ಬಂದಿರುವಂತದ್ದು. ದಕ್ಷಿಣ ಮೂರ್ತಿ ಕಂಪನಿ ಮುಚ್ಚಲಿಕ್ಕಾಗಿ ಹೋಗುವಂತ ವ್ಯಕ್ತಿ, ಯಾಕೆಂದ್ರೆ ಒಂದು ಸೌಜನ್ಯತೆ ಇಲ್ಲ, ಕಾರ್ಮಿಕರ ಹತ್ರ ಹೇಗೆ ಮಾತಾಡಬೇಕು, ಕಾರ್ಮಿಕರನ್ನ ಹೇಗೆ ನೋಡ್ಕೋಬೇಕು ಅಂತ ಕನಿಷ್ಠ ಒಂದು ಪ್ರಜ್ಞೆ ಇಲ್ಲದಿದ್ದಂತ ಒಬ್ಬ ದುಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಪ್ರತಿ ಒಂದು ಪ್ರತಿಭಟನೆಗಳಲ್ಲೂ ಪ್ರತಿ ಒಂದು ಹೋರಾಟದಲ್ಲೂ ಕಾಲು ಕಸದಂತೆ ನೋಡ್ತಾ ಇದ್ದ ಪಾರ್ಟಿ, ಕಾಲು ಕಸದಂತೆ ಕಾರ್ಮಿಕರನ್ನ. ಇನ್ನು ಎಲ್ಲ ಸಾರ್ವಜನಿಕರು ಮಾಧ್ಯಮದ ಎದುರುಗಡೆ ಅಧಿಕಾರಿಗಳ ಎದುರುಗಡೆನೆ ಈ ರೀತಿ ನೋಡ್ತಾರೆ ಅಂತ ಹೇಳಿದ್ರೆ ಇನ್ನು ಒಳಗಡೆ ಎಷ್ಟು ಟಾರ್ಚರ್ ಕೊಡ್ತಾ ಇರ್ಬೋದು ಅವರು. ಅದು ಮತ್ತೆ ಇನ್ನೊಂದಾಗಿ ನಿಯಮಗಳು ಎಷ್ಟು ಉಲ್ಲಂಘನೆ ಆಗಿದೆ ಗೊತ್ತಾ? ಸುತ್ತ ಕಾಂಪೌಂಡ್ ಹಾಕ್ಬೇಕು ಅನ್ನೋದಿದೆ, ಅವ್ರು ಕಾಂಪೌಂಡ್ ಹಾಕಿಲ್ಲ, ಒಂದು ತಂತಿ ಬೇಲಿಯಲ್ಲಿ ಮಾಡಿ ಅಂದ್ರೆ ಚೀಪ್ ಅನ್ ಬೆಸ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಎಲ್ಲಾ ರೀತಿಯ ಕಾನೂನನ್ನು ಕೆಮಿಕಲ್ ಗಳನ್ನ ಬಳಸಲಾಗ್ತಾ ಇತ್ತು, ತಮಗೆ ಪ್ರೆಷರ್ ಗಳನ್ನ ಹಾಕ್ತಾ ಇದ್ರೆ ಇದೇ ರೀತಿಯಲ್ಲಿ ಕೆಲಸ ಮಾಡಬೇಕು, ಈ ರೀತಿ ಮಾಡಬೇಕು, ಅಥವಾ ಯಾವ್ದಾದ್ರು ಅನಾಹುತಗಳಾಗಿವೆ ಅದರಲ್ಲಿ? ಆಗಿವೆ ಸರ್. ಚೇತನ್ ಅಂತ ಹೇಳಿ ಒಬ್ಬ ಕಾರ್ಮಿಕ ಕಣ್ಣನ್ನು ಕಳ್ಕೊಂಡಿದ್ದಾನೆ ಸರ್, ಕೆಮಿಕಲ್ಲಿಂದ. ಮತ್ತೆ ಮಿಷಿನಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿ ಮತ್ತೆ ಕೈ ಬೆರಳನ್ನು 4 ಬೆರಳು ಹೋಗಿದ್ದಾವೆ ಸರ್. 4 ಬೆರಳನ್ನು ಕಳ್ಕೊಂಡಿದ್ದಾನೆ. ಅವನಿಗೆ ಯಾವ ಪರಿಹಾರವನ್ನು ಕೊಡಲಿಲ್ಲ, ಮತ್ತೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಸರ್. ಟ್ರೀಟ್ಮೆಂಟ್ ಕೊಡಲಿಲ್ಲ, ಪರಿಹಾರವನ್ನು ಕೊಡಲಿಲ್ಲ ಸರ್. ಸರ್, ನೀವು ದಾವಣಗೆರೆಯಿಂದ ಅಥವಾ ತಮ್ಮ ಊರು ನಾವಲಗುಂದದಿಂದ ಬಂದಿದ್ದೀರಿ, ಇಲ್ಲಿ ಅಕೊಮೊಡೇಷನ್ ಅನ್ನ ಅಥವಾ ಎಲ್ಲಿ ಉಳಿಬೇಕು ಈ ವ್ಯವಸ್ಥೆಗಳನ್ನ ತಾವೇನು ಕೇಳಲಿಲ್ವಾ 10 ವರ್ಷದ ಹಿಂದೆ?
ಕೇಳಿದ್ದೀವಿ ಸರ್, ಜಾಯ್ನಿಂಗ್ ಮಾಡ್ಕೋಬೇಕಾದ್ರೆ ಎಲ್ಲ ಕೊಡ್ತೀವಿ, ಎಲ್ಲ ಫೆಸಿಲಿಟಿನೂ ಕೊಡ್ತೀವಿ, ನಿಮ್ಮ ಮಕ್ಕಳಿಗೆ ಎಜುಕೇಷನನ್ನು ಕೊಡ್ತೀವಿ, ಮತ್ತು ಅಕೊಮೊಡೇಷನ್ನು ಇರಲಿಕ್ಕೆ ಮನೆಯೂ ಕೊಡ್ತೀವಿ ಅಂತ ಹೇಳಿದರು. ತೊಗೊಂಡು ಆದಮೇಲೆ ಯಾವುದು ಫೆಸಿಲಿಟಿನೂ ಕೊಡಲಿಲ್ಲ ನಮಗೆ. ನೀ ಇಲ್ಲ ನಿಮಗೆ ಯಾವುದು ಕೊಡೋದಿಲ್ಲ, ಬಾಡಿಗೆ ಮನೆಯೇ ಬೇಕಾದರೆ ಮಾಡು, ಇಲ್ಲಾಂದರೆ ಹೋಗು ಅಷ್ಟೇ. ನಿಮಗೆ ಕೆಲಸ ಬೇಕಾದರೆ ನಿಮ್ಮದು ಮನೆ ಮಾಡ್ಕೊಂಡು ಇರಿ, ಇಲ್ಲಾಂದರೆ ಯಾವುದು ಸಿಗೋದಿಲ್ಲ ಅಂತಲೂ ಹೇಳಿದರು ಸರ್. ಬೇಕಾದ್ರೆ ನೀವು ಕೆಲಸ ಮಾಡ್ಕೊಂಡಿರಿ ಅಂತ ಹೇಳಿ. 10 ವರ್ಷಗಳ ತಮಗೆ ಈಗ ಏನು ಅನ್ನಿಸ್ತಾ ಇದೆ, 10 ವರ್ಷಗಳ ಅದೊಂದು ಕಂಪ್ನಿಯಲ್ಲಿ ನೀವು ಕೆಲಸ ಮಾಡಿದ್ರಿ, ಏಕಾಏಕಿ ನಿಮ್ಮನ್ನ ಈ ರೀತಿ ತೆಗೆದುಹಾಕಲಾಗಿದೆ, ನಡು ರಸ್ತೆಯಲ್ಲಿ ನಿಮ್ಮನ್ನು ಬಿಟ್ಟಿದ್ದಾರೆ, ಪ್ರತಿಭಟನೆ ಮಾಡುವಾಗ್ಲೂ ಯಾರು ಕೇಳಲಿಕ್ಕೆ ಬರಲಿಲ್ಲ, ಈಗ ನಿಮ್ಗೆ ಯಾರು ಬರಲಿಲ್ಲ ಸರ್? ಪ್ರತಿಭಟನೆ ಮಾಡ್ಬೇಕಾದ್ರೆ 5 ದಿನ ಕಂಟಿನ್ಯೂ ಪ್ರತಿಭಟನೆ ಮಾಡಿದ್ರೆ ಒಬ್ಬ ಮ್ಯಾನೇಜ್ಮೆಂಟ್ ದವರು ಬಂದು ಸಹ ನೋಡಲಿಲ್ಲ ಸರ್. ಏನಾಗ್ತಿದೆ, ಏನು ಮಾಡ್ತಿದ್ದಾರೆ, ಪೇಷಂಟ್ ಹೋಗ್ತಾ ಇದ್ದಾರೆ, ಆರೋಗ್ಯನ ಕಳ್ಕೊಳ್ತಾ ಇದ್ದಾರೆ, ಆಂಬ್ಯುಲೆನ್ಸ್ ಪೇಷಂಟ್ ಹೋಗ್ತಾನೆ ಇದ್ದಾರೆ, ಒಬ್ರು ಬಂದು ಮಾತಾಡ್ಸಲಿಲ್ಲ ಸರ್. ಸ್ಪಷ್ಟವಾಗಿ ಅದ್ರ ಬಗ್ಗೆ ಮಾತಾಡಿ ಅವರು ASP ಅವ್ರ ಎದುರುಗಡೆ ಕೊಟ್ಟಿರೋ ಮಾತನ್ನ 10 ನಿಮಿಷದಲ್ಲಿ ಅವರು ಮುರಿತಾರೆ ಅಂತ ಹೇಳಿದ್ದೆ. ಹೋದಾದ್ರೆ ಅಧಿಕಾರಿಗಳಿಗಂತ ಅಂದ್ರೆ ಅವ್ರು ಇರೋದು ಏನ್ ಗೊತ್ತಾ ಸರ್, ಅವ್ರು ಇಲ್ಲಿ ಅವ್ರ ಲೆವೆಲ್ ಅಲ್ಲಿ ಇಲ್ಲ, ಅವ್ರು ಇರೋದೇ ಬೇರೆ ಲೆವೆಲ್ ಅಲ್ಲಿ ಇದ್ದಾರೆ ಅವರು. ಗೊತ್ತಾಯ್ತಾ, ಇಲ್ಲಿ ಸಾಮಾನ್ಯ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಇಲ್ಲ, ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದ ಹಾಗೆ ಕಾಣ್ತಾರೆ. ಒಬ್ಬ ಅಧಿಕಾರಿ ಬಂದ್ರೆ ಕೊಡಬೇಕಾದಂತ ಒಂದು ಸೌಜನ್ಯ ಒಂದು ಇದು ಕೂಡ ಇಲ್ಲ. ಈ ಒಂದು ಪುಂಡುತನವನ್ನ ಅಥವಾ ಸುಜ್ಲಾನ್ನ ಇವಂಟಾಟಿಕೆಯನ್ನ ಯಾರು ಗುಂಡಾಗಿರಿಯನ್ನ ಯಾರು ನಿಲ್ಲಿಸ್ತಾರೆ ಅನ್ನುವಂತಹ ವಿಚಾರ. ನಾನು ಚರ್ಚೆಯನ್ನ ಮುಂದುವರಿಸ್ತೇನೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ ಮುಂದುವರಿಯುತ್ತೆ. ಬುದ್ಧಿವಂತರ ಜಿಲ್ಲೆ ನಮ್ಮದು. ನಮ್ಮ ಜಿಲ್ಲೆಗೆ ಅದೆಷ್ಟೋ ಜನರು ಕೆಲಸವನ್ನು ಅರಿಸಿಕೊಂಡು ಬಂದಿದ್ದಾರೆ, ಬೇರೆ ಬೇರೆ ಊರುಗಳಿಂದ ತಮ್ಮ ಮನೆ ಮಠವನ್ನು ಸಾಕ್ಲಿಕ್ಕೋಸ್ಕರ, ತಮ್ಮ ಸಂಸಾರವನ್ನು ಸಾಕ್ಲಿಕ್ಕೋಸ್ಕರ, ತಮ್ಮ ಮಕ್ಕಳಿಗೆ ವಿದ್ಯಾರ್ಚನೆಯನ್ನು ಮಾಡಲಿಕ್ಕೋಸ್ಕರ ಅದೆಷ್ಟೋ ಜನರು ಕೆಲಸವನ್ನು ಅರಿಸಿಕೊಂಡು ಇಲ್ಲಿಗೆ ಬಂದಿದ್ರು, ಸುಜ್ಲಾನ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದರು. ಇವರೆಲ್ಲರನ್ನ ಕೂಡ ಪದೇ ಪದೇ ಹಿಂಸೆಯನ್ನು ನೀಡ್ತಾ ಇತ್ತು ಸುಜ್ಲಾನ್ ಕಂಪನಿ. ಅದೆಷ್ಟೋ ಜನರು ಮೆಹಬೂಬ್ ಅವರು ಮಾತಾಡ್ತಾ ಹೇಳಿದ್ರು, ಎಷ್ಟೋ ಜನರಿಗೆ ಕಣ್ಣು ಕಳೆದುಕೊಂಡಿದ್ದಾರೆ, ಇನ್ನೆಷ್ಟೋ ಜನರು ಕೈ ಬೆರಳುಗಳನ್ನು ಕಳೆದುಕೊಂಡಿದ್ದಾರೆ ಆ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು. ಅವರಿಷ್ಟೋ ಜನರನ್ನ ನಡು ರಸ್ತೆಯಲ್ಲಿ ಬಿಟ್ಟಿದ್ದಾರಲ್ಲ, ಇದೀಗ ನಾವು ಧ್ವನಿ ಎತ್ತಲೇಬೇಕಾಗಿದೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಮೆಹಬೂಬ್ ರವರು ಮತ್ತು ರವಿ ಶೆಟ್ಟಿ ಅವರಿದ್ದಾರೆ, ಆ ಬಳಿಕ ಇನ್ನೂ ಕೆಲವು ಕಾರ್ಮಿಕರು ನಮ್ಮೊಟ್ಟಿಗೆ ಸೇರ್ಲಿಕ್ಕಿದ್ದಾರೆ. ತಮ್ಮಿಬ್ಬರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ, ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹೇಳಿ. ಹಲೋ ಸರ್, ನಾನು ಸುಜ್ಲಾನ್ ಕಾರ್ಮಿಕ ಸರ್. ಸುಜ್ಲಾನ್ ಕಾರ್ಮಿಕ, ಯಾವ ಊರಿಂದ? ನಂದು ಎಲ್ಲೂರು ಸರ್. ಎಲ್ಲೂರು, ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್ ತಾವು? ಸರ್, ನಾನು ಸುಜ್ಲಾನ್ಗೆ ಸೇರಿ ನಂದು ಇದು 9ನೇ ವರ್ಷ ಸರ್. 9ನೇ ವರ್ಷ. ಇದು ಇಷ್ಟು ತನಕ ನಮ್ಗೆ ಹಲವಾರು ಮ್ಯಾನೇಜರ್ಗಳು ಬಂದು ಹೋಗಿದ್ದಾರೆ ಇಂತ, ಆದ್ರೆ ಈ ರೀತಿ ನಮ್ಮನ್ನು ಒಂದು ಅಸ್ಪೃಶ್ಯತೆಯಾಗಿ ನೋಡಿದವರು ಯಾರು ಇಲ್ಲ ಸರ್ ಇದರಲ್ಲಿ. ತುಂಬಾ ತುಂಬಾ ಅಂದ್ರೆ ತುಂಬಾ ನಮ್ಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಈ ದಕ್ಷಿಣ ಮೂರ್ತಿ ಮತ್ತೆ ಅವರ ಇದ್ರ ಫಿಲಿಪ್ ಅಂಟೋನಿ ಅಂತ ಅವರ ಹೆಸರು ಸರ್. ಇವರನ್ನು ತಡೆಹಿಡಿಯದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಅಲ್ಲ ಸರ್, ಈಗ ನಿಮ್ಮ ಕೆಲಸವೂ ಹೋಗಿದ್ಯಾ? ನನ್ನ ಕೆಲಸ ಹೋಗಿದೆ ಸರ್, ನಾನು ಅವರೊಟ್ಟಿಗೆ ಕೆಲಸ ಮಾಡ್ತಿದ್ದೇನೆ. ಈಗ ಈಗ ನಿಮ್ಗೆ ಮರಳಿ ಈಗ ಕೆಲಸವನ್ನು ಏನ್ ಮಾಡ್ತೀರಾ ಸರ್? ನೀವು ಮರಳಿ ವಾಪಸ್ ಕೆಲಸ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಸರ್? ಅದಕ್ಕೆ ನಾವು ಧರಣಿ ಕೂತ್ಕೊಳ್ತೇವೆ ಸರ್. ನಮ್ಗೆ ಎಷ್ಟು ದಿವಸ ಆಗ್ಲಿ ನಾವು ಅಲ್ಲೇ ಬೇಕಾದ್ರೆ ಸಾಯ್ತೇವೆ. ನಾವ್ ಅಂತ ಕೆಲಸ ಬಿಟ್ಟು ನಮ್ದು ಮನೆಯಲ್ಲಿ ಎಲ್ಲ ಬೀದಿ ಪಾಲಾಗ್ತೇವೆ ಸರ್. ಸೊ ನಿಮ್ಮ ಸಂಸಾರವು ಕೂಡ ಉಡುಪಿಗೆ ಅಲ್ಲೇ ಇದೆಯಾ? ಹೌದು, ಉಡುಪಿಯಲ್ಲೇ ಇದೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಕಿಶೋರ್ ಅಂತ. ಕಿಶೋರ್ ಅವರೇ, ಈ ಹಿಂದೆ ಕೂಡ ಸ್ಪಂದನವಾಗಿ ನಿರಂತರವಾಗಿ ಅಭಿಯಾನವನ್ನು ಮಾಡಿದ್ವಿ, ಈ ಬಾರಿಯೂ ಕೂಡ ನಿಮಗೆ ಒಂದು ಭರವಸೆಯನ್ನು ನೀಡ್ತೇವೆ. ನಮ್ಮಿಂದ ಆಗುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇನ್ನಾದರೂ ಈ ಬಾರಿ ಸರ್ಕಾರ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅನ್ನುವುದನ್ನು ನಾವು ಪ್ರಯತ್ನ ನಮ್ಮಿಂದ ಸಾಧ್ಯವಾಗುವಂಥ ಪ್ರಯತ್ನವನ್ನು ಮಾಡ್ತೇವೆ. ಕಿಶೋರ್ ಅವರೇ, ಬಹುಶಃ ಏನು ಧರಣಿ ಮಾಡ್ತೇವೆ ಅಂತ ಹೇಳಿದ್ರಿ, ಶುಭವಾಗಲಿ, ನ್ಯಾಯಕ್ಕೆ ಜಯ ಸಿಗಲಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು.
ಸರ್, ಇಂತೆ ಇದೇ ರೀತಿ ಕಿಶೋರ್ ಅಂತಹ ಅದೆಷ್ಟು ಕಾರ್ಮಿಕರು ಇರಬಹುದು ನಿಮ್ಮಲ್ಲಿ? 326 ಜನ ಇದ್ದಾರೆ ಸರ್. 326 ಜನ ಪರ್ಮನೆಂಟ್ ಪ್ರೆಸೆಂಟ್ ಅಲ್ಲಿ ಇರೋರು. ಗುತ್ತಿಗೆದಾರರು 300 ಜನ ಇದ್ದಾರೆ ಸರ್. ಗುತ್ತಿಗೆದಾರರು ಅಂತೇಳಿ ಅವರು ಇನ್ನು ಕೆಲಸ ಇರುವಾಗೆ ತೆಗೀತಾರೆ, ಕೆಲಸ ಮಾಡಿಸ್ಕೊಂಡು ಕೆಲಸ ಇನ್ನೇನು ಕಮ್ಮಿ ಆಗ್ತಾ ಇರ್ತದೆ ಅಂತ ಅನ್ನುವಾಗನೇ ಕೆಲಸದಿಂದ ವಜಾಗೊಳಿಸಿಬಿಡ್ತಾರೆ ಸರ್. ಅಲ್ಲ, ಸುಮಾರು ಒಂದು 500 ರೆಕ್ಕೆಗಳೇನು ಈಗಾಗಲೇ ರೆಡಿಯಾಗಿದೆ ಅಂತಲ್ಲ, 100 ಸೆಟ್ ರೆಡಿ ಆಗಿದೆ. ಅಂದರೆ 100 ಸೆಟ್ ಅಂದರೆ 600 ಬ್ಲೇಡ್ ಸೆಟ್ ಅಂತ ಹೇಳಿದ್ರೆ 300 ಬರ್ತದೆ, 300 ಪೀಸ್ ಬರ್ತದೆ. ಮತ್ತೆ ಈಗ ಹೊಸದಾಗಿ ಆರ್ಡರ್ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಇವರು ನಮ್ಮ ಕಾರ್ಮಿಕರು ಹೇಳ್ತಾ ಇದ್ದಾರೆ, ಹೊಸ ಆರ್ಡರ್ಗಳು ಕೂಡ ಬಂದಿದೆ ಬೇರೆ ರೀತಿಯಾದ್ದು ಅಂತ ಹೇಳ್ಬಿಟ್ಟು. ಅಂದರೆ ಅವ್ರದ್ದು ಪ್ಲಾನ್ ಏನಿದೆ ಅಂತ ಹೇಳಿದರೆ, ಒಂದು ಇಲ್ಲಿ ಏರ್ಪೋರ್ಟ್ ಮಾಡಲಿಕ್ಕೆ ಇದನ್ನು ಮುಚ್ಚಿ ಡಬಲ್ ರೇಟಿಂಗ್ ಮಾರುವಂಥದ್ದು ರಿಯಲ್ ಎಸ್ಟೇಟ್ ತಂದೆ ಅಂತ ಹೇಳಿದೆ ಮೊದಲೇ. ಎರಡನೇದು ಏನಿದೆ ಅಂತ ಹೇಳಿದರೆ, ಇವ್ರನ್ನೆಲ್ಲ ತೆಗೆದು ಗುತ್ತಿಗೆ ಆಧಾರದ ಮೇಲೆ, ಅಂದರೆ ಅವರಿಗೇನು ಇದು ಕೊಡಬೇಕಂತ ಇಲ್ಲ, ಕಡಿಮೆ ಸ್ಯಾಲ್ರಿಗೆ ಬರ್ತಾರೆ. ಅಂದರೆ ಈಗ ಕೆಲಸ ಇಲ್ಲ, ನಿರುದ್ಯೋಗ ಸಮಸ್ಯೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ. ಕೆಲಸಕ್ಕಾಗಿ ಬರ್ತಾರೆ, ಅವ್ರನ್ನ ಕೆಲಸಕ್ಕಾಗಿ ಅಲ್ಪ ಸ್ವಲ್ಪ ಹಣ ಕೊಟ್ಬಿಟ್ಟು ಅವರಿಗೆ ತಿಂಗಳು ವರ್ಷಕ್ಕೊಂದು ಸಲ ಅದನ್ನು ಡಿವೈಡ್ ಮಾಡ್ತಾರೆ. ಅವಾಗ ಅವರಿಗೆ ಯಾವುದೇ ರೀತಿಯ ಒಂದು ಸರ್ವಿಸ್ ಎಲ್ಲ ಕೊಡಬೇಕಾದ ಅವಶ್ಯಕತೆ ಬರುವುದಿಲ್ಲ. ಈ ರೀತಿಯ ಒಂದು ಜಾಣ ನಡೆಯನ್ನು ನಡೆಸ್ತಾ ಇದೆ ಕಂಪನಿ. ಯಾಕಂದ್ರೆ ಅವರ ಒಂದು ಆಕ್ಟಿವಿಟಿ ಅಲ್ಲೇ ಗೊತ್ತಾಗ್ತದೆ. ಒಂದು ಬಹುಶಃ ಒಂದು ರೀತಿ ಚಾಳಿ ಇವರಿಗೆ ಶುರು ಆಗಿಬಿಟ್ಟಿವೆ. ಕೆಲಸಗಾರರನ್ನ ಸೇರಿಸ್ಕೊಳ್ಳೋದು, ಏಕಾಏಕಿ ಅವರನ್ನ ತೆಗೆದು ಬಿಡುದು, ಯಾರು ಏನ್ ಮಾಡ್ಕೊಳ್ತಾರೆ ಸ್ವಾಮಿ ಅಂತ ಹೇಳಿ. ಒಂದು ಸಣ್ಣ ವಿಷಯ ಯಾವ್ದಾದ್ರು ಮಾತಾಡಬೇಕು ಅಂತ ಹೇಳಿದ್ರೆ, ಒಂದು ಗೇಟ್ ನಲ್ಲಿ ಯಾರನ್ನೋ ಬಿಡಬೇಕು ಅಥವಾ ಗೇಟ್ ಅಲ್ಲಿ ಏನೋ ಒಂದು ಇದ್ರಡಿಬೇಕು ಅಂತ ಹೇಳಿದ್ರೆ, ಇವ್ರದ್ದು 25 ಮೇಲ್ ಬೀಳ್ತದೆ ಮೇಲ್ಗಳು ಮಾಡುವಂಥದ್ದು, ಪರ್ಮಿಷನ್ ಇದು ಮಾಡುವಂಥದ್ದು ಅಂಥದ್ದು. ಅಂದರೆ ಇಲ್ಲಿ ತುರ್ತು ಪರಿಸ್ಥಿತಿಗೆ ಯಾವುದೇ ಆದಂಥ ಒಂದು ಇದಿಲ್ಲ. ಅಲ್ಲಿ ಮಕ್ಕಳು ಕೂತ್ಕೊಂಡಿದ್ದಾರೆ, ಇಡೀ ದಿನಕ್ಕೆ ಏನಾದರೂ ಬೇಕು ಅಂತ ಹೇಳಿದರೆ ಒಂದು ಮೇಲೇನಾದರೂ ಹೋಗಿ ಬರ್ಬೋದು ಅಷ್ಟೇ, ಮಾತುಕತೆ ಒಂದು ವಿಷಯದಲ್ಲಿ ಚರ್ಚೆ ನಡೀಬೋದು. ಅಂದರೆ ರೆಸ್ಪಾನ್ಸೇ ಇಲ್ದಿದ್ದಂಥ ಒಂದು ಕಂಪನಿ ಸುಧಾನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಅವ್ರು ಕೊಡುವ ಲೇಜಿ ಆದಂಥ ಒಂದು ಪ್ರಶ್ನೆಗಳು, ಆ ಆನ್ಸರ್ಗಳು ಭಾಳ. ಯಾವುದೋ ಒಂದು ಅಧಿಕಾರಿಗೆ ಬಂದಿರ್ತಾರೆ, ASP ಅವರೋ SP ಅವರೋ ಅಥವಾ ಅಸಿಸ್ಟೆಂಟ್ DC ಅವರೋ DC ಅವರೋ, ಬಟ್ ಅವ್ರ ಹತ್ರ ಮಾತಾಡುವಾಗ ಇವರು ತಾಳುವ ಒಂದು ಧೋರಣೆ. ಇವತ್ತು ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಸ್ವಲ್ಪ ತರಟೆಗೆ ತೊಗೊಂಡ್ರು ಅಂತ ಕೂಡ ಕೇಳಿದ್ದೇನೆ ನಾನು. ನಾನು ಮಧ್ಯಾಹ್ನ ಜಿಲ್ಲಾಧಿಕಾರಿಗಳು ಕೂಡ ಮಾತಾಡಿದ್ವಿ, ಅವ್ರು ಹೇಳಿದ್ದಾರೆ ನಾವು ಖಂಡಿತವಾಗಿಯೂ ಇವ್ರದ್ದು ಅವ್ರು ಆ್ಯಕ್ಚುಲಿ ಒಂದು ಇಲ್ಲೀಗಲ್ ಇದು ಮಾಡಿದ್ದಾರೆ, ನಾವು ಅವ್ರ ವಿರುದ್ಧವಾಗಿ ಅವ್ರ ಲೇಬರ್ ಇವ್ರು ಬಂದ ತಕ್ಷಣ ನಾವು ಅವ್ರ ವಿರುದ್ಧವಾಗಿ ನಾವು ಇದು ಮಾಡ್ತೇವೆ ಅಂತ ಕೂಡ ಅವ್ರು ಭರವಸೆ ಕೊಟ್ಟಿದ್ದಾರೆ. ಎಸ್ ಸರ್, ಬಹುಶಃ ಈ ಎಲ್ಲ ವಿಚಾರಗಳ ಕುರಿತಾಗಿ ಇನ್ನೂ ಹೆಚ್ಚಿನ ಚರ್ಚೆಯನ್ನು ಮಾಡಲಿಕ್ಕಿದೆ. ತಮ್ಮ ಭಾಗದವರು ಆಗಿರತಕ್ಕಂಥ ಪೀರ್ ಮೊಹಮ್ಮದ್ ಅವರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ. ಪೀರ್ ಮೊಹಮ್ಮದ್ ಅವರೇ, ಸುಜ್ಲಾನ್ನ ವಿಚಾರ ಬಹುಶಃ ತಮಗೆ ತಿಳಿದಿದೆ ಅಂತ ಎಣಿಸ್ಕೊಳ್ತೇನೆ. ಈ ಹಿಂದೆ ಯಾವ ರೀತಿಯಾಗಿ ಅವರೆಲ್ಲರನ್ನ ಕೂಡ ಗುತ್ತಿಗೆ ಹೆಸರ ನೆಪವನ್ನ ಹೇಳಿ ಎಲ್ಲರನ್ನ ಮನೆಗೆ ಕಳಿಸಲಾಗಿತ್ತು ಅಂತ ಹೇಳಿ, ಇದೀಗ ಏಕಾಏಕಿ ಅದೆಷ್ಟೋ ಪರ್ಮನೆಂಟ್ ಆ ಕೆಲಸಗಾರರನ್ನ ಕೂಡ ಅವ್ರ ಮನೆಗೆ ಕಳಿಸಲಾಗಿದೆ, ತಾವೇನ್ ಹೇಳ್ತೀರಿ? ನಮಸ್ಕಾರ, ನಮಸ್ತೆ ನಮಸ್ತೆ ಸರ್, ನಮಸ್ತೆ. ಮೊನ್ನೆ ಅವರು ಕೂಡ ಬರ್ತೀನಿ ಹೇಳಿದ್ರು, ಮಿಸ್ ಆಯ್ತು. ನಾವು ಯಾವ ಸಂಧಾನದ ಫಲವೂ ಇಲ್ಲದೆ, ಯಾವ ಸಂಧಾನಕ್ಕಾಗಿ ಬೆಲೆ ಇಲ್ಲದೆ ನಮ್ಮ ರಾಜಕೀಯ ಪ್ರತಿನಿಧಿಗಳು ಒಂದು ಬೀಸುವ ದೊಣ್ಣೆಯಿಂದ ಕಂಪೆ ಪಾರ್ ಮಾಡಿ ಹೋಗಿದ್ದಾರೆ. ಅದು ಇವರಿಗೆ ದೊಡ್ಡ ಲಾಭ ಆಗಿದೆ. ಆಗ ನಾವು ಏನ್ ಮಾಡಿದ್ರು ಏನಾದ್ರೂ ನಡೀತದೆ, ನಾವು ರಾಜಕೀಯ ರಂಗ ಅದ್ರಲ್ಲಿ ಬಡವರನ್ನ ಯಾರು ಕೇಳುವವರಿಲ್ಲ, ಕೆಲಸದವರು ಯಾವಾಗ್ರು ಕೆಲಸದವರು ಅಂತ ಹೇಳಿ ಮನದಟ್ಟಾಗಿದೆ. ನೋಡಿ, ನಾವು ಹೊರದೇಶಗಳಿಗೆ ಹೇಳುದು, ಇಲ್ಲಿಂದ ಬರೆಯ ಒಂದು ವಿಸಾ ತೆಗೆದು ಗಲ್ಫ್ಗೆ ಹೋಗಿ ಅಲ್ಲಿ ಕೆಲಸಕ್ಕೆ ಇರುವಾಗ ನಮ್ಗೆ ಅಲ್ಲಿ ಭದ್ರತೆ ಇದೆ. ಇಲ್ಲಿ ಹೊರದೇಶದ ಕಂಪನಿ ಮಾತ್ರ ಬಂದದ್ದು. ಜಲ ನಮ್ಮದು, ನೆಲ ನಮ್ಮದು, ಕೆಲಸಗಾರರ ನಮ್ಮದು, ಕಚ್ಚಾ ವಸ್ತು ನಮ್ಮದು. ಆಗ ಇಲ್ಲಿಯ ಜನರಿಗೆ ಅಲ್ಲಿ ನಾವು ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡಬೇಕಂತಲೂ ಅವರನ್ನು ತಡೆ ನೋಡ್ತಾರೆ. ಕೇಳಲಿಕ್ಕೆ ಅದೊಂದು ಮಲ್ಟಿ ನ್ಯಾಷನಲ್ ಕಂಪನಿ ಅಂತೆ, ದೊಡ್ಡ ಕಂಪನಿ ಅಂತೆ, ಬೇರೆ ಬೇರೆ ಬ್ರಾಂಚ್ ಗಳಿವೆ ಅಂತೆ, ದೆಲ್ಲಿಯಲ್ಲಿ ಇವರ ಹೆಡ್ ಕ್ವಾರ್ಟರ್ಸ್ ಇದೆ ಅಂತೆ, ಮತ್ತೊಂದಂತೆ ಮಗದೊಂದಂತೆ. ಆದ್ರೆ ಕೆಲಸಗಾರಿ ಕಿಂಚಿತ್ ಸ್ಯಾಲ್ರಿಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ, ಅವರನ್ನ ಯಾವ ರೀತಿ ನಡ್ಸ್ಕೊಳ್ಬೇಕು ಅನ್ನುವಂತ ಪರಿಜ್ಞಾನವೂ ಇಲ್ಲ ಅಂತ. ಅದ್ರ ಮೇಲೆ ಆ ಕಂಪನಿ ಇದೇನು ಪ್ರಯೋಜನ ಅಂತ ನೋಡಿ. ಅದೆಲ್ಲ ದೊಡ್ಡ ಕಂಪನಿ, ದೊಡ್ಡ ಸವಲತ್ತು ಎಲ್ಲ ಕಂಪನಿ ತರುವಾಗ ಇಲ್ಲಿ ಎಕರೆ ಕಡ್ಲೆ ನೆಲವನ್ನು ಪಡೆದು ಕಂಪನಿ ಸ್ಟಾರ್ಟ್ ಮಾಡುವವರು. ಕಂಪನಿ ಸ್ಟಾರ್ಟ್ ಮಾಡಿದ ಮೇಲೆ ಅದು ಅವರದ್ದು ಲೀಸ್ ಅದು ಇದು ಆಗ್ತದೆ. ಅದಕ್ಕೆ ಏನ್ ಮಾಡಿದ್ರು ಹೊರಗಿನವರು ಕೇಳುವಾಗಿಲ್ಲ, ಕೆಲಸದವರು ಕೇಳಿದ್ರೆ ತಂದು ಹೊರಗಾಗ್ತಾರೆ. ಇದು ಯಾರನ್ನು ಕೇಳ್ಬೇಕು, ಏನು ಮಾಡ್ಬೇಕು ಅಂತೇಳಿ ಅತಂತ್ರ ಪರಿಸ್ಥಿತಿ ಆಗಿದೆ. ನೋಡಿ, ಲಾಕೌಟ್ ಮಾಡುವಾಗ ನಿಜವಾಗಿ ನಂಗೆ ಸ್ವಲ್ಪ ತಿಳಿದಿದ್ರು, ಲಾಕೌಟ್ ಯಾರಾದ್ರೂ ರಾತ್ರಿಗೆ 3 ಗಂಟೆಗೆ ಲಾಕೌಟ್ ಬೋರ್ಡ್ ಹಾಕ್ತಾರ? ಕಳ್ಳ ಕಂಪನಿ ಏನಾದ್ರೂ ಮಾಡಿಕೊಳ್ಳಿ,
ಆಮೇಲೆ ನಾವು ನಮ್ಮಿಂದ ನಡೆಸಲಿಕ್ಕೆ ಸಾಧ್ಯವಿಲ್ಲ ಎಂಬ ನೋಟಿಸ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಇಂಜೆಕ್ಷನ್ ಆರ್ಡರ್ ತಂದು ಸೆಕ್ಷನ್ ಹಾಕಿದ್ದಾರೆ, ಎಷ್ಟು ಹೀನಯ ಕೃತ್ಯ ಮಾಡಿರ್ಬೋದು ಅವರು ಯೋಚನೆ ಮಾಡಿ. ಸೆಕ್ಷನ್ ತಗೊಂಡು ಬಂದಿದ್ದಾರೆ, ಇದು ಹಾಕಿದ್ದಾರೆ. ನಮ್ಮ ನೆಲದಲ್ಲಿ ನಮ್ಮ ಜನರಿಗೆ ಸ್ಥಿರ ಇಲ್ಲ ಅಂತ ಹೇಳಿದ್ರೆ ಆ ಕಂಪನಿಯನ್ನು ನಮ್ಗೆ ತೆಗೆದು ತರ್ಲಿಕ್ಕೆ ಆಗುದಿಲ್ಲ, ಮಾಡುದಿಲ್ಲ. ಅದೇ ಈಗ ಈಗ ಒಂದೇ ಪರಿಹಾರ ಇರುವಂತದ್ದು, ಒಂದೋ ಆ ಜಾಗವನ್ನ ಮಾರಲಿ, ಜಾಗವನ್ನ ಮಾರಿ ಈ ಕೆಲಸಗಾರರಿಗೆ ಅವ್ರ ಪರಿಹಾರವನ್ನ ನೀಡ್ಲಿ, ಇಲ್ಲ ಅಂತಾದ್ರೆ ಯಥಾ ಪ್ರಕಾರ ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗ್ಲಿ ಅನ್ನುವಂಥದ್ದು. ಜಾಗ ಮಾರುವ ಅಗತ್ಯ ಇಲ್ಲ ಸರ್. ಜಾಗ ಯಾಕೆ ಮಾರ್ಬೇಕು? ಜಾಗನ ಜನಗಳಿಗೆ ಬಿಟ್ಕೊಡ್ಲಿ, ಅಲ್ಲಿ ಜನ ದಂಗೆ ಹೇಳ್ಬೇಕು. ನನ್ನ ಲೆಕ್ಕದಲ್ಲಿ ಅಲ್ಲಿ ಜಾಗ ಏನ್ ಬಿಟ್ಕೊಟ್ಟಿದ್ದಾರೆ. ಪೀರ್ ಮೊಹಮ್ಮದ್ ಅವರ ನಮ್ಮೊಂದಿಗೆ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಾನು ರವಿಶೆಟ್ಟಿ ಅವರ ಕಡೆಯದಾಗಿ ಈ ವಿಚಾರಗಳ ಕುರಿತಾಗಿ ತಾವೇನ್ ಹೇಳ್ತೀರಿ? ಇದುವರೆಗೆ ಹೋರಾಟಗಳನ್ನ ಮಾಡಿದ್ರಿ ಅಥವಾ ಇನ್ನು ಮುಂದೆ ಇದೇ ಕಾರ್ಮಿಕರ ಜೊತೆಯಲ್ಲಿ ತಾವ್ ಯಾವ ರೀತಿಯಲ್ಲಿ ಇರ್ತೀರಿ ಸರ್? ಇದೇ ರೀತಿ ಏನಾದ್ರೂ ಮುಂದುವರಿತಂದ್ರೆ, ಇನ್ನು ಎರಡು ದಿವಸ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಮಾತು ಕೊಟ್ಟಿದ್ದಾರೆ, ಅದರ ಅಷ್ಟರಲ್ಲಿ ಬಗೆಹರಿಸ್ತೇವೆ ಅನ್ನೋ ಒಂದು ಮಾತು ಕೊಟ್ಟಿದ್ದಾರೆ. ನಾಳೆ ಇಲ್ಲ ಅಂತ ಹೇಳಿದ್ದೆ ಹೋದರೆ ನಾವು ಅಲ್ಲಿ ಫ್ಯಾಕ್ಟರಿ ಎದುರುಗಡೆ ಮಕ್ಕಳನ್ನ ಸಾಯ್ಲಿಕ್ಕೆ ಬಿಡುವುದಿಲ್ಲ. ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗುವ ರಸ್ತೆಯನ್ನೇ ಬಂದ್ ಮಾಡಿ ಮಾಡ್ತೇವೆ, ಯಾಕಂದ್ರೆ ನಾವು ಮಾಡ್ತಾ ಇರೋದು ನ್ಯಾಯಕ್ಕೆ. ಅವ್ರ ಜೊತೆ ನಾವು ಕಂಪಲ್ಸರಿ ಇರ್ತೇವೆ, ಯಾವುದೇ ಕಾರಣಕ್ಕೂ ಇಲ್ಲ, ಅವರು ನ್ಯಾಯ ಸಿಗುವವರೆಗೂ ಇರ್ತೇವೆ. ಒಂದು ಮತ್ತೆ ಕಂಪನಿಯಲ್ಲಿ ಸರಿ ಆಗಿರುವಂಥ ಅವ್ಯವಹಾರದ ಬಗ್ಗೆ ನಾನು ಕೆಲವು ಬಹಳಷ್ಟು ಜನ ನಮ್ಮ ಕಾನೂನು ತಜ್ಞರಿದ್ದಾರೆ, ಅವ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಅದು ಆ ಕಂಪನಿಗೆ ಬೇಕಾದ ಆಸ್ತಿಗಿಂತ ಜಾಸ್ತಿ ಆಸ್ತಿಯನ್ನು ಹೇಗೆ ವಶಪಡಿಸ್ಕೊಂಡ್ರು, ಆ ವಶಪಡಿಸಿಕೊಂಡ ಆಸ್ತಿ ಆ ಜನಗಳಿಗೆ ತಲುಪಲಿ, ಅದು ಮತ್ತೆ ವಾಪಸ್ ಹೋಗ್ಬೇಕು. ಅದು ಯಾರೇ ಅದು ಹೆಸರಲ್ಲಿ ಸುಜ್ಲಾನ್ ಕಂಪನಿ ಹೆಸರಲ್ಲಿ ಇಲ್ಲ ಅನ್ನೋ ಒಂದು ಸುದ್ದಿ ಕೂಡ ಬಂದಿದೆ, ಒಬ್ಬ ವ್ಯಕ್ತಿಯ ಹೆಸರಲ್ಲಿದೆ ಅನ್ನೋ ಒಂದು ಸುದ್ದಿ ಕೂಡ ಬಂದಿದೆ ನಮಗೆ. ಅದು ಎಲ್ಲಿದೆ, ಯಾರ್ದಿದೆ, ಅದನ್ನ ಹೇಗೆ ಅಪ್ಲೋಡ್ ಮಾಡ್ಕೊಂಡ್ರು, ಅದನ್ನು ತನಿಖೆ ಆಗ್ಬೇಕಾಗಿದೆ. ಜೊತೆಯಲ್ಲೇ ಅತಿ ಸ್ಪಂದನ ವಾಹಿನಿಯು ಕೂಡ ಇನ್ನು ಸತ್ಯದಲ್ಲೇ ಎಲ್ಲ ವಿಚಾರಗಳು, ಯಾಕೆಂದ್ರೆ ಸ್ಪಂದನ ವಾಹಿನಿ ನನ್ನ ಸ್ಪಂದನ ವಾಹಿನಿ ಬಗ್ಗೆ ಎಲ್ಲಾ ವಾಹಿನಿಗಳು ಎಲ್ಲಾ ಮೀಡಿಯಾಗಳು ಕೂಡ ಬಹಳಷ್ಟು ನಮ್ಮ ಜೊತೆ ಬಹಳಷ್ಟು ಹೋರಾಟಗಳ ನಡೆಸಿತ್ತು. ಈ ಹಿಂದೆ ಕೂಡ ಈ ಹೋಸಲ ಸ್ಪಂದನ ವಾಹಿನಿ ಏನ್ ಮಾಡಿತ್ತು ಅಂದ್ರೆ ಲೈವ್ ಕಾರ್ಯಕ್ರಮನ ಅಲ್ಲಿಂದನೇ ಮಾಡಿದ್ರು. ಅದು ನಿಮ್ಮ ನೇತೃತ್ವದಲ್ಲಿ ಅನ್ಕೋತೀನಿ, ನಿಮ್ಮ ನೇತೃತ್ವದಲ್ಲಿ ನಡೀತು. ಆದ್ರೆ ಇಷ್ಟು ಮಾಧ್ಯಮಗಳು ಇಷ್ಟೆಲ್ಲ ಇರುವಾಗ, ಇಷ್ಟೆಲ್ಲ ಒಂದು ಸಮಾನ ಮನಸ್ಕರು, ಈಗ ಪೀರ್ ಅಹಮದ್ ಅವರು ಮಾತಾಡಿದ್ರು, ಇಷ್ಟೆಲ್ಲ ಇರುವಾಗ ಈ ರೀತಿಯಾದ ಒಂದು ಮೋಸವನ್ನು ಮಾಡ್ತಾ ಇದ್ದಾರಲ್ಲ ಜನಗಳಿಗೆ, ಇದು ಯಾರು ಯಾಕೆ ಮಾಡ್ತಾ ಇದ್ದಾರೆ, ಇದ್ರ ಹಿಂದೆ ಏನು ಲಾಭಿ ಇದೆ, ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದನ್ನ ಸಾರ್ವಜನಿಕರು ಕೂಡ ಸ್ವಲ್ಪ ತಿಳ್ಕೋಬೇಕಾಗ್ತದೆ. ನಿಜಕ್ಕೂ ಜನ ಜಾಗೃತಿ ಆಗ್ಬೇಕಾಗ್ತದೆ, ದಂಗೆ ಹೇಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿರುವ ಅವರ ಜಾಗನ ಅವರು ಈಗ ಅವ್ರ ಜಾಗ ಬೇಕು ಅಂತ ಕುತ್ಕೋಬೇಕೀಗ. ಅವರು ಜಾಗ ಕೊಟ್ಟಿರೋದು ಒಂದು ಕಂಪನಿ ಆಗ್ಲಿ, ಅಲ್ಲಿ ಜನಗಳಿಗೆ ಕೆಲಸ ಉದ್ಯೋಗ ಸಿಕ್ಲಿ, ಅಲ್ಲಿ ಊರಿನ ಉದ್ದಾರ ಆಗ್ಲಿ ಅಂತ ಕೊಟ್ಟಿರೋದು ಮಾರ್ಕೊಂಡು ಕೊಡಬೇಕಾಗಿದೆ ಅನ್ನುವಂತ ವಿಚಾರ. ರವಿಶೆಟ್ಟಿ ಅವರೇ ಬಹುಶಃ ತಾವು ನಿರಂತರವಾಗಿ ಆ ಕಾರ್ಮಿಕರ ಜೊತೆಯಲ್ಲಿ ಇರ್ತೀರಾ ಅನ್ನುವಂತ ವಿಚಾರದ ಮೇಲೆ ತಮ್ಮನ್ನು ಬೀಳ್ಕೊಡ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು. ನಾನು ಮೆಹಬೂಬ್ ಅವರೇ ತಮ್ಮೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸುತ್ತೇನೆ. ಅದ್ರ ಜೊತೆಯಲ್ಲೇ ಇನ್ನೂ ಕೆಲವು ಕಾರ್ಮಿಕರು ನಮ್ಮೊಟ್ಟಿಗೆ ಸೇರ್ಲಿಕ್ಕಿದ್ದಾರೆ. ಒಂದು ಪುಟ್ಟ ವಿರಾಮದ ಬಳಿಕ ಈ ಒಂದು ಚರ್ಚೆ ಮುಂದುವರಿಯುತ್ತದೆ. ಸುಜ್ಲೋನ್ ಲಾಕೌಟ್ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಹಿಂದೆ ಸಂಧಾನ ಸಭೆಗಳನ್ನ ಮಾಡ್ತೇವೆ ನಾವು, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಅವರೊಟ್ಟಿಗೆ ಮಾತಾಡ್ತೇವೆ ಅಂತ ಹೇಳಿದಂತ ರಾಜಕಾರಣಿಗಳು ಇದೀಗ ಎಲ್ಲಿದ್ದಾರೆ ಅನ್ನುವಂತ ಪ್ರಶ್ನೆ. ಸುಜ್ಲೋನ್ ಪಡುಬಿದ್ರಿಯಲ್ಲಿ, ಇದೇ ಪಡುಬಿದ್ರಿಯಲ್ಲಿ ವಾಸ್ತವ್ಯವನ್ನು ಹೂಡಿಕೊಂಡು ಅದೆಷ್ಟೋ ಸಾವಿರಾರು ಕೆಲಸಗಾರರನ್ನ ಏಕಾಏಕಿ ಒಂದಾದ ಮೇಲೆ ಒಬ್ಬರನ್ನ ಕೆಲಸದಿಂದ ತೆಗಿತಾ ಹೋಗ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಸುಜ್ಲೋನಿಗೆ ಬೇಲಿ ಕಟ್ಟುವವರು ಯಾರೂ ಇಲ್ವಾ? 6 ತಿಂಗಳ ಹಿಂದೆ ಮಾಧ್ಯಮಗಳು ಸರ್ಕಾರಕ್ಕೆ ಈ ವಿಚಾರಗಳನ್ನು ಮುಟ್ಟಿಸಿದಾಗ 6 ತಿಂಗಳಿಂದವೂ ಕೂಡ ಸರ್ಕಾರಗಳು ಈ ಕುರಿತಾಗಿ ಎಚ್ಚರಿಕೆಯನ್ನು ವಹಿಸ್ಲೇ ಇಲ್ವಾ, ಅಥವಾ ಕೇಂದ್ರ ಸರ್ಕಾರಕ್ಕೆ ಇದನ್ನು ಮುಟ್ಟಿಸ್ಲೇ ಇಲ್ವಾ ಅನ್ನುವಂಥ ವಿಚಾರ. ಎಲೆಕ್ಷನ್ ಬರ್ತಾ ಇದೆ, ಹೌದು ಸ್ವಾಮಿ, ಹಾಗಂತ ಹೇಳಿ ಇಷ್ಟು ಜನ ಕಾರ್ಮಿಕರ ಗೋಳುಗಳನ್ನು ಕೇಳುವವರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ನಮ್ಮೊಟ್ಟಿಗಿದೆ. ನಮ್ಮೊಟ್ಟಿಗೆ ಸುಜ್ಲೋನ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ 9 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ ಇನ್ನೋರ್ವ ಕಾರ್ಮಿಕ ನಮ್ಮೊಟ್ಟಿಗಿದ್ದಾರೆ. ವಿಜಯ್ ಕುಮಾರ್ ಅವರು, ಗುಲ್ಬರ್ಗದವರು. ವಿಜಯ್ ಕುಮಾರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೆಹಬೂಬ್ ಅವರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಆರಂಭದಲ್ಲಿ ಒಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ,
ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಮಂಜುನಾಥ್ ಅಂತ. ಹೇಳಿ ಹೇಳಿ ಮಂಜುನಾಥ್ ಅವರೇ. ನಾನು ಕೂಡ ಅಲ್ಲಿ ಕೆಲಸ ಮಾಡುವವನೇ. ಹ್ಮ್ ಹ್ಮ್. ಇವರೊಂದು ದೌರ್ಜನ್ಯ ಬಗ್ಗೆ ಮಾತಾಡಲಿಕ್ಕಿತ್ತು. ಹ್ಮ್ ಹ್ಮ್. ನೋಡಿ, ಈಗ ಏಕಾಕಿ ನಿನ್ನೆ ರಾತ್ರಿ ಮೂರು ಗಂಟೆ ಹೊತ್ತಿಗೆ ಎಲ್ಲ ಲಾಕ್ಔಟ್ ಅಂತ ಹೇಳಿ, ಒಂದು ಲಾಕ್ಔಟ್ ಅಲ್ಲ, ಸಸ್ಪೆನ್ಷನ್ ಅಗೇನ್ 29 ಇಂದ ಎಫೆಕ್ಟ್ ಆಗ್ತದೆ ಅಂತ ಲಾಕ್ಔಟ್ ಅಂತ ಹೇಳಿಬಿಟ್ಟಿದ್ದಾರೆ. ಅಂದ್ರೆ 29 ಡೇಟ್ ವರೆಗೂ ಸಸ್ಪೆನ್ಷನ್ ಮಾಡಿದ್ದಾರೆ. ನಮಗೆ ಈ ತರ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಒಂದು ಪ್ರೊಸೀಜರ್ ಇರ್ತದೆ ಎಲ್ಲದಕ್ಕೂ, ಅದು ಒಂದು ನೋಟಿಸ್ ಕೊಡ್ಬೇಕಾಗ್ತದೆ. ನೋಟಿಸ್ ನಂತರ ಎಲ್ರಿಗೂ ಅದ್ರ 15 ಡೇಸ್ ಟೈಮ್ ಸಿಗ್ತದೆ. ನಂತರ ಎಲ್ಲ ಅದು ಒಂದು ಒಂದೊಂದು ಸ್ಟೆಪ್ ಅಲ್ಲಿ ಹೋಗ್ಬೇಕಾದ್ರೆ, ಯಾವ ಲೇಬರ್ ಲಾ ಅಲ್ಲಿ ಬರ್ತಿದೆ ಇಮಿಡಿಯೇಟ್ಲಿ ಸಸ್ಪೆನ್ಷನ್, ಇಮಿಡಿಯೇಟ್ಲಿ ಹೊರಗಡೆ ಹಾಕೋದು, ಇಮಿಡಿಯೇಟ್ಲಿ ಲಾಕ್ಔಟ್ ಮಾಡೋದು. ಇವತ್ತಿಷ್ಟು 320-327 ಜನ ಏನು ಕನ್ಫರ್ಮ್ ಎಂಪ್ಲಾಯ್ಸ್ ಇದ್ದಾರೆ, ಅವರದ್ದು ಫ್ಯಾಮಿಲಿ ಎಲ್ಲ ಬೀದಿಗೆ ಬಿದ್ದಿದ್ದಾರೆ. ಯಾರಿಗಾದ್ರೆ ಎಂತಾದ್ರೆ ನೇರ ಹೊಣೆ ಅವರೇ ಆಗ್ತಾರೆ. ಗುತ್ತಿಗೆ ಬಿಡೋ ಪ್ರಶ್ನೆ ಅಲ್ಲ. ಗುತ್ತಿಗೆ ಕೆಲಸಗಾರರಿಗಾದ್ರೂ ಬಹುಶಃ ಇವರ ಹಣೆ ಬರ ಹೀಗೆ ಇದೆ, ಇದೇ ರೀತಿಯ ಚಾಳಿಯನ್ನ ಇವರು ಮುಂದುವರಿಸ್ತಾರೆ ಅನ್ನುವಂತ ಇದಾದ್ರೂ ಇದ್ದಿತ್ತೇನೋ. ಆದ್ರೆ ಪರ್ಮನೆಂಟ್ ಆಗಿ ಕೆಲಸ ಮಾಡುವ ಅವರು ತನ್ನ ಇಡೀ ಸಂಸಾರವನ್ನು ನಿಭಾಯಿಸುವಂತ ಹೊಣೆಯನ್ನು ಹೊತ್ತುಕೊಂಡು ಉಡುಪಿಗೆ ಬಂದು ಸೆಟ್ಲ್ ಆಗಿ ಬಿಟ್ಟಿದ್ದಾರೆ. ನನ್ನ ಮಾತನ್ನು ಒಮ್ಮೆ ಕೇಳಿ, ನಾವು ಕಾಯಂ ಅಂತ ಪ್ರಶ್ನೆ ಇಲ್ಲ. ವರ್ಕರ್ ಅನ್ನು ಹೊರಗಡೆ ತೆಗೆಯುವಾಗ ಅವರಿಗೆ ಒಂದು ಮಾನವೀಯತೆ ಇರಬೇಕು ಅಷ್ಟು. ಕಾರ್ಮಿಕರಿಗೆ ಬೆಲೆನೇ ಇಲ್ಲ ಮೇಲೆ ತೆಗೆದಾರೆ ಅವರು ಹಾಗೆ. ಈಗ ಒಂದು ಒಂದು ಉದಾಹರಣೆ ತಗೊಳ್ಳಿ, ನೀವು ಒಂದು ಮನೆಯನ್ನು ಒಬ್ಬರಿಗೆ ರೆಂಟಿಗೆ ಕೊಟ್ಟಿರ್ತೀರ, ಅದಕ್ಕೆ ಅಗ್ರಿಮೆಂಟ್ ಇರ್ತದೆ, ಆಸ್ ಪರ್ ರೂಲ್ ಇರ್ತದೆ ಅದು. ಅವರನ್ನು ಮನೆಯಲ್ಲಿ ಇರುವಾಗಲೇ ಕೂಡ ನೀವು ಸಾಮಾನೆಲ್ಲ ಹೊರಗಡೆ ಹಾಕಿ ಅವರನ್ನು ಬೇಕಾಬಿಟ್ಟಿಯನ್ನು ಮಾತಾಡಿದ್ರೆ ಅದ್ರಲ್ಲಿ ಆಗ್ತದ? ಮಂಜುನಾಥ್ ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಅಲ್ಲಿ? ಸಾಧಾರಣ ಈಗ 9 ವರ್ಷ ಕಂಪ್ಲೀಟ್ ಆಗುತ್ತೆ, 10 ಇಯರ್ಸ್ ಆಗ್ತಾ ಬಂತು ನನಗೆ ಈಗ. ಈ ರೀತಿ ಒಂದು ಇಡೀ ಒಂದು ಸಂಸಾರವನ್ನು ಬೀದಿಗೆ ತರುವಂತ ಕೆಲಸವನ್ನು ಇವರು ಮಾಡಿದಾರೆ. ಇವರಿಗೆ ನಾಚಿಕೆ ಆಗ್ಬೇಕು ಇವ್ರ ತುಂಬಾ ಸರ್. ಎಲ್ಲ ಎಲ್ಲರದು ಪ್ರತಿಯೊಬ್ಬರ ದಕ್ಷಿಣ ಮೂರ್ತಿ ಅವರ ಬಳಿ ತಾವು ಕೂಡ ಮಾತಾಡ್ಲಿಕ್ಕೆ ಹೋಗ್ಲಿಲ್ವಾ? ಇಲ್ಲ ಇಲ್ಲ, ಅವರ ನಮ್ಗೆ ಯಾರಿಗೂ ಮುಖಭೇಟಿ ಸಿಕ್ಕಿಲ್ಲ. ಅವರು ಸಿಗ್ಲಿಲ್ಲ ಸರ್, ಯಾರು ನೋಡ್ಲಿಕ್ಕೆ ಸಿಗ್ಲಿಲ್ಲ, ಮುಖಭೇಟಿ ಯಾರಿಗೂ ಕೂಡ ಒಬ್ರು ಬರ್ಲಿಲ್ಲ ಸರ್. ಏಕಾಏಕಿ ನಿನ್ನೆ ರಾತ್ರಿ 3 ಗಂಟೆಗೆ ಬಂದ ಅದೊಂದು ನೋಟಿಸ್ ಹಾಕಿ ಹೋಗಿದ್ದಾರೆ ಸರ್. ಯಾರಿಗೂ ಹೋಗಿದ್ದಾರೆ ವಿಥೌಟ್ ನೋಟಿಸ್, ಯಾರಿಗೂ ನೋಟಿಸ್ ಕೊಡಲಿಲ್ಲ ಸರ್. ಎಲ್ಲ ಎಂತ ಸಹ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ. ಎಸ್ ಮಂಜುನಾಥ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ಒಂದು ಕಂಪನಿ ಈ ರೀತಿಯಾಗಿ ಅದೆಷ್ಟೋ ಸಂಸಾರಗಳನ್ನ ನಡು ರಸ್ತೆಗೆ ತರ್ತದೆ, ಏಕಾಏಕಿ ಯಾವುದೇ ಮುನ್ಸೂಚನೆಗಳನ್ನ ನೀಡದೆ ಅಂತ ಹೇಳಿದ್ರೆ ಅವರ ಮೇಲೆ ಕ್ರಮವನ್ನ ಯಾರು ಕೈಗೊಳ್ತಾರೆ ಅನ್ನುವಂತ ಪ್ರಶ್ನೆ. ಯಾಕೆ ಇನ್ನೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ, ಸರ್ಕಾರಗಳು ಎಚ್ಚೆತ್ತುಕೊಳ್ಳುವಲಿಲ್ಲ? ಎಸ್ ಉಜ್ಲಾನ್ ಕಂಪನಿ ಸರ್ಕಾರದ ಅಂಡರ್ ಅಲ್ಲಿ ಇಲ್ಲ, ಅದೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ಅದು ಪ್ರೈವೇಟ್ ಕಂಪನಿಗೆ, ಆದ್ರೆ ಅದಕ್ಕೆ ಒಂದು ವಾರ್ನಿಂಗ್ ಅನ್ನು ಮಾಡುವಂತ, ಅದನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಕೆಪಾಸಿಟಿ ಸರ್ಕಾರಗಳಿಗಿಲ್ವಾ ಅನ್ನುವಂತ ಪ್ರಶ್ನೆ. ನಾನು ವಿಜಯ್ ಕುಮಾರ್ ಅವರೇ, ತಾವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ತಮ್ಮ ಪರಿಸ್ಥಿತಿ ಹೇಗಿದೆ? 9 ವರ್ಷದಿಂದ ಮಾಡ್ತಿದ್ದೇನೆ ಸರ್. ಬೆಳಗ್ಗೆ ತುಂಬಾ ಅಸಹಾಯಕತೆಯಿಂದ ಹೋಗಿದ್ದೀನಿ ಸರ್. ತುಂಬಾ ಅಸಹಾಯಕತೆ ಅಂತಂದ್ರೆ ಕೇಳಿದ್ರೆ ನಮ್ಗೆ ಇಲ್ಲಿವರೆಗೂ 2 ಲಕ್ಷ ಸಾಲ ಮಾಡಿದ್ದೀನಿ ಸರ್. ನಾನು ಇದನ್ನ ನಂಬಿಕೊಂಡು 2 ಲಕ್ಷ ಸಾಲ ಮಾಡಿದ್ದೀನಿ, ಇದ್ರದನ್ನ ತೀರಿಸೋದು ಹೇಗಪ್ಪ, ಕೊಟ್ಟಂತ ಜನಕ್ಕೆ ನಾನು ಹೇಗೆ ಮುಟ್ಟಿಸ್ತೀನಿ ಅನ್ನೋದನ್ನ ವಿಶ್ವಾಸನೇ ಕಳ್ಕೊಂಡು ಬಿಟ್ಟಿದ್ದೀನಿ ಸರ್. ಅವ್ರಿಗೆ ಹೇಗೆ ಮುಟ್ಟಿಸ್ಬೇಕು, ಏನ್ ಮಾಡ್ಬೇಕು ಅಂತಳಂದು ದಿಕ್ಕೆ ತೋಚದಂಗ ಆಗೋಗಿದೆ ಸರ್. ಇದೇ ಕೆಲಸವನ್ನ ನಂಬಿಕೊಂಡೆ, 2 ಲಕ್ಷ ಸಾಲ ಮಾಡಿದ್ದೀನಿ ಸರ್, ಸಂಬಳ ಬರ್ತದೆ ಅಂತಳಂತಳಂದು ಮೊನ್ನೆ ಸೀಮಂತ ಮಾಡ್ಕೊಂಡು 35,000 ರೂಪಾಯಿ ಸಾಲ ಮಾಡ್ಕೊಂಡು ಬಂದಿದ್ದೀನಿ ಸರ್. ಅದು ಇದೇ ಫ್ರೆಂಡ್ಸ್ಗಳು ಇದನ್ನು ನಂಬಿಕೊಂಡು ಕೊಟ್ಟಿದ್ದಾರೆ ನನಗೆ. ಅವ್ರದ್ದು ಹೇಗೆ ಸಾಲ ಮುಟ್ಟಿಸ್ಬೇಕಪ್ಪ ಅಂತ ನಾನು ತಿಳಿಲಾರ್ದಂಗೆ ಆಗೋಗಿದೆ ನನಗೆ. ದಿಕ್ಕೆ ತೋರಿಸ್ತಾ ಇಲ್ಲ. ಬೆಳಗ್ಗೆ ಲಾಕ್ಔಟ್ ಅಂತಂದ್ಮೇಲೆ ತಲೆ ಎಲ್ಲ ನನಗೆ ಹೀಗೆ ಆಗ್ತಾ ಇದೆಯಪ್ಪ ಅಂದ್ರೆ ಏನಪ್ಪ, ನಾನು ಏನ್ ಇಷ್ಟು ನಾವು ಪಡೆದುಕೊಂಡು ಬಂದಿಲ್ಲ, ನಮಗೆ 10 ವರ್ಷದಿಂದ ನಮ್ಮ ಅನ್ನಷ್ಟ್ ವರ್ಕ್ ಅಂತಂದ್ರೆ ತುಂಬಾ ಆನೆಸ್ಟ್ ಆಗಿ ವರ್ಕ್ ಆಗಿ ಮಾಡಿದೀವಿ ಸರ್. ಎಷ್ಟು ಕ್ವಾರ್ಟರ್, ಫಸ್ಟ್ಗೆ ನನಗೆ 30 ರೂಪಾಯಿ ಇನ್ಕ್ರಿಮೆಂಟ್ ಮಾಡಿದ್ದಾರೆ ಸರ್, 30 ರೂಪಾಯಿ. ಆದರೂ ಕೂಡ ಮುಂದೆ ಒಳ್ಳೇದಾಗ್ಬೋದು, ಮುಂದೆ ಒಳ್ಳೇದಾಗ್ಬೋದು, ಆಗ್ಬೋದು ಅಂತ 10 ವರ್ಷಕ್ಕಾಯ್ದು ನೋಡಿದ್ದೀನಿ ಸರ್. 1 ವರ್ಷದಲ್ಲೂ ಕೂಡ ನಮ್ಗೆ ಒಂದು ಒಳ್ಳೆಯ ಅಂತ ಮುಂದಾದರೂ ಒಳ್ಳೇದಾಗ್ತದೆ ಅಂತ ನಂಬ್ಕೊಂಡಿದ್ದೆ ಸರ್. ಒಂದು ದಿವಸನೂ ಒಳ್ಳೇದನ್ನೋ ಕಾಲ ಬರಲೇ ಇಲ್ಲ ಸರ್. ಕೊನೆಗೆ ಲಾಕೌಟೇ ಆಗೋಯ್ತು. ಇನ್ನೂವರೆಗೂ ಅದು ಮುಂದಿನ ಗತಿ ಏನಾಗ್ತದೆ ಅಂತ ಕಂಪನಿಯ ಬಳಿ ಕೇಳಿದರೆ ನಾವು ಲಾಸ್ ಅಲ್ಲಿ ಇದ್ದೇವೆ ಅಂತ ಹೇಳ್ತಾರಂತೆ. ಲಾಸ್ ಸ್ವಾಮಿ, ನೀವು ಲಾಸ್ ಅಲ್ಲಿ ಇದ್ರೆ ನೀವು ಲಾಸ್ ಆದ್ರೆ ಸಾಯಿ, ಅದನ್ನ ಬದಲಿಗೆ ಆ ಕಾರ್ಮಿಕರನ್ನ ಯಾಕೆ ನೀವು ಆ ರೀತಿಯಲ್ಲಿ ಹಿಂಸೆ ಕೊಡ್ತೀರಿ? ಲಾಸ್ ಆಗಿದ್ದಿದ್ರೆ ನಿಮ್ಗೆಲ್ಲ ಹೇಳ್ಬೋದಾಗಿತ್ತಲ್ಲ, ಇಲ್ಲ ನಾವು ಲಾಸ್ ಅಲ್ಲಿ ಇದ್ದೇವೆ, ದಯವಿಟ್ಟು ಬೇರೆ ಇನ್ನೊಂದು ಕೆಲಸವನ್ನ ಹುಡ್ಕೊಳ್ಳಿ ಅಂತ ಹೇಳಿ. 230 ಕೋಟಿ ರೂಪಾಯಿ ಲಾಭ ಅಂತಳಂದು ನಮ್ಮ ಓನರ್ ಹೇಳಿದ್ದಾರೆ.
ತುಳಸಿ ತಂತಿಯವರು ನಮ್ಮ ಓನರ್ ಗುಜರಾತ್ ಓನರು 230 crore ರೂಪಾಯಿ ಲಾಭ ಇದೆ ಅಂತ ಈ ವರ್ಷದಲ್ಲೇ ಹೇಳಿರೋದು ಸರ್ ಅವರು. ಇವರು ನಮ್ಮ ಮ್ಯಾನೇಜ್ಮೆಂಟ್ ನಮ್ಮ ಕಣ್ಣು ಮುಚ್ಚಲಿಕ್ಕೆ ನಮಗೆ ಲಾಸ್ ಅಂತ ಹೇಳ್ತಾರೆ ಸರ್. 32 ಕೋಟಿ ರೂಪಾಯಿ ಲಾಭದಲ್ಲಿ ಇದೆ ಅಂತ ನಮ್ಮ ಓನರ್ ಅನೌನ್ಸ್ ಮಾಡಿದ್ದಾರೆ ಸರ್. ಇವರು ನಮ್ಮನ್ನ ಮಂಗ ಮಾಡಲಿಕ್ಕೆ ನಮಗೆ ಟೋಟಲಿ ಅವರು ನಮ್ಮನ್ನ ಪೂರ್ತಿ ಲಾಸ್ ಪ್ರತಿ ವರ್ಷ ನಾವು ಇನ್ಕ್ರಿಮೆಂಟ್ ಕೇಳುವಾಗ ಬರೀ ಲಾಸ್. ಇವರದ್ದು ಪ್ರತಿ ಒಂದು ಏನಾದರೂ ಇನ್ಕ್ರಿಮೆಂಟ್ ಮಾಡುವ ಸಮಯದಲ್ಲಿ ಇದೆಲ್ಲ ಅಲ್ಲ ಬಹುಶಃ ಇಡೀ ಭಾರತದಲ್ಲಿ ಅವರ ಎಷ್ಟು ಪ್ಲಾಂಟ್ ಗಳಿವೆ ಅದರಲ್ಲಿ ಹೈಯೆಸ್ಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಂತ ಪ್ಲಾಂಟ್ ಪಡುಬಿದ್ರಿ ಯಾಕೆ ಆಗಿದ್ರೆ ಪಡುಬಿದ್ರಿಗೆ ಲಾಸ್ ಬಂತು ಅಂತ ಹೇಳಿ ಮೆಹಬೂಬ್ ರವರೇ ತಮ್ಗನ್ಸತ್ತ ಇದು ಹೇಳಲಿಕ್ಕೆ ಅವರಿಗೊಂದು ಲಾಸ್ ಸರ್ ಅದ್ರ ಬಟ್ ರಿಯಲ್ ಆಗಿ ಲಾಸ್ ಇಲ್ವೇ ಇಲ್ಲ ಲಾಸ್ ಅನ್ನೋದು ಸರ್ ಅವರು ಇಲ್ಲಿ ತೆಗೆದಟ್ಟು ಪ್ರೊಡಕ್ಷನ್ ಅವರಿಗೆ ಉದ್ದೇಶ ನಮ್ಮನ್ನ ಮೊಟಕಗೊಳಿಸಕ್ಕೆ ಅಷ್ಟೇ ನಮ್ಮನ್ನ ಏನು ಇನ್ಕ್ರಿಮೆಂಟ್ ಆಗಬಾರದು ಬೇಡಿಕೆಗಳನ್ನು ಬೇಡಬಾರದು ಇನ್ಕ್ರಿಮೆಂಟ್ ಅನ್ನು ಬೇಡಬಾರದು ನಮ್ದು ಯಾನ್ ಕೇಳಿದ್ರು ಕೂಡ ಸ್ಯಾಲರಿನ ರೈಸ್ ಮಾಡ್ಲಿಕ್ಕೆ ಹೋಗಬಾರದು ನಾವು ಎಸ್ಇಜೆಡ್ ಅಂದ್ರೆ ಸ್ಪೆಷಲ್ ಜೋನ್ ನಾವು ಲಾಸ್ ಲಾಸ್ ಅಂತ ತೋರಿಸಿ ನಿಮ್ಮೆಲ್ಲರ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಮಾಡಿದ್ರು ಈಗ ಏಕೈಕಿ ನಿಮ್ಮನ್ನ ಹೊರಗೆ ದಬ್ತಾ ಇದ್ದಾರೆ ಅಂತ ಹೇಳಿ ನನ್ನ ತಮ್ಮೊಟ್ಟಿ ಚರ್ಚೆಯನ್ನು ಮುಂದುವರಿಸ್ತೇನೆ ಇನ್ನೊಂದು ಕರೆ ನಾನು ಸ್ವೀಕರಿಸ್ತೇನೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಹಲೋ ಹಲೋ ತಮ್ಮ ತಮ್ಮ ಚೇತನ್ ಅಂತ ಹೇಳ್ಬಿಟ್ಟು ಚೇತನ್ ರವರೇ ಬಹುಶಃ ತಮ್ಮ ವಿಚಾರವಾಗಿ ಹಿಂದೆ ಮಾತಾಡ್ತಿದ್ರು ಅಂತ ತಿಳಿಸ್ಕೊಳ್ತೇನೆ ಕೆಮಿಕಲ್ ಅಲ್ಲಿ ತಮ್ಮ ಒಂದು ಕಣ್ಣನ್ನು ಕಳೆದುಕೊಂಡಿದ್ದೀರಿ ತಾವು ಸರ್ ಏನು ನಿಮ್ಮ ಕಣ್ಣನ್ನೆಲ್ಲ ನೀವು ನೀಡಿ ಆ ಸಂಸ್ಥೆಗೋಸ್ಕರ ಇಷ್ಟು ವರ್ಷಗಳ ಕಾಲ ದುಡಿದ್ರಿ ಆ ಸಂಸ್ಥೆ ನಿಮ್ಗೆ ಏನ್ ಕೊಡ್ತು ಸರ್ ನನಗೆ ಸಂಸ್ಥೆಯಿಂದ 1 rupee ಸಿಕ್ಕಿಲ್ಲ ಸರ್ ನನಗೆ ಕಣ್ಣು ಕಳ್ಕೊಂಡಿದೀಯಾ ಅಂತ ಹೇಳ್ಬಿಟ್ಟು 1 rupee ದುಡ್ಡು ಕೊಟ್ಟಿಲ್ಲ ನನಗೆ ನಾನೇ ಹೋಗಿ ಕೇಳಿದೀನಿ ಸರ್ ನಂದು ಕಣ್ಣು ಹೋಗಿದೆ ನಿಮ್ ಕಡೆಯಿಂದ ಏನಾರ ನನಗೆ ಪರಿಹಾರ ಸಿಗುತ್ತಾ ಅಂತ ಹೇಳ್ಬಿಟ್ಟು ಎಚ್ಆರ್ ಡಿಪಾರ್ಟ್ಮೆಂಟ್ ಅವರು ಡೈರೆಕ್ಟ್ ಆಗಿ ಹೇಳಿದಾರೆ ನಮ್ ಅದರ ಆತರ ಪರಿಹಾರ ಕೊಡೋದು ನಮ್ ಸುಧಾರಣೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಕೆಲಸ ಮಾಡ್ಲಿಕ್ಕೆ ಬಿಡ್ತಾರೆ ನಿಮ್ಗೆ ಪರಿಹಾರ ಮಾತ್ರ ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ ಅದು ನಿಮ್ಗೆ ಪರಿಹಾರ ಅನ್ನೋದು ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಸರ್ ಸುಧಾರಣೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರ್ ನಾನು ಒಬ್ಬಂದೇ ಪ್ರಾಬ್ಲಮ್ ಅಲ್ಲ ಸರ್ ಇನ್ನು ಕೈ ಬೆರಳು ಕಳ್ಕೊಂಡಿದ್ದಾರೆ ಎಲ್ಲರಿಗೂ ಸರ್ ಸ್ಟೋನ್ 90% ಜನಕ್ಕಾಗಿದೆ ಸರ್ 90% ಜನ ಸುಧಾರಣೆ ಕಿಡ್ನಿ ಸ್ಟೋನ್ ಆಗಿದೆ ನಮ್ಮ ಹತ್ರ ಏನಾಗೋದಿಲ್ಲ ಪುನಃ ಲಾಸ್ಟ್ ಇಯರ್ ನಮಗೆ ಮೆಡಿಕಲ್ ಚೆಕಪ್ ಆಗಿದೆ ನೀವೇ ನಾಳೆ ಬಂದು ಚೆಕ್ ಮಾಡಿ ಸರ್ ಮೆಡಿಕಲ್ ಚೆಕಪ್ ಎಲ್ಲರಿಗೂ ಉಸಿರಾಟದ ಪ್ರಾಬ್ಲಮ್ ಯಾಕೆಂದ್ರೆ ಕಂಪ್ನಿಯಲ್ಲಿ ಡಸ್ಟ್ ಸೇಫ್ಟಿ ಕೊಡಲ್ಲ ಸೇಫ್ಟಿ ಕೊಡದಲ್ಲ ಕೆಲಸ ಮಾಡಿ ಅಂತಾರೆ ಸರ್ ಪ್ರೆಸರ್ ಸರ್ ನಮಗೆ ಟಾರ್ಚರ್ ತುಂಬಾನೇ ಟಾರ್ಚರ್ ಮ್ಯಾನೇಜರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಪ್ರತಿಯೊಬ್ಬರು ನಮಗೆ ಹಿಂಸೆ ಕೊಡ್ತಿದ್ದಾರೆ ಏನ್ ಕೆಲಸ ಮಾಡಿ ಈಗ ಈಗ ಇನ್ನೊಂದು ವಿಚಾರ ಗೊತ್ತಾಯ್ತು 2020 ಆಗ್ಬೇಕಾದಂತ ಕೆಲಸನೆಲ್ಲ 2017 ಮುಗಿಸಿ ಬಿಟ್ಟಿದಾರಂತಲ್ಲ ಅದಕ್ಕೆ ನಿಮ್ಗೆ ಪ್ಲಾಂಟ್ ಅದು ಅದು ಅಪ್ರಿಶಿಯೇಟ್ ಮಾಡಿದ್ದಾರೆ ಸರ್ ಪುಣೆ ಎಚ್ಎಫ್ಎಸ್ಲೇ ಅಪ್ರಿಶಿಯೇಟ್ ಮಾಡಿ ಮೇಲ್ ಕಳಿಸಿದ್ದಾರೆ ಪಡುಬಿದೆ ಪ್ಲಾಂಟ್ ಇಂದ 60% ಪ್ರೊಡಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲಿ ಸರ್ ಲಾಸ್ ಅಂದ್ರೆ ಯಾವ ತರ ಲಾಸ್ ಸರ್ ಸರಿ ಲಾಸ್ ಅಂತ ತೋರಿಸೋದಿರಲ್ಲ ಸರ್ ಡೈರೆಕ್ಟ್ ನಮ್ಮ ಹತ್ರ ಮಾತುಕತೆ ಆಗ್ಬಿಟ್ಟು ಲಾಕ್ ನಿಮ್ ಕಡೆಯಿಂದ ಪ್ರಾಬ್ಲಮ್ ಆಗ್ತಾ ಇದೆ ಲಾಕ್ ಮಾಡ್ತೀವಿ ಅಂತ ಡೈರೆಕ್ಟ್ ಮಾತಾಡ್ಬೋದಿತ್ತಲ್ಲ ಸರ್ 3 ಗಂಟೆ ರಾತ್ರಿ ಲಾಕ್ ಮಾಡಿದ್ರವರು ರಾತ್ರೋರಾತ್ರಿ ಲಾಕ್ ಮಾಡಿದ್ದಾರೆ ಹೌದು ನಮ್ಮ ಹತ್ರ ಚೇತನ್ ರವರು ನಿಮ್ಮ ಊರು ಯಾವ್ದು ಡೈರೆಕ್ಟ್ ಆಗಿ ಚೇತನ್ ರವರು ನಿಮ್ಮ ಊರು ನಮ್ಮ ಊರು ಹಾಸನ ಸರ್ ಹಾಸನ ಹಾಸನದಿಂದ ಇಲ್ಲಿ ಬಂದಿದ್ದೀರಿ ಹೌದು ಸರ್ ನಾವು ಬಂದು 10 ಆಯ್ತು ಸರ್ 10 ನಿಮ್ಮ ಸ್ವಂತ ಮನೆಯೋ ಅಥವಾ ಬಾಡಿಗೆಯಲ್ಲಿದ್ದೀರೋ ಬಾಡಿಗೆ ಸರ್ ಬಾಡಿಗೆ ಈಗ ಏಕೈಕ ಕೆಲಸ ಹೋಯ್ತಲ್ಲ ಬಾಡಿಗೆ ಎಲ್ಲ ಹೇಗೆ ಕಟ್ತೀರಿ ಚೇತನ್ ರೇ ಹೇಗೆ ಕಟ್ಟೋದು ಸರ್ ಎಲ್ಲ ಬೀದಿ ಬಂದಿದ್ದೀವಿ ನಾವು ಇವಾಗ ಎಲ್ಲರೂ ಬೀದಿ ಬಂದಿದ್ದೀವಿ ಸರ್ ಇವಾಗ ಲಾಸ್ಟ್ ಮಂತ್ ಅಲ್ಲಿ 8,000 ಸ್ಯಾಲ್ರಿ ಹಾಕಿದ್ದಾರೆ ಸರ್ 6,000 ಲೋನ್ ಕಟ್ಟಿದ್ದೀನಿ ನಾನು 6,000 ಲೋನ್ ಕಟ್ಟಿ 2,000 ಜೀವನ ಏನ್ ಮಾಡೋದು ಸರ್ ಪ್ರತಿಯೊಬ್ಬರು ಬದುಕೋರು ಸರ್ ಪ್ರತಿಯೊಬ್ಬರು ಲೋನ್ ನಿಂದಾನೆ ಬದುಕಿದ್ದು ಮ್ಯಾರೇಜ್ ಮಾಡ್ಕೋಬೇಕಾದ್ರೆ ಲೋನ್ ಪ್ರತಿಯೊಂದು ಫಂಕ್ಷನ್ಸ್ ಮಾಡ್ಬೇಕಾದ್ರೆ ಲೋನ್ ಸರ್ ಲೋನ್ ಮಾಡ್ದೇನೆ ತಪ್ಪದೇ ಇಲ್ಲ ನಮ್ಮ ಜೀವನದಲ್ಲಿ 10 ಯಾವ ವರ್ಷನೂ ಲಾಸ್ ಲಾಭ ಅಂತ ಒಂದು ಸೊಲ್ಲು ಎತ್ತಿಲ್ಲ ಸರ್ ಒಂದು ಶಬ್ದನು ಎತ್ತಿಲ್ಲ ಲಾಭದ ಇದೆ ಅಂತ ಕಂಪ್ನಿ ಮೊನ್ನೆ ಮೇಲ್ ಬಂದಿದೆ ಎಲ್ಲಿಂದ ನಮ್ಮ ಇವರಿಂದ ಓನರ್ ಓನರ್ ಇದಾರಲ್ಲ ತುಳಸಿ ತಂದೆ ಅವರಿಂದ ಮೇಲ್ ಬಂದಿದೆ 800 crore ಏನೋ ಲಾಭದಲ್ಲಿ ಇದೆ ಸುಧಾನ್ ಅಂತ ಹೇಳಿ ಮೇಲ್ ಬಂದಿದೆ ಅಷ್ಟು ಲಾಭದಲ್ಲಿದ್ರು ಲಾಸ್ ಅಂತ ಹೇಳ್ತಾರೆ ಲಾಭದಲ್ಲಿ ಅವ್ರು ಹೇಗೆ ಪ್ಲಾಂಟ್ ಓಪನ್ ಮಾಡ್ತಾರೆ ಸರ್ ನಿಮ್ಮಂತೆ ಅನೇಕ ಪ್ರಶ್ನೆಗಳಿವೆ ಚೇತನ್ ರವರೇ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಕ್ಕಾಗಿ ಧನ್ಯವಾದಗಳು
ಸರ್, ನಾನು ತಮ್ಮಲ್ಲಿ ಇದೇ ರೀತಿಯಲ್ಲಿ ಅದೆಷ್ಟೋ ಕೆಲಸಗಾರರು ಕಣ್ಣು ಕಳ್ಕೊಂಡವರಿದ್ದಾರೆ, ಕೈ ಬೆರಳು ಕಳ್ಕೊಂಡವರಿದ್ದಾರೆ, ತುಂಬಾ ನೋವು. ನಮಗೂ ಕೂಡ ಬ್ಯಾಕ್ ಪೇನ್ ಇದೆ ಸರ್, ಕಣ್ಣು ನೋವು. ಒಡಿಸಾದಿಂದ ಬಂದಿದ್ದಾರೆ ಸರ್, ಒಡಿಸಾದಿಂದ ಇದ್ದಾರೆ, ಎಲ್ಲರಿಗೂ ಬಂದಿದ್ದಾರೆ ಬ್ಯಾಕ್ ಪೇನ್ ಸರ್. ಮತ್ತೆ ಡಸ್ಟ್ ದಿಂದ ಎಲ್ಲರಿಗೂ ಶ್ವಾಸಕೋಶ ಪ್ರಾಬ್ಲಮ್ಸ್, ಎಲ್ಲರಿಗೂ ಡಸ್ಟ್ ಅನ್ನೋದು ತಿಂದು 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 ಶ್ವಾಸಕೋಶಗಳು ಎಲ್ಲ ಬ್ಲಾಕ್ ಆಗಿದೆ ಸರ್. ಮೆಹಬೂಬ್ ರವರೇ, ಈ ಒಂದು 10 ವರ್ಷಗಳಿಂದ ತಾವು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರಿ, ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬಹುಶಃ ಈ ಸಂಸ್ಥೆ ನಿಮ್ಮನ್ನು ಏಕಾಏಕಿ ಕೆಲಸದಿಂದ ತೆಗೆದಾಗ್ಬಿಡ್ತು, ಈಗ ಕಡೆದಾಗಿ ನೀವು ಏನಾದರೂ ಅವ್ರಿಗೆ ಎಚ್ಚರಿಕೆ ನೀಡಬೇಕು ಅಥವಾ ಏನಾದರೂ ಮಾತಾಡಬೇಕು ಅಂತ ಹೇಳಿದ್ರೆ? ಲಾಸ್ ಅಂತ ಹೇಳ್ತಾ ಇದಾರಲ್ಲ ಸರ್, ಎಷ್ಟು ಬೆನಿಫಿಟ್ ಆಗಿದೆ, ಎಷ್ಟನ್ನ ನಾವು ಮಾಡಿಕೊಟ್ಟಿದ್ದೀವಿ, ಅರ್ಧ ಅದ್ರಾಗೆ ಬೆನಿಫಿಟ್ ಕೊಟ್ಟು ನಮಗೆ ಕಂಪ್ನಿನ ಪರ್ಮನೆಂಟ್ ಆಗಿ ಲಾಕ್ಔಟ್ ಮಾಡಲಿ ಸರ್. ಪದೇ ಪದೇ ಲಾಸ್ ಹೇಳೋದೇ ಬೇಡಲ್ಲ ಅವರು. ಲಾಸ್ ಇದ್ರೆ ಕಂಪ್ನಿ ಯಾಕೆ ನಡೆಸ್ತಾ ಇದ್ದಾರೆ 10 ವರ್ಷದಿಂದ ಸರ್? 10 ವರ್ಷದಿಂದ ನಡೆಸೋಕ್ ಅವಶ್ಯಕತೆ ಇಲ್ಲಲ್ಲ ಸರ್. ಯಾವಾಗ ಲಾಸ್ ಇದೆ ಅವಾಗೆ ಬಂದ್ ಮಾಡಬೇಕಿತ್ತು. ಕಂಪ್ನಿ ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ ಅವಾಗಿನಿಂದನೇ ಲಾಸ್ ಅಂತ ಹೇಳ್ತಾ ಇದ್ದಾರೆ ಸರ್. 2008 ಸ್ಟಾರ್ಟ್ ಮಾಡಿದ್ದಾರೆ, ಅವತ್ತಿನಿಂದ ಯಾವ ಕಂಪನಿ ಎಷ್ಟೇ ಲಾಸ್ ಬಂದರೂ ಕೂಡ ನಿಮಗೆ ಒಂದು ನೋಟಿಸ್ ಪೀರಿಯಡ್ ಅನ್ನ ಕೊಡದೆ ಯಾವ ಕಂಪನಿ ಕೂಡ ತೆಗೆದಾಕ್ಲಿಕ್ಕಿಲ್ಲ. ಏಕಾಏಕಿ ತೆಗೆದಾಕೋ ಇಲ್ಲ ನೀವು ಮನೆಗೆ ಹೋಗು ಅಂತ ಹೇಳಲಿಕ್ಕಿಲ್ಲ, ಅದು ಕೂಡ ಪರ್ಮನೆಂಟ್ ವರ್ಕರ್ಗಳಿಗೆ. ಮೆಹಬೂಬ್ರವರೇ, ಬಂದದಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ತಮ್ಮಲ್ಲಿ ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನೋರು ನಮ್ಮೊಟ್ಟಿಗೆ ಸೇರ್ಲಿಕ್ಕಿದ್ದಾರೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಚರ್ಚೆ ಮುಂದುವರಲಿದೆ. ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ. ಸುಸ್ಲೋನ್ ಲಾಕೌಟ್ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೆಲಸಗಾರರು ಕಾರ್ಮಿಕರು ಅಂತ ಹೇಳಿದರೆ ನಿಮ್ಮ ಬಹುಶಃ ಅದು ಏನಂತ ಅವ್ರು ಎಣಿಸಿದ್ದಾರೋ ಗೊತ್ತಿಲ್ಲ. ಮನಸ್ಸೋ ಇಚ್ಛೆ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು, ನೀ ಕೆಲಸ ಮಾಡುವಂತ ಪ್ರೆಷರ್ ಹಾಕೋದು, ಕೆಮಿಕಲಲ್ಲಿ ಕಣ್ಣು ಹೋಯ್ತು ಸರ್ ನನಗೆ ಬೇಕೇ ಆಗಲಿಲ್ಲ, ಬೇಕಾದರೆ ಬಿಟ್ಟು ಹೋಗು ಅಂತ ಹೇಳೋದು, ಬೆರಳು ಕಳ್ಕೊಂಡವನ್ನು ಕೂಡ ಏನು ಕೂಡ ಪರಿಹಾರವನ್ನು ಕೊಡದೇ ಇರುವುದು, ಇವೆಲ್ಲ ಆಗಿ ಏಕಾಏಕಿ ಅವ್ರ ಮೇಲೆ ಗೂಂಡಾಗಿರಿಯನ್ನು ಮಾಡಿ ಅವ್ರನ್ನ ಕೆಲಸದಿಂದ ದಬ್ಬಿ ಬಿಡುವಂಥದ್ದು. ಅದೆಷ್ಟೋ ಸಂಘಟನೆಗಳಿವೆ, ಕಾರ್ಮಿಕರ ಧ್ವನಿಯನ್ನು ಹೇಳ್ತಾರೆ, ಬುದ್ಧಿಜೀವಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಇವರೆಲ್ಲ ಯಾವುದಕ್ಕಾಗಿ ಇದ್ದಾರೆ ಅನ್ನೋದೇ ಇರುವಂಥ ಪ್ರಶ್ನೆ. ಸುಸ್ಲೋನನ್ನು ಮಟ್ಟ ಹಾಕ್ಲಿಕ್ಕೆ ಆಗದೆ ಇರುವಂಥ, ಅದನ್ನು ಕಟ್ಟಿ ಹಾಕ್ಲಿಕ್ಕೆ ಆಗದೆ ಇರುವಂಥ ಅಂಥ ಒಂದು ಬಲಾಢ್ಯವಾಗಿರ್ತಕ್ಕಂಥ ಸಂಸ್ಥೆ ಹಾಗಾದರೆ ಅದು. ಚರ್ಚೆಯನ್ನು ಮುಂದುವರಿಸ್ತೇವೆ. ನಮ್ಮೊಟ್ಟಿಗೆ ಶರಣಪ್ಪ ಅಂತ ಇನ್ನೊಬ್ರು ನಮ್ಮೊಟ್ಟಿಗೆ ಸೇರಿದ್ದಾರೆ. ಶರಣಪ್ಪರವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಕುಮಾರ್ ಅವರೇ, ನಿಮ್ಮೊಟ್ಟಿಗೆ ಕೂಡ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ನಮಸ್ತೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಇದು ಆಕ್ಚುಲಿ ಪಡುಬಿದ್ರಿಂದ ಮಾತಾಡ್ತಿದ್ದೇನೆ. ಹೇಳಿ ಹೇಳಿ ಹೇಳಿ. ಪೂರಕ ಮಾಹಿತಿ ಕೊಡ್ತೇನೆ. ಇದ್ರ ಹಿಂದೆ ಎಷ್ಟು ದೊಡ್ಡ ಹುನಾರ ಅಡಗಿದೆ ಅಂತ ಹೇಳಿದ್ರೆ, ಈಗ ಸುಸ್ಲಾನ್ ಟೋಟಲ್ ಆಗಿ ಅಲ್ಲಿ ಎಕ್ವೈರ್ ಮಾಡಿರೋ ಒಂದು ಜಾಗ ಟೋಟಲ್ ಒಂದು 750 ಎಕರೆ ಇದೆ. ನಾನು ಕೂಡ ಒಬ್ಬ ಲ್ಯಾಂಡ್ ಲೂಸರ್ ಇದ್ರಲ್ಲಿ. ಆ 750 ಎಕರೆ ಅವರು ಎಕರೆಗೆ ಒಂದು 5-6 ಲಕ್ಷ ರೂಪಾಯಿ ಕೊಟ್ಟು ಜಸ್ಟ್ ಒಂದು ಎಷ್ಟೊಂದು 10 ವರ್ಷದ ಮುಂಚೆ ಎಲ್ಲರಿಂದ ಅವರು ಪರ್ಚೇಸ್ ಮಾಡಿದ್ದಾರೆ. ಆಲ್ರೆಡಿ ಔಟ್ ಆಫ್ 750 ಎಕರ್ಸ್ ಅಲ್ಲಿ 150 ಎಕರ್ಸ್ ಅವ್ರು ಯಾರಿಗೋ ಒಬ್ಬರಿಗೆ ಕೊಟ್ಬಿಟ್ಟಿದ್ದಾರೆ ಈಗ ಪ್ರೈವೇಟ್ ಪ್ರಾಪರ್ಟಿ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಿದ್ದಾರೆ, ಇದು ದೊಡ್ಡ ಒಂದು ಸ್ಕೇಮ್ ಆಕ್ಚುಲಿ. ಈಗ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದಾರೆ ಇಲ್ಲಿ. ಅಂದ್ರೆ 750 ಎಕರೆ ಒಂದು ಸಣ್ಣ ಅಮೌಂಟ್ ಪರ್ಚೇಸ್ ಮಾಡಿ ಅದನ್ನ ಎಷ್ಟೋ ಕೋಟಿಗೆ ಅವರು ಬೇರೆಯವರಿಗೆ ಕೊಡ್ಲಿಕ್ಕೆ ನೋಡ್ತಾ ಇದಾರೆ. ಸ್ಟಾರ್ಟಿಂಗ್ ಅಗ್ರಿಮೆಂಟ್ ಮಾಡಿ ಅವ್ರು ಯಾವ ತರ ಮಾಡಿದ್ದು ಅಂತ ಹೇಳಿದ್ರೆ, ಅಂದ್ರೆ ಲ್ಯಾಂಡ್ ಪರ್ಚೇಸ್ ಮಾಡಿದ್ದು ಗವರ್ಮೆಂಟ್ ಆಕ್ಚುಲಿ. ಅಂದ್ರೆ KDBI ಲ್ಯಾಂಡ್ ಪರ್ಚೇಸ್ ಮಾಡಿ ಇವರಿಗೆ ಸುಸ್ಲಾನ್ಗೆ ಹ್ಯಾಂಡ್ ಓವರ್ ಮಾಡಿದೆ. ಅದ್ರಲ್ಲಿ ಯಾವ ತರ ಒಂದು ಕ್ಲಾಸ್ ಇದೆ ಅಂತ ಹೇಳಿದ್ರೆ, ಒಂದ್ ವೇಳೆ ಇವರಿಗೆ ಲ್ಯಾಂಡ್ ಬೇಡದಿದ್ರೆ ಅವ್ರ ಅದನ್ನ ಯಾರಿಂದ ಪಡ್ಕೊಂಡಿದ್ದಾರೆ ಅವರಿಗೆ ವಾಪಸ್ ಕೊಡ್ಬೇಕು. ಅಂದ್ರೆ ಯಾರಿದ್ದಾದ್ರೂ ಒಂದು 6 ಲಕ್ಷ ತಗೊಂಡ ಒಂದು ಲ್ಯಾಂಡ್ ಅನ್ನು ಇವರಿಗೆ ಕೋಟಿಗಟ್ಟಲೆ ಅಮೌಂಟ್ಗೆ ಬೇರೆಯವರಿಗೆ ಕೊಡ್ತಾ ಇದಾರೆ. ಅವ್ರಿಗೆ 100% ಲಾಸ್ ಇಲ್ಲ. ಅವರದ್ದೆಲ್ಲ ಯಾರ್ಮೇನ್ ಬರುವಾಗ ಪ್ರೈವೇಟ್ ಜೆಟ್ ಅಲ್ಲಿ ಬರ್ತಾರೆ, ಒಂದೊಂದು ಸತ್ತಿ ವಿಧಿಗೆ ಅವ್ರದ್ದು ಎಷ್ಟೋ ಕೋಟಿ ಖರ್ಚಾಗುತ್ತೆ. ಸರ್ ಸರ್, ಬಹುಶಃ ನಾನು ತಮ್ಮಲ್ಲಿ ಕೆಲವು ಕ್ಲಾರಿಫಿಕೇಶನ್ ಗಳನ್ನು ತೆಗೆದುಕೊಳ್ಳಿಕ್ಕಿದೆ. ಖಂಡಿತ. ನೀವು ಎಷ್ಟು ವರ್ಷಗಳ ಹಿಂದೆ ನಿಮ್ಮ ಜಾಗವನ್ನು ಅವರಿಗಾಗಿ ಬಿಟ್ಟು ಕೊಟ್ರಿ, ಯಾವ ಕಾರಣಕ್ಕಾಗಿ ಬಿಟ್ಟು ಕೊಟ್ರಿ, ಎಷ್ಟು ಹಣಕ್ಕೆ ನಮಗೆ ಡೈರೆಕ್ಟ್ ಆಗಿ ಬಿಟ್ಟು ಕೊಡ್ಲೇಬೇಕು ಅಂತ ಹೇಳಿ ನೋಟಿಸ್ ಕೊಡ್ಲೇಬೇಕಂತ ಹೇಳಿ ಇದೊಂತರ ಬೇಡ ಅಂತ ಹೇಳಿದ್ರು ಚಾನ್ಸಸ್ ಇರ್ಲಿಲ್ಲ. ಅಂದ್ರೆ ನಮ್ಮ ಪರ್ಚೇಸ್ ಮಾಡಿ ಇವ್ರಿಗೆ ಕೊಟ್ಟಿದ್ದಾರೆ. ಇನ್ನೊಂದಿದ್ದೇನೆ ಆಕ್ಚುಲಿ, ಒಂದ್ ಜಸ್ಟ್ ಒಂದು 5 ತಿಂಗಳು ಮೊದಲು ನಮ್ಮ ಆ ಏರಿಯಾದ ಶಾಸಕರದ್ದು ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು. ಯಾವುದೇ ಕಾರಣಕ್ಕೂ ಸುಸ್ಲಾ ಅದನ್ನ ಜಾಗವನ್ನು ಬೇರೆಯವರಿಗೆ ಕೊಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ. ಆದ್ರೆ ಈಗ ಅದನ್ನ ಆಲ್ರೆಡಿ ಅವ್ರು ಬೇರೆಯವರಿಗೆ ಪರ್ಚೇಸ್ ಮಾಡಿದ್ದಾರೆ. ಆಲ್ರೆಡಿ ಬೇರೆಯವರಿಗೆ ಕೊಟ್ಟಾಗಿದೆ.
ಒಟ್ಟಾಗಿದೆ ಅಂದ್ರೆ ಅದಕ್ಕೆ ಬೇಕಾದೆಲ್ಲ ಕೆಲಸಗಳಾಗ್ತದೆ ಇಲ್ಲಿ. ಸರ್ ಈಗ ನಿಮ್ಗೆ ಆ ಸಂದರ್ಭದಲ್ಲಿ ಖರೀದಿ ಮಾಡುವಾಗ ಎಷ್ಟು ಹಣ ಕೊಟ್ರು ನಿಮ್ಗೆ? ಅದು ಸುಮಾರು 5-6 ಲಕ್ಷ ಪರ್ ಎಕರೆಗೆ. ಒಂದು ಎಕರೆಗೆ 5-6 ಲಕ್ಷ. 6 ಲಕ್ಷ ಇದೀಗ ಕೋಟಿಗಟ್ಟಲೆ ಬೆಲೆ ಬಾಳ್ತಾ ಇದೆ. ಅದನ್ನ ಅವ್ರು ಆಕ್ಚುಲಿ ಈಗ ಅವ್ರು ಓಪನ್ ಆಗಿ ಹೇಳ್ಬೇಕು. ಈಗ ಎಷ್ಟು ಅಂದ್ರೆ ಈವನ್ ಗವರ್ಮೆಂಟ್ ಕೂಡ ರೆಸ್ಪಾನ್ಸಿಬಲ್ ಆಕ್ಚುಲಿ ಅಂದ್ರೆ KIDB ಅವರು ಅದನ್ನ ಓಪನ್ ಆಗಿ ಹೇಳ್ಬೇಕು. ಅವ್ರು ಯಾವ ತರ ಸುಧಾರಿಸ್ಟ್ ಅಂದ್ರೆ ಒಂದು 700 ಎಕರೆ ಜಾಗ ಪರ್ಚೇಸ್ ಮಾಡುದು ಅಂತ ಹೇಳಿದ್ರೆ ನಾವೆಲ್ಲ ಕೊಡುವಾಗ ನಮ್ಗೆ ಕೂಡ ಒಂದಿತ್ತು. ಆಕ್ಚುಲಿ ಏನು ಓಕೆ ದೊಡ್ಡ ಇಂಡಸ್ಟ್ರಿ ಮಾಡ್ತಾ ಇದಾರೆ ಅದರಿಂದ ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತದೆ ಆ ತರದ್ದೆಲ್ಲ. ಸರ್ ನನ್ಗೆ ಇನ್ನೊಂದು ವಿಚಾರ ಗೊತ್ತಿದೆ, ಆದ್ರೆ ಜನರಿಗೆ ಕ್ಲಾರಿಫೈ ಆಗ್ಲಿಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಗೆ ಆರಂಭದಲ್ಲಿ ಲೆಟರ್ ಅನ್ನ ಕೇವಲ ಸುಜ್ಲೋನ್ ಕಂಪನಿ ಅವ್ರು ಮಾತ್ರ ಜಾಗವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿದ್ರು ಅಥವಾ ಗವರ್ಮೆಂಟ್ ಕೂಡ ಹೇಳಿತ್ತು? ಸುಜ್ಲೋನ್ ಕಂಪನಿ ಅವ್ರ ಪಿಕ್ಚರ್ ಅಲ್ಲಿ ಇರಲಿಲ್ಲ. ಅವರು ಅದನ್ನು ಪರ್ಚೇಸ್ ಮಾಡಿ ಸುಜ್ಲೋನ್ ಅವರಿಗೆ ಕೊಟ್ಟು ಸುಜ್ಲೋನ್ ಅವರು ಕೊಟ್ಟ ದುಡ್ಡನ್ನು ಅವರು ಯಾರ್ಯಾರಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ. ಓಕೆ ಜಾಗ ಕೊಟ್ಟದಕ್ಕೆ ನಾನು ಹೇಳ್ತೇನೆ, ಆದ್ರೆ ಅದನ್ನು ಮಿಸ್ಮ್ಯಾನೇಜ್ಮೆಂಟ್ ಮಾಡಿದ ರೀತಿ ಇವರು. ಅಷ್ಟು ದೊಡ್ಡ ಕಂಪನಿ ಅದೊಂದು 500 ರೂಪೀಸ್ 600 ರೂಪೀಸ್ ಇದ್ದ ಶೇರ್ ಪ್ರೈಸ್ ಈಗ ಚಿಲ್ಲರೆ ಒಂದು 10 ರೂಪಾಯಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಇವ್ರು ಯಾವ ತರ ಮ್ಯಾನೇಜ್ಮೆಂಟ್ ಮಾಡಿದಾರೆ ಅಂತ ಗೊತ್ತಾಗ್ತದೆ. ಬಹುಶಃದಲ್ಲಿ ಒಂದನ್ನಂತೂ ಹೇಳ್ತೇನೆ, ನೀವು ಜಾಗ ಬಿಟ್ಟು ಕೊಡುವಾಗ ಅದೆಷ್ಟೋ ವರ್ಷಗಳಿಂದ ಇದ್ದಂತ ಜಾಗವನ್ನು ಬಿಟ್ಟು ಕೊಡುವಾಗ ತಮ್ಮ ಮನಸ್ಸಲ್ಲಿ ಕೂಡ ಒಂದು ಇರ್ತದೆ, ಏನೋ 4-5 ಜನರಿಗೆ ಲಾಭ ಆಗ್ತದೆ ಅಥವಾ ಬೇರೆಯವರು ಬಂದು ದುಡ್ಕೊಂಡು ತಿಂತಾರೆ ಅಂತ ಆದ್ರೆ ತಿನ್ಲಿ ಅನ್ನುವಂತ ಮನಸ್ಸು ತಮ್ಮಲ್ಲಿ ಇರ್ತದೆ. ಖಂಡಿತವಾಗಿ ಅಲ್ಲ, ಈಗ ಏನ್ ಫೀಲ್ ಆಗ್ತದೆ ಅಂತ ಹೇಳಿದ್ರೆ ಈಗ ನಮ್ಮ ಹತ್ರ ಇರೋ 2-3 ಎಕರೆ ನಾವು ಕೊಟ್ಟ ಜಾಗ ಈಗ ನಮ್ಮ ಹತ್ರ ಇದ್ರೆ ನಾವು ಕೂಡ ಒಂದು ಕೋಟಿ ಅಧಿಪತಿಗಳು ಆಕ್ಚುಲಿ. ಇದರಿಂದಾಗಿ ನಾವು ಜಿಜಿಬಿ ಒಂದು 10 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡ್ಬಿಟ್ಟು ಈಗ ಆ ದುಡ್ಡನ್ನು ಇವರು ಯಾರೋ ಎಲ್ಲಿಂದ ಬಂದು ಗುಜರಾತಿಗಳವರು ಆಕ್ಚುಲಿ ಮಾರ್ವಾಡಿಗಳವರು ಗುಜರಾತ್ ನಿಂದ ಬಂದು ಇಲ್ಲಿ ಬಂದು ಮಾಡಿ ಅದನ್ನೆಲ್ಲ ಈ ತರ ಮಾಡಿ ಹೋಗ್ತಾ ಇದಾರೆ. ಈಗ ಲಾಕ್ಔಟ್ ಮಾಡುವಂತ ಪರಿಸ್ಥಿತಿ ಬರ್ಲಿಕ್ಕೆ ಚಾನ್ಸಸ್ ಇಲ್ಲ ಆಕ್ಚುಲಿ. ಅವ್ರದ್ದು ಇಲ್ಲಿ ಒಂದೇ ಅಲ್ಲ, ಏರಿಯಾದಲ್ಲಿ ತುಂಬಾ ಕಡೆಯಲ್ಲಿ ಅವ್ರ ಜೊತೆ. ತಮ್ಮ ಕರೆಗಾಗಿ ಧನ್ಯವಾದವನ್ನ ಸಲ್ಲಿಸ್ತೇನೆ. ನಾನು ಸುಜ್ಲೋನ್ ಕಂಪನಿಯ ಮುಖ್ಯಸ್ಥರನ್ನು ನೋಡ್ತಾ ಇರ್ತಾರೆ ಖಂಡಿತವಾಗಿಯೂ. ಐ ಆಮ್ ಡ್ಯಾಮ್ ಶ್ಯೂರ್ ಈ ಒಂದು ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ. ಈ ಹಿಂದೆ ನಾವು ಮಾಡಿದಂತ 6 ತಿಂಗಳ ಹಿಂದೆ ಮಾಡಿದಂತ ಕಾರ್ಯಕ್ರಮವನ್ನು ಕೂಡ ತಾವು ನೋಡಿದ್ದೀರಿ. ನಿಮಗೆ ನಾಚಿಕೆ ಆಗಬೇಕು. ನಿಮಗೆ ಎಷ್ಟೋ ಜನರು ತಾವು ಬಾಳಿ ಬದುಕಿದಂತಹ ಮನೆಗಳನ್ನ ಬಿಟ್ಟುಕೊಟ್ಟಿದ್ದಾರೆ, ಎಷ್ಟೋ ಜನರು ತಮ್ಮ ಎಕರೆ ಭೂಮಿಯನ್ನ ಬಿಟ್ಟುಕೊಟ್ಟಿದ್ದಾರೆ, ಇನ್ನೆಷ್ಟೋ ಜನರು ತಮ್ಮ ಕಣ್ಣುಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಈ ಸುಜ್ಲೋಮ್ ಸಂಸ್ಥೆಗಾಗಿ. ಇದೇ ವಿಜಯಕುಮಾರ್ ಅವರು, ನಮ್ಮೊಟ್ಟಿಗಿರುವಂತ ವಿಜಯಕುಮಾರ್ ಅವರು, ತಮ್ಮ ಹೆಂಡತಿ ಪ್ರೆಗ್ನೆಂಟ್. ಹೌದು ಸರ್. ಈಗ ಏನ್ ಮಾಡ್ತೀರಾ ಸರ್, ಇನ್ನು ಮುಂದೆ ಏನ್ ಮಾಡ್ತಾರೆ? ಈ ರೀತಿಯಾಗಿ ಏಕಾಏಕಿ ನಿಮ್ಮನ್ನ ಕೆಲಸದಿಂದ ತೆಗೆದಿದಾರಲ್ಲ, ಇನ್ನು ಮುಂದೆ ಅವ್ರಿಗೆ ವಿಷಯ ಗೊತ್ತಾದ್ರೆ ಅವ್ರಿಗೆ ಇದನ್ನ ಹೇಳಿದ್ದಾರೆ, ನಾರ್ಮಲ್ ಬೆಡ್ ರೆಸ್ಟ್ ಹೇಳಿದ್ದಾರೆ. ಇಂಥ ವಿಷಯ ಏನಾದರೂ ಹೇಳಿದ್ರೆ ಅವ್ರು ಮತ್ತೆ ಏನಾಗ್ತಾರೆ ಅಂತ ಇನ್ನೂವರೆಗೂ ನಾನು ಅವ್ರ ಇನ್ನು ವಿಷಯನ ಹೇಳಲಿಲ್ಲ. ಅವ್ರು ಏನಾದರೂ ಟಿ ವಿ ನೋಡಿ ತಿಳ್ಕೊಂಡಿದ್ರೆ ತುಂಬ ಕಷ್ಟ ಆಗುತ್ತೆ, ಇದಾಗ್ತದೆ ಸರ್. ಅವರು ಸೀರಿಯಸ್ಗೆ ಬೆಡ್ ರೆಸ್ಟ್ ಅಂತ ಹೇಳಿದ್ದಾರೆ, ಇಂಥ ವಿಷಯಗಳನ್ನು ಹೇಳಿದ್ರೆ ಅವರು ಏನಪ್ಪ ನಮ್ಮ ಪರಿಸ್ಥಿತಿ ಏನಾಯ್ತು ಅಂತ ಒಂದು ಚಿಂತೆ ಮಾಡಿದ್ರೆ ಮತ್ತೆ ಏನಾದರೂ ಅನಾಹುತ ಆಗೋಕ್ಕೆ ಚಾನ್ಸಸ್ ಆಗ್ತದೆ ಸರ್. ಇಂಥ ಹೇಳಲಿಕ್ಕೂ ಕೂಡ ನನಗೆ ಇನ್ನೂ ಇದನ್ನೇ ಆಗಲಿಲ್ಲ ಸರ್. ಹೇಳಿದ್ರೆ ಮತ್ತೆ ಭಯ ಪಡ್ತಾರೆ, ಅವರಿಗೆ ಕಷ್ಟ ಇದು ಆಗ್ತದೆ ಅಂತೇಳಂದು ಸರ್. ಈ ಟೈಮಲ್ಲೆಲ್ಲ BP ಎಲ್ಲ ನಾರ್ಮಲ್ ಆಗಿರ್ಬೇಕಾಗತ್ತೆ ಸರ್. ಈ ಟೈಮ್ ಆ ವಿಷಯ ಎಲ್ಲ ಅವರಿಗೆಲ್ಲ ತಿಳಿಸಿಬಿಟ್ರೆ ನಮ್ಮ ಮನೆಯವರಿಗೆಲ್ಲ ಅದೆಲ್ಲ ಏನೇನೋ ಆಗೋ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ, ಅದಾದ ಬಳಿಕ ತಮ್ಮ ಮಾತಾಡ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬಳ್ಳಾರಿ ಅವರು, ಬಹುಶಃ ಇದೇ ಸುಜ್ಲೋನ್ ಕಂಪನಿಯ ನೌಕರರ? ಹೇಗೆ ಹೇಳಿ ಹೇಳಿ ಹೇಳಿ. ಟೋಟಲ್ ಸರ್ ನಮ್ದು ಪರ್ಚೇಸ್ ಇದೆ ಸರ್ ಬೆಳಿಗ್ಗೆ, ಅದು ನಮಗೆ ಗೊತ್ತಾಗಿಲ್ಲ ಸರ್. ಅದು ನಾವು ಮತ್ತೆ ಬೆಳಿಗ್ಗೆ ಹೋದ ಪರ್ಚೇಸ್ ಹೋದಾಗ ಫಸ್ಟ್ ಅಲ್ಲಿ ಯಾರು ಹತ್ತಾರ ಅವ್ರನ್ನ ಕೇಳಿ ವಿಚಾರ ಮಾಡಿದ್ವಿ ಸರ್, ಅವರು ಕೂಡ ಗೊತ್ತಿಲ್ಲ. ಸರಿ ಪೇಮೆಂಟ್ ಬಿಟ್ಟು ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ನಮ್ಮ ಫ್ರೆಂಡ್ ಇಲ್ಲ ಕಮ್ಮಿ ಲ್ಯಾಪ್ಟಾಪ್ ಅಂತ ನೋಡಿ ಹಾಕಿದ್ರ ಅಂತಂದು ಹೇಳಿದ್ರು. ನೈಟ್ ಶಿಫ್ಟ್ ಕೂಡ ಒಳಗಡೆ ಹೋಗಿಲ್ಲ, ಏನ್ ಹೇಳಿ ಸ್ಪೆಷಲ್ ಅಂತಂದು ಇದು ಮಾಡಿದ್ರೆ ಆಗಿ ಲ್ಯಾಪ್ಟಾಪ್ ಮಾಡಿದ್ರು ಸರ್ 3 ಗಂಟೆಗೆ ನೈಟ್ ಅಲ್ಲಿ. ನಿಮ್ಗೆ ಬೆಳಿಗ್ಗೆ ಬಂದಾಗ ನಿಮ್ಗೆ ಏಕಾಏಕಿ ಶಾಕ್ ಆಗ್ಬಿಡ್ತು? ಎಲ್ರು ಪ್ರತಿಯೊಬ್ಬರಿಗೂ ಶಾಕು ಸರ್. ಪ್ರತಿಯೊಬ್ಬರಿಗೊಬ್ಬರಿಗೊಬ್ಬರಿಗೆ ಗೊತ್ತಿರಲಾರ್ದೆ ನಮ್ಗೆ ಏನಾಯ್ತು ಅನ್ನೋ ಪರಿಸ್ಥಿತಿನೇ ಪೂರ್ತಿ ಕಂಗಾಲಾಗ್ಬಿಟ್ಟಿದ್ದೀವಿ ಸರ್. ಬೆಳಗ್ಗೆ ಹೊತ್ತಲ್ಲೇ ನಮ್ದು ಕೈಕಾಲ ನಡಗಕ್ಕೆ ಸ್ಟಾರ್ಟ್ ಆಗಿತ್ತು ಸರ್, ಅಷ್ಟರ ಮಟ್ಟಿಗೂ ಇದು ಆಗಿದೆ ಸರ್. ಬೆಳಿಗ್ಗೆ ನಾವು ಫಸ್ಟಿಗೆ ಬರ್ಬೇಕಂತ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ತಮ್ಮಂತೆ ಅನೇಕರು ಅಭಿಪ್ರಾಯವನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ಶರಣಪ್ಪರ್ ಅವರಲ್ಲಿ ಬರ್ತೇನೆ. ತಾವು ಎಲ್ಲಿ ಉಳಿದಿದ್ದೀರಿ ಈಗ? ತಮ್ಮ ಮನೆ ಬಾಡಿಗೆ ಎಷ್ಟು ಕೊಡ್ತಾ ಇದ್ದೀರಿ? ತಮಗೆ ಬೆಳಿಗ್ಗೆ ಬಂದಾಗ ಏನು ಅನ್ನಿಸ್ತು? ಸರ್ ನಾ ಬೆಳಿಗ್ಗೆ ನಾ ಇಲ್ಲಿ ಇರೋದು ಇಲ್ಲಿ ಉಡುಪಿಯಲ್ಲಿ ಗುಂಡಿವೇಲಲ್ಲಿ ಇರೋ ಸರ್. ನಾನು ಇಲ್ಲಿ ಮನೆ ಬಾಡಿಗೆ ಬಂದುಬಿಟ್ಟು 3,000 ರೂಪಾಯಿ ಮನೆ ಬಾಡಿಗೆ ಇದೆ. ಈ ನಾವು ಪೇಮೆಂಟ್ ಹಾಕಿರೋದು ಲಾಸ್ಟ್ ಮಂತಲ್ಲಿ ಪೇಮೆಂಟ್ ಹಾಕಿದ್ದಾರೆ, ಅದು ಪೇಮೆಂಟ್ ಬರೀ 8-7,000 ರೂಪಾಯಿ ಪೇಮೆಂಟ್ ಬರ್ತಾಯಿದೆ.
ನಮಗೆ ಬರಬೇಕಾಗಿದ್ದ ಪೇಮೆಂಟ್ 18,000 ರೂಪಾಯಿದಲ್ಲಿ ಖಾಲಿ 8,000 ರೂಪಾಯಿ ಹಾಕಿದ್ದಾರೆ. 8,000 ರೂಪಾಯಿದಲ್ಲಿ ನಂದು ಲೋನ್ ಇದೆ ಸರ್. ನಂದು ನಾನು ಮದುವೆಗೆ ಅಂತೇಳಿ ಲೋನ್ ತೆಗೆದಿದ್ದೀನಿ, 2,50,000 ರೂಪಾಯಿ ಲೋನ್ ತೆಗೆದಿದ್ದೀನಿ. ಅದರಲ್ಲಿ 5,000 ರೂಪಾಯಿ ಕಟ್ಟಾಗುತ್ತೆ ನಂದು. 5,000 ರೂಪಾಯಿ ಕಟ್ಟಾದರೆ ಇನ್ನು ಉಳಿದಿರೋದು ಬರೀ 2,000 ರೂಪಾಯಿ. 2,000 ರೂಪಾಯಿದಲ್ಲಿ ನಾನು ಹೇಗೆ ಜೀವನ ಮಾಡಬೇಕು ಮತ್ತು ನನ್ನ ಫ್ಯಾಮ್ಲಿಗೆ ಹೇಗೆ ನೋಡ್ಕೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಸರಿಗೆ. ಮನೆ ಓನರ್ ಕೇಳಿದರೆ ನನಗೆ ಪೇಮೆಂಟ್ ಬಾಡಿಗೆ ಕೊಟ್ಟಿಲ್ಲ, ನೀವು ಮನೆಗೆ ಹೊರಗೆ ಹೋಗಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ತೊಂದರೆಗಳು ಇರಬೇಕಾದ್ರೆ ನಾವೆಲ್ಲ ಹೇಗೆ ಜೀವನ ಮಾಡೋದು ಸರ್? ಇದೀಗ ಕಂಪ್ನಿ ನಂಬ್ಕೊಂಡು 10 ವರ್ಷದಿಂದ ಲಾಸ್ 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 ಅಂತ ತೋರಿಸ್ತಾ ಬರ್ತಾ ಇದ್ದಾರೆ. 10 ವರ್ಷದಿಂದ ನಾವು ಎಷ್ಟೋ ಸೇವಿಂಗ್ಸ್ ಮಾಡಿದ್ದೀವಿ ಸರ್ ಪ್ರಾಡಕ್ಟ್ ಮೇಲೆ. ವರ್ಷ ಇಯರ್ಲಿ ಒಂದು ಮೆಟೀರಿಯಲ್ ಸೇವಿಂಗ್ಸ್ ಬಗ್ಗೆ ಅರೇಂಜ್ಮೆಂಟ್ ಮಾಡ್ತಾರೆ ಅವರು. ಅದರಲ್ಲಿ ನಾವು ಎಷ್ಟೋ ಪಾರ್ಟಿಸಿಪೇಟ್ ಮಾಡಿದ್ದು, ನಾವು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಇಯರ್ಲಿ ಪರ್ ಬ್ಲೇಡಿಂದ ಇಷ್ಟು ಮೆಟೀರಿಯಲ್ ಸೇವಿಂಗ್ಸ್ ಆಗಿದೆ ಅಂತೇಳಿ ಸೇವಿಂಗ್ಸ್ ಕೊಟ್ಟಿದ್ದೀವಿ ಸರ್ ನಾವು ಅವರಿಗೆ. ಅಷ್ಟೆಲ್ಲ ಸೇವಿಂಗ್ಸ್ ಕೊಟ್ಟು ಮತ್ತೆ ಹೇಳ್ತಾರೆ ಟ್ರೈ ಮಾಡಿದ್ದೀರಾ, ಯಾವ ರೀತಿಯಲ್ಲಿ ಯಾವ ರೀತಿ ನಾವು ಸೇವಿಂಗ್ ಮಾಡ್ಬೋದು, ಉಳಿಸ್ಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ ಆದಷ್ಟು ಉಳಿಸೋಣ ಅಂತ ಹೇಳಿಬಿಟ್ಟು ನಾವು ಎಲ್ಲ ಎಂಪ್ಲಾಯ್ಸ್ ಸೇರಿಬಿಟ್ಟು ಎಷ್ಟು ಸಾಧ್ಯ ಆದಷ್ಟು ಉಳಿಸ್ತಾ ಇದ್ದೀವಿ ಸರ್. ನಾವು ಲಾಸ್ ಮಾಡ್ಲಿಕ್ಕೆ ಯಾವ್ದು ಹೋಗಲಿಲ್ಲ ಕೂಡ. ಇವ್ರು ಹೇಳ್ತಾರೆ ಎಲ್ಲ ಲಾಸ್ ಮಾಡಿದ್ವಿ ಲಾಸ್ ಮಾಡಿದ್ವಿ ಅಂತ ಹೇಳ್ತಾ ಇದಾರಲ್ಲ, ಯಾವ ಕಾರಣಕ್ಕೆ ಲಾಸ್ ಮಾಡಿದ್ದೇವೆ ಅದು ಹೇಳ್ತಾರೆ. ಲಾಸ್ ಮಾಡಿದ್ದು ಏನು ಲಾಸ್ ಮಾಡಿದ್ರಿ ಅಂತ ಕೇಳಿದ್ರೆ ಸೆಟರ್ ಲಾಸ್ ಮಾಡಿದ್ರೆ ಅಂತ ಹೇಳ್ತಾರೆ. ಡೈಲಿ ಆ ಅಪ್ ಆ್ಯಂಡ್ ಡೌನ್ ಮಾಡೋ ಸೆಟರ್ ನಾವು ಅಲ್ಲಿ ಹೋಗಿ ಗುದ್ಲಿಕ್ಕೆ ಹೋಗ್ತೀವಿ ಅದಕ್ಕೆ ಆ ಸೆಟರಿಗೆ. ಮತ್ತು ಕ್ರೇನ್ ಓವರ್ ಹೆಡ್ ಕ್ರೇನ್ ಅಂತ ಬರುತ್ತೆ, ಆ ಕ್ರೇನ್ ವೈರ್ ಡ್ಯಾಮೇಜ್ ಮಾಡಿದಾರ ಅಂತ ಹೇಳ್ತಾರೆ. ಆ ಓವರ್ ಹೆಡ್ ಕ್ರೇನ್ ಅಂದರೆ ಕೆಳಗಡೆಯಿಂದ ವರ್ಕರ್ ವರ್ಕ್ ಮಾಡ್ತಾ ಇರ್ತಾರೆ, ಹೌದು ಅದೇ ಕ್ರೇನ್ ಇರೋದು ಓವರ್ ಹೆಡ್ಡಲ್ಲಿ ಇರುತ್ತೆ, ಆ ಕ್ರೇನ್ ನಾವು ಹೇಗೆ ಇದನ್ನ ಡ್ಯಾಮೇಜ್ ಮಾಡಲಿಕ್ಕಾಗುತ್ತೆ? ಇಂಥ ಎಲ್ಲ ಸಿಳಿ ರೀಸನ್ ಕೊಟ್ಬಿಟ್ಟು ನಮ್ಮನ್ನು ಗೇಟಿಂದ ಹೊರಗಡೆ ಹಾಕಿದಾರಲ್ಲ, ಇದು ಯಾವ ನ್ಯಾಯ ಇದು? ಇದಕ್ಕೆಲ್ಲ ನಮಗೆ ಪರಿಹಾರ ಬೇಕು ಸರ್. ಇದಕ್ಕೆ 6 ತಿಂಗಳಿಂದ ಸಸ್ಪೆಂಡ್ ಮಾಡಿದ್ರಲ್ಲ, ಸಸ್ಪೆಂಡ್ ಮಾಡೋದಕ್ಕೆ ಯಾವ ಉದ್ದೇಶಕ್ಕಾಗಿ ಯಾವುದೇ ಥರ ನೋಟಿಸ್ ಇಲ್ಲ, ವಿತೌಟ್ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ನೈಟ್ ಶಿಫ್ಟ್ ಅಂತ ಯಾರು ಮಾಡ್ತಾ ಇರಲಿಲ್ಲ, ಆ ನೈಟ್ ಶಿಫ್ಟ್ ಸರ್ ನೈಟ್ ಶಿಫ್ಟ್ ಇತ್ತು ಸರ್, ಇತ್ತು. ಅವರಿಗೆ ಕಾಲ್ ಮಾಡಿ ಹೇಳಿದ್ದಾರೆ ನಿಮಗೆ ಸ್ಪೆಷಲ್ ಲೀವ್, ಇವತ್ತು ನಿಮಗೆ ರಜೆ, ಇವತ್ತು ನಿಮಗೇನು ಸ್ಯಾಲ್ರಿ ಹಾಕಿ ಕೊಡ್ತೀವಿ ನಾವು ಇವತ್ತಿನ ದಿವಸ, ನೀವು ಬರಲಿಕ್ಕಿಲ್ಲ, ಬೆಳಗ್ಗೆ ಮತ್ತೆ ನೀವು ಜನರಲಲ್ಲಿ ಬನ್ನಿ ಅಂತ ಹೇಳಿದ್ದಾರೆ ಅವರಿಗೆ. ಹಾಗಾಗಿ ನೈಟ್ ಶಿಫ್ಟ್ ಕ್ಯಾನ್ಸಲ್ ಆಯ್ತಲ್ಲಪ್ಪ ಅಂತಲಂತ ಒಂಚೂರು ಖುಷಿಯಲ್ಲಿ ನಾವು ಮರ್ತು ಬಿಟ್ಟಿವಿ. ಬೆಳಿಗ್ಗೆ ಈ ತರ ಆಗತ್ತ ಆಗ್ತದೆ ಅಂತ ಗೊತ್ತಿರಲಿಲ್ಲ ಸರ್. ಯಾವ ಅಧಿಕಾರಿಗಳು ಅಲ್ಲಿ ಇರಲಿಲ್ಲ ಸರ್, ಯಾರು ಕೂಡ ದಕ್ಷಿಣ ಮೂರ್ತಿ ಯಾರು ಇದುವರೆಗೂ ಬರಲಿಲ್ಲ ಸರ್, ಯಾರು ಇರಲಿಲ್ಲ ಅಲ್ಲಿ. ರಾತ್ರೋ ರಾತ್ರಿ ಬಂದು ಅಲ್ಲಿ ನೋಟಿಸ್ ಬೋರ್ಡ್ ಹಾಕಿಬಿಟ್ಟು ಓಡೋಗಿದ್ದಾರೆ ಕಳ್ಳಿರ್ತಾರ. 6 ತಿಂಗಳಿಂದ ಭಾರಿ ಹೇಡಿಗಳು ಸರ್, ಹಿಂಸೆಗಳು ಸರ್. ಪ್ರತಿಯೊಂದು ಮಾತುಗಳು 500 ರೂಪಾಯಿ ನಮ್ಗೆ ಯಾಕೆ ಕಟ್ಟಾಗಿದೆ ಅಂತ ಒಂದು ದಿವಸ ಕೇಳಲಿಕ್ಕೆ ಹೋದ್ರೆ 9 ಜನಗಳಿಗೆ ಲೆಟರ್ ಸರ್, ಮತ್ತೆ ಸಸ್ಪೆಂಡ್. ಪ್ರತಿಯೊಂದು ಏನಾರ ಸಸ್ಪೆಂಡ್ ಸರ್. ನಾನು ಈ ವಿಚಾರದ ಕುರಿತಾಗಿ ನನ್ನ ತಮ್ಮೊಟ್ಟಿಗೆ ಚರ್ಚೆ ಮಾಡ್ತೇನೆ, ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೇಳಿ ಹೇಳಿ ಹೇಳಿ. ಇವತ್ತು ಸುಸ್ಲೋನ್ ನ ವಿಚಾರದ ಕುರಿತಾಗಿ ತಾವೇನ್ ಹೇಳ್ತೀರಿ? ನೋಡಿ, ಸುಸ್ಲೋನ್ ಅಂತಂದ್ರೆ ಇದು ಈ ಕಂಪನಿ ಆಲ್ರೆಡಿ ಸಾಧಾರಣ ಒಂದು 10 ವರ್ಷ ಹಿಂದೆ ನಮ್ಮ ನಂದಿಕೋಡ್ ಪರಿಸರದಲ್ಲಿ ಬಂದಿತ್ತು. ಆದರೆ ಬಹುಶಃ ನೋಡ್ಲಿಕ್ಕೆ ಹೋದ್ರೆ ಇವರದ್ದು ಇಕೊನಾಮಿಕಲ್ ಸ್ಟ್ರಾಟಜಿ ನಾವು ನೋಡ್ಲಿಕ್ಕೆ ಹೋದ್ರೆ ಈ ಕಂಪನಿ ಬಹುಶಃ 10 ವರ್ಷ ಮೊದಲೇ ಹಲವಾರು ಕಂಟ್ರೀಸ್ಗಳಲ್ಲಿ ಬಾಯ್ಕಾಟ್ ಆಗಿದೆ. ಬಾಯ್ಕಾಟ್ ಆಗಿದೆ ಇವರ ಪ್ರಾಜೆಕ್ಟ್, ಇವರ ಪ್ರಾಡಕ್ಟ್ ರೇಂಜ್. ಯಾಕಂತಂದ್ರೆ ನೋಡಿ, ಇಂಡಿಯಾದಲ್ಲಿ ಕನ್ಸಲ್ಟೆನ್ಸಿ ಆಗಿರ್ಲಿ ಅಥವಾ ಬೇರೆ ನಿಮ್ಮ ಯಾವ್ದಾದ್ರು ನೀವು ಪ್ರಾಜೆಕ್ಟ್ ಮಾಡ್ತಿದ್ರೆ ಅಲ್ಲಿ ಕನ್ಸಲ್ಟೆನ್ಸಿ ಆಗಿರ್ಲಿ, ಇಂಜಿನಿಯರ್ ಆಗಿರ್ಲಿ, MEP ಆಗಿರ್ಲಿ, ಇದು ಎಲ್ಲ ಮ್ಯಾಕ್ಸಿಮಮ್ ಆಗಿ ತುಂಬಾ ಕೆಳಗಿದೆ. ಆದ್ರೆ ವೆಸ್ಟರ್ನೈಸೇಷನ್ ಕಂಟ್ರೀಸ್ ಗಳಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಮೊದಲು ಟೆಂಡರ್ ಸ್ಟೇಜ್ ಇರ್ತದೆ. ಟೆಂಡರ್ ಸ್ಟೇಜ್ ನಲ್ಲಿ ಕನ್ಸಲ್ಟೆಂಟ್ ಯಾರಿದ್ದಾರ ಅವನಿಗೆ ಅವನ ಪ್ರಾಜೆಕ್ಟ್ ಪ್ರಾಡಕ್ಟ್ ರೇಂಜ್ ಏನುಂಟು, ಯಾವೆಲ್ಲ ಕಂಪನೀಸ್ ಅದಕ್ಕೆ ಅದರಲ್ಲಿ ಒಳಗೆ ಬಂದಿದ್ದಾರೆ, ಅವರ ಪ್ರಾಡಕ್ಟ್ ರೇಂಜ್ ಏನುಂಟು, ಆ ಕ್ವಾಲಿಟಿ ಏನುಂಟು. ಆದರೆ ಸುಸ್ಲೋನ್ ಕಂಪನಿಯದ್ದು ಆಲ್ರೆಡಿ ಆ ಪ್ರಾಡಕ್ಟ್ ರೇಂಜ್ ಏನುಂಟ, ಆ ಪ್ರಾಡಕ್ಟ್ ಕ್ವಾಲಿಟಿ ಏನುಂಟ, ಅದು ಆಲ್ರೆಡಿ ಡಿಕ್ರೀಸ್ ಆಗಿತ್ತು. ಇವೆನ್ಚುಲಿ 10 ವರ್ಷ ಹಿಂದೆ ನಾವು ನೋಡ್ಲಿಕ್ಕೆ ಹೋದ್ರೆ ಮೆನಿಗೂ ಕೂಡ ಅಲ್ಲಿ ಏನಾಗಿತ್ತು, ಅವರ ಏನು ಶೇರ್ ಮಾರ್ಕೆಟ್ ಇತ್ತ ಅದು ಡ್ರಾಪ್ ಡೌನ್ ಆಗ್ತಿರುತ್ತೆ. ಆದ್ರೆ ಮತ್ತೆ ಕೂಡ ಬಹುಶಃ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಅದರಲ್ಲಿ ನಾನು ಖಾಲಿ ಸರ್ಕಾರಕ್ಕೆ ದೂರದಿಲ್ಲ, ನಾನು ಅದನ್ನು ವೈಟ್ ಕಾಲರ್ ಮಾಫಿಯಾ ಅಂತ ನಾನು ಕರೀತೇನೆ. ವೈಟ್ ಕಾಲರ್ ಮಾಫಿಯಾ ಇದು ಎಲ್ಲದೂ ಇತ್ತು ಅದರಲ್ಲಿ. ಯಾಕಂದ್ರೆ ವೈಟ್ ಕಾಲರ್ ಮಾಫಿಯಾ ಅಂತಂದ್ರೆ ಅದರಲ್ಲಿ ಎಲ್ಲ ಬಂತು, ಟಿಂಬರ್ ಮಾಫಿಯಾ ಬಂತು, ನಿಮ್ಮ ಲ್ಯಾಂಡ್ ಮಾಫಿಯಾ ಬಂತು, ರಿಯಲ್ ಎಸ್ಟೇಟ್ ಎಲ್ಲದೂ ಬಂತು. ಈಗ ಪ್ರಶ್ನೆಗಳಿಷ್ಟು, ಓಕೆ, ಸುಸ್ಲೋನ್ ಅಂತ ಕಂಪನಿ ಬಾಯ್ಕಾಟ್ ಆದ ಕಂಪನಿ ಅದು ಆಗಿರ್ಬೋದು ಅಥವಾ UPSL ಆಗಿರ್ಬೋದು, ಇದು ಎರಡು ಕಂಪನಿ ಬಹುಶಃ ತುಳುನಾಡಿನಲ್ಲಿ ನಮ್ಮ ಈ ಪ್ರಾಂತ್ಯದಲ್ಲಿ ನಂದಿಕೋರು ಪಡೆಯುವುದ್ರ ಪ್ರಾಂತ್ಯದಲ್ಲಿ ಆದಷ್ಟು ಕಾಡುಗಳು ಆಗಿರ್ಬೋದು ಅಥವಾ ಫಾರ್ಮಿಂಗ್ ಲ್ಯಾಂಡ್. ಇತ್ತೀಚೆಗಷ್ಟೇ ಕಾಡುಗಳನ್ನ ಇದೇ ಸುಸ್ಲೋನ್ ಕಂಪನಿ ನಾಶ ಮಾಡಿತ್ತು.
ಸಾವಿರ ಮರಗಳು ನಿಮ್ಮ ಚಾನೆಲ್ ಅವರು ನೀವೇ ಅದನ್ನು ಪಬ್ಲಿಷ್ ಮಾಡಿದ್ದೀರಾ? ಹೌದು ಸರಿಯಾ? ಅದಕ್ಕೆ ನಮ್ಮ 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 ಉಸ್ತುವಾರಿ ಸಚಿವರು ವಿನಯ್ ಕುಮಾರ್ ಸೊರಕೆ ಅವರು ಏನಂತ ಹೇಳಿದ್ರು, ನನ್ಗೆ ಅದರ ವಿಷಯದಲ್ಲಿ ನನ್ಗೆ ಗಮನಕ್ಕೇನೆ ಇಲ್ಲ, ಅವ್ರು ಹೇಗೆ ಕಡಿದ್ರು ಅಂತ ನನ್ಗೆ ಗೊತ್ತಿಲ್ಲ. ಒಂದು ಮಾತ್ರ ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ಹೇಗೆ ಸಾಧ್ಯ? ಕಾಡುಗಳನ್ನು ಬಹುಶಃ ಕಾರ್ಮಿಕರ ವಿಚಾರಕ್ಕೆ ಬರಲಿಲ್ಲ, ಇಲ್ಲ ಅವರು ಪ್ರೈವೇಟ್ ಕಂಪನಿ ಕಾರ್ಮಿಕರಂತ ಆದ್ರೂ ಹೇಳಿ ತೂರಿ ಬಿಡ್ಬೋದೇನೋ. ಪ್ರಗತಿ ಹೆಸರಲ್ಲಿ ಆದ್ರೆ ಇವರು ಕಾಡುಗಳು ಇವತ್ತು ನೈಸರ್ಗಿಕವಾಗಿರ್ತಕ್ಕಂಥ ಕಾಡುಗಳನ್ನ ಇದೇ ಮರಳುಗಾರಿಕೆಯಲ್ಲಿ ಏನೋ ನದಿಯ ನೀರಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಮರಳುಗಾರಿಕೆಯನ್ನ ನಮ್ಮ ಸೈಡ್ ಅಲ್ಲಿ ನಿಲ್ಲಿಸ್ಬಿಟ್ರು. ಕಾಡುಗಳ ನಾಶ ಮಾಡುವಾಗ್ಲೂ ಕೂಡ ಯಾರಿಗೂ ಕೂಡ ಗೊತ್ತಾಗ್ಲಿಲ್ವಂತೆ. ಈಗ ನೋಡಿ, ಈಗ ಇಲ್ಲಿ ಬಹುಶಃ ಇನ್ನೊಂದು ಪ್ರಾಸ್ಪೆಕ್ಟಿವ್ ಟೈಮ್ ಅಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ, ಸುಸ್ಲಾನ್ ನಲ್ಲಿ ಕನಿಷ್ಠ ಪಕ್ಷ 10 ವರ್ಷಗಳಲ್ಲಿ, ಈ 10 ವರ್ಷಗಳಲ್ಲಿ 50, 100, 150, 300, 150 ಈ ಲೆಕ್ಕದಲ್ಲಿ ಆ ಲೋಕಲೈಟ್ಸ್ ನಾವು ಏನ್ ಹೇಳ್ತೇವೆ, ಆ ಪ್ರಾಂತ್ಯದವರು ಏನ್ ಹೇಳ್ತೇವೆ, ಅವರನ್ನು ಅಲ್ಲಿಂದ ಸಸ್ಪೆಂಡ್ ಮಾಡಿದ್ದಾರೆ ವಿದೌಟ್ ಇವೆಂಚುಲಿ ಏನು ನೋಟಿಸ್ ಕೊಡದೆ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆ ಲೋಕಲೈಟ್ಸ್ ಗೆ ಅಲ್ಲಿ ಅವ್ರ ಲೋಕಲೈಟ್ ಸಪೋರ್ಟ್ ಇರ್ತದೆ ಅಂತ ಅವರಿಗೆ ಹೆದರಿಕೆ ಇತ್ತು. ಹಾಗಾಗಿ ಅವರು ಅದನ್ನು ಸ್ಮಾಲ್ ಅಮೌಂಟ್ ಅಲ್ಲಿ 10 ಜನ ಆಗಿರ್ಲಿ, 15 ಜನ ಆಗಿರ್ಲಿ, 20 ಜನ ಆಗಿರ್ಲಿ, ಅದನ್ನು ಡಿಪ್ರೋವ್ ಆಗಿದೆ. ಸರ್ ಸ್ವಲ್ಪ ಏನಾದ್ರೂ ಕೇಳಿಕೊಂಡ್ರೆ ಇಮಿಡಿಯೇಟ್ಲಿ ಅವರು ಸಸ್ಪೆಂಡ್ ಮಾಡ್ತಾರೆ ಸರ್. ಅವರಿಗೆ ಮ್ಯಾಕ್ಸಿಮಮ್ ಇವರಿಗೆ ಔಟ್ಸೈಡರ್ಸ್, ನಾವು ಲೋಕಲೈಟ್ಸ್ ಅಂತ ಕರೆಯೋದಲ್ಲ ಔಟ್ಸೈಡರ್ಸ್. ಈಗ ಹಲವಾರು ನಾನು ನಿಮ್ಮ ಕಾರ್ಯಕ್ರಮ ಕೂಡ ನೋಡ್ತಿದ್ದೇನೆ, ಬೆಳ್ಳರಿಂದ ಬಂದಿದ್ದಾರೆ, ಹಾಸನದಿಂದ ಬಂದಿದ್ದಾರೆ, ಒಡಿಶಾದಿಂದ ಬಿಹಾರ್ ಇಂದ ಬಂದಿದ್ದಾರೆ. ಇವರಿಗೆಲ್ಲ ಎಂತ, ಇವರಿಗೆಲ್ಲ ಲೋಕಲ್ ಸಪೋರ್ಟ್ ಇಲ್ಲ. ಈಗ ಲೋಕಲ್ ಸಿಗ್ಬೇಕಂತ ಅವರೊಂದು ಲೇಬರ್ ಯೂನಿಯನ್ ಅಂತ ಅವ್ರು ಮಾಡಿದ್ರು. ಅವರ ಹಿಡನ್ ಅಜೆಂಡಾವನ್ನ ಸಾಧಿಸಬೇಕಾದ್ರೆ ಅವರಿಗೆ ಲೋಕಲ್ ವರ್ಕರ್ಸ್ ಗಳನ್ನ ದುಡಬೇಕಾಗಿತ್ತು. ಬೇರೆ ಬೇರೆ ಭಾಗದಿಂದ ಅವರನ್ನ ಬಂದಿರುವವರನ್ನ ಇಟ್ಟುಕೊಂಡು ಬಹುಶಃ ಇವರು ಸಂಘಟನೆಯನ್ನ ಕಟ್ಕೊಳ್ಲಿಕ್ಕೆ ಇಲ್ಲಿ ಆಗುದಿಲ್ಲ, ಬೇರೆ ಎಲ್ಲೋ ದೂರದಿಂದ 300-400 ಕಿಲೋಮೀಟರ್ ದೂರದಿಂದ ಬಂದಿರ್ತಾರೆ ಅನ್ನೋದು ಇವರ ಮುಖ್ಯ ಉದ್ದೇಶ. ಅದು ಅಲ್ಲದೆ ಒಂದು 50 ಜನ ಲೋಕಲ್ ರಿಸೈನ್ ಮಾಡಿ ಹೋಗಿದ್ದಾರೆ ಇವರು, ವೈಟ್ ಕಾಲರ್ ಮಾಫಿಯಾ ರಿಸೈನ್ ಮಾಡಿ ಹೋಗಿದ್ದಾರೆ. ಇರ ಊರ ಕಂಪನಿ ಹಲವಾರು ರಾಷ್ಟ್ರಗಳನ್ನ ಬಿಟ್ಬಿಟ್ಟು ನಾನು ಹೋಗಿ ಎಲ್ಲೋ ಬರ್ತೀನಿ ಅನ್ನೋದು ಬಿಟ್ಟಿದ್ದಾರೆ. ಲೋಕಲ್ ಎಂಪ್ಲಾಯಿ ಬರ್ತಾ ಇದೆ, ಕಾಂಟ್ರಾಕ್ಟ್ ಅಲ್ಲ ಸರ್. ಒಂದು ಕಂಪನಿಯನ್ನು ತಂದು ಇಲ್ಲಿಗೆ ಹಾಕಿದ್ದಾರೆ ಅಂತಂದ್ರೆ ಮಾಡ್ತೇವೆ ಸರ್. ಒಂದು ವ್ಯಾಲ್ಯೂಯೇಬಲ್ ಕೆಲವು ಪಾಯಿಂಟ್ ಗಳನ್ನು ನಮ್ಗೆ ನೀಡಿದ್ರಿ, ಕರೆ ಮಾಡದಕ್ಕಾಗಿ ಧನ್ಯವಾದಗಳು. ಒಂದು ವಿಚಾರ ಇವತ್ತು ಉಡುಪಿ ಮಂಗಳೂರಿನ ಜನತೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಇದರ ಹಿಂದಿನ ಮಾಫಿಯಾ ಏನು ಅನ್ನೋದ್ರ ಇನ್ನೊಂದು ಮುಖವನ್ನ ಬಹುಶಃ ಈಗಾಗಲೇ ನಮ್ಮ ಕಾಲರ್ ಹೇಳಿದ್ರು. ಗುಲ್ಬರ್ಗದಿಂದವೋ, ದಾವಣಗೆರೆಯಿಂದವೋ, ಒರಿಸ್ಸಾದಿಂದವೋ, ರಾಜಸ್ಥಾನದಿಂದವೋ ಬಂದಂತಹ ಯುವಕರನ್ನ ನಾವು ಸಲೀಸಾಗಿ ಕೆಲಸದಿಂದ ತೆಗೆದುಹಾಕಬಹುದು. ಹೌದು ಸರ್, ನಮ್ಮ ಮನೆ ನಾಯಿಗಳನ್ನ ನೋಡ್ಕೊಂಡ ಹಾಗೆ ಇವ್ರನ್ನ ನೋಡ್ಕೊಳ್ಬಹುದು. ಇವರಿಗೆ ಇವರು ಸಂಘಟನೆಯನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಆದ್ರೆ ಇವತ್ತು ನಾವು ಒಗ್ಗೂಡಿ ಅವರಿಗೆ ತೋರಿಸಬೇಕಾಗುತ್ತದೆ. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಬೈಕೋಟ್ ಆಗಿರ್ತಕ್ಕಂಥ ಸಂಸ್ಥೆಯನ್ನ ಭಾರತದಲ್ಲಿ ಬೈಕೋಟ್ ಮಾಡ್ಲಿಕ್ಕೆ ನಾವು ಹೇಳ್ತೇವೆ ಅಂತ ಆದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಉಡುಪಿಯಿಂದವೇ ಆರಂಭಗೊಳ್ಳಿ ಅನ್ನೋದೇ ನನ್ನ ಆಶಯ. ಸರ್ ನಾನು ತಮ್ಮೊಟ್ಟಿಗೆ ಬರ್ತೇನೆ, 6 ತಿಂಗಳಿಂದ ಟಾರ್ಚರ್ ಅಂತ ಹೇಳ್ತಿದ್ರಿ, ಯಾವ ರೀತಿ? ಹೌದು ಸರ್, ಹಿಂಸೆ ಅಂದ್ರೆ ಇಷ್ಟು ಹಿಂಸೆ ಅಲ್ಲ. ಪುನೀತ್ ರೈ ಅವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಸರ್, ಒಂದು ಮಾತು ಕೇಳಿದ್ರೆ ಅದು ಏನೋ ನಮ್ಮ ಸಂಬಳದು ಒಂದು ಇದನ್ನ ಪೇಮೆಂಟ್ ಸ್ಲಿಪ್ ಅದು ಕೇಳಿದ್ರೆ ಇದನ್ನ ಏನು ಕೇಳ್ತೀನಿ, ನಿನಗೆ ಏನ್ಕ ಬೇಕು ಅನ್ನೋ ಇದನ್ನ ಕೇಳ್ತಾರೆ. ಪ್ರತಿಯೊಂದು ಕೇಳಿದ್ರೆ ನಿನಗೆ ವಿತ್ ಇದರದಲ್ಲಿ ಲೆಟರ್ ಕೊಡೋದು, ನಿನಗೆ ಇದನ್ನು ಸೋಕೇಶ್ ಲೆಟರ್ ಕೊಡ್ತಾರೆ. ಮತ್ತು ಮಾತಾಡಿದ್ರೆ ಜಾಸ್ತಿ ಮಾತಾಡ್ದೀವಿ, ಒಂದು ಚೂರು ಮಾತಾಡ್ದೀವಿ ಅಂದರೆ ಇವರು ಎಚ್ ಆರ್ಗಳಿಗೆ ಸಸ್ಪೆಂಡ್ ಡೈರೆಕ್ಟ್. ಇವ್ರ ಹಿಂಸೆದಿಂದ 50 ಜನ ರಿಸೈನ್ ಮಾಡೋಗಿದ್ದಾರೆ ಸರ್, ಲೋಕಲ್ ಪರ್ಸನ್ಸು. ಔಟ್ಸೈಡ್ದವ್ರಂತೂ ಲೆಕ್ಕನೇ ಇಲ್ಲ ಸರ್. ಟೋಟಲಿ ನಮ್ಮದು 600,000 ಜನ ಎಂಪ್ಲಾಯ್ಸ್ ಸರ್. ಫಸ್ಟ್ಗೆ 2008 1,000 ಜನ. ಇವ್ರ ಹಿಂಸೆಗೆ ತಾಳ್ಲಾರ್ದಕ್ಕೆ ಆಗದೆ ಬಿಟ್ಟು ಜನ, ಪ್ರತಿ ಜನನೂ ಬಿಟ್ಟು ಹೋಗಿದ್ದಾರೆ ಸರ್. ಇದು ರೀಸೆಂಟಲ್ಲಿ 2 ವರ್ಷದಲ್ಲಿ ಸುಮಾರು ಒಂದು ನಮ್ಮದು ಸ್ಟ್ರೆಂತ್ ಎಷ್ಟಿತ್ತಪ್ಪ ಅಂತಂತಂದರೆ 480 ಜನ ಇತ್ತು ಸರ್. ಈ 1 ವರ್ಷದಲ್ಲಿ 100 ಜನ ಖಾಲಿ ಮಾಡಿದ್ದಾರೆ ಸರ್. ಎಲ್ಲ ಲೋಕಲೇ ಸರ್, ಅವರು ಎಲ್ಲ ಲೋಕಲ್ ಅವರೇ ಹೊರಗೆ ಹೋಗಿದ್ದಾರೆ. ಇನ್ನೂ ಹೆಚ್ಚಿನವರನ್ನ ಗುತ್ತಿಗೆ ಅಂತ ಹೇಳಿ ಕರ್ಕೊಳ್ಳುವಂಥದ್ದು, ನಿಮ್ಮ ಕಾಂಟ್ರಾಕ್ಟ್ ಮುಗಿತು, ನಿಮ್ಮ ಮನೆಗೆ ಹೋಗಿ ಕಳಿಸಿ. ಬಹುಶಃ ಇದೇ ಕಾರಣಕ್ಕೆ ಇದೇ ಸ್ಟ್ರಾಟಜಿಗಳನ್ನು ಅವರು ಹೊರದೇಶದಲ್ಲಿ ಕೂಡ ಉಪಯೋಗಿಸಿ ಅಲ್ಲಿ ಬೈಕೌಟ್ ಆಗಿದ್ರು ಈ ಸಂಸ್ಥೆ. ಸರ್ ನಾನು ತಮ್ಮೊಟ್ಟಿಗೆ ಮಾತಾಡ್ತೇನೆ, ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ಹಲೋ, ನಮಸ್ತೆ. ನಮಸ್ತೆ, ನಮಸ್ತೆ, ಹೇಳಿ. ನಾನು ಭಾಗ್ಯಶ್ರೀ ಅಂತ. ನಾಗಶ್ರೀ ಅವರೇ, ನಾನು ನಮ್ಮ ಹಸ್ಬೆಂಡ್ ಅಲ್ಲಿ ಕೆಲಸ ಮಾಡೋದು ಸರ್. ಎಸ್, ಸುಸ್ಲೋನ್ ಅಲ್ಲಿ. ಸುಸ್ಲೋನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಹೇಳಿ ಹೇಳಿ ಮೇಡಮ್. ನನಗೆ ಎಂತ ಹೇಳ್ಬೇಕಿತ್ತು ಅಂದ್ರೆ, 5 ದಿವಸ ಮೊನ್ನೆ, ಒಂದು ವಾರ ಹಿಂದೆ 5 ದಿವಸ ಕಂಪ್ಲೀಟ್ ಇದ್ರು ನಮ್ಮ ಹಸ್ಬೆಂಡ್. ನಮ್ದು 1 ವರ್ಷದ ಮಗು, 1-3 ವರ್ಷದ ಮಗು.
ಮನೆಯಲ್ಲಿ ನಾವು ಒಬ್ರಿ ಎಂತ ಮಾಡುದು, ಮತ್ತೆ ಊರಲ್ಲಿ ಏನ್ ಚೂರ್ ಪ್ರಾಪರ್ಟಿ ಇಲ್ಲ, ಇದು ಒಂದು ಕಂಪನಿ ಮೇಲೆ ಭರೋಸೆ ಮಾಡಿ ನಾವು ಇಲ್ಲಿ ಜೀವನ ಮಾಡ್ತೀವಿ. ನಮ್ ಮನೆ ಬಾಡಿಗೆ 3,000, ನಾವು ಸ್ಕೂಲ್ ಫೀಸ್ ಮಕ್ಕಳದು 1,500 ಮಂತ್ಲಿ ಕೊಡ್ಬೇಕು. ಮತ್ತೆ ಎಷ್ಟೊಂದು ಪ್ರಾಬ್ಲಮ್ ಇದೆ, 6,000 ಲೋನ್ ಇದೆ ನಮ್ದು. ಇಷ್ಟೆಲ್ಲ ಎಂತ ಕಷ್ಟ ಆಗ್ತಾ ಇದೆ ಗೊತ್ತಾ? ಸರಿ, ಇವ್ರು ಎಂತ ಜನ ಇದಾರೆ, ಮ್ಯಾನೇಜ್ಮೆಂಟ್ ನೋಡ್ಬೇಕು. ಆ ಕಾರ್ಮಿಕರು ಊರಿನ ಕೆಲಸ ಮಾಡ್ಲಿಕ್ಕೆ ಇರೋದು ಅಲ್ಲಿ, ಮ್ಯಾನೇಜ್ ಮಾಡ್ಲಿಕ್ಕಿಲ್ಲ. ಮ್ಯಾನೇಜ್ಮೆಂಟ್ ಎಲ್ಲ ತಪ್ಪು ಎಲ್ಲ ಕಾರ್ಮಿಕರ ಮೇಲೆ ಹೊರಿಸ್ತಾ ಇದಾರೆ ಇವರು. ನಾವು 1,300 ಅಲ್ಲಿ ಕೆಲಸ ಮಾಡೋ ಜನರಿಂದೆ ನಾವು ಅವರು ವಿಜಯ್ ಕುಮಾರ್ ಅವ್ರು ಮಾತಾಡ್ತಾ ಹೇಳಿದ್ರು, ಆಕಾಶದ ಮೇಲಿರೋ ಕ್ರೇನಿಗೆ ವೈರ್ ತಪ್ಪಿ ಹೋದ್ರು ನೆಲದ ಮೇಲೆ ಕೆಲಸ ಮಾಡ್ತಿರುವಂತ ಕಾರ್ಮಿಕರದ್ದೇ ತಪ್ಪು ಅಂತ ಹೇಳ್ತಿದ್ರು. ಇದು ಎಂತದ್ದು ಹೇಳೋದು? ಮತ್ತೆ ಈಗ ಊರಲ್ಲಿ ಎಂತ ಪ್ರಾಪರ್ಟಿ ಇರಲ್ಲ, ಇದು ಬಂದ್ ಮಾಡ್ತಾರೆ. ಈ ಲಾಗೌಟ್ ಆಲ್ರೆಡಿ ಹಾಕಿದ್ದಾರೆ, ಎಂತ ಆಯ್ತು ನಮ್ಗೆ ಎಂತ ಗೊತ್ತಿಲ್ಲ. ಕೇಳದಿಲ್ಲ, 5 ದಿವಸ ಕೂತಿದ್ರಲ್ಲ ಒಂದು ಜನ ಮ್ಯಾನೇಜ್ಮೆಂಟ್ ದಿಂದ ಒಂದು ಜನ ಮಾತಾಡ್ಲಿಕ್ಕೆ ಬಂದಿದ್ದು ಬೇಹುಶ್ ಆಗಿದ್ರು. ಅವ್ರ ಮನೇಲಿ ಎಷ್ಟು ಟೆನ್ಶನ್ ಇದ್ರು, ಅವರಿಗೆ ಫೋಟೋ ಬಂತು ವಾಟ್ಸ್ಆಪ್ ಅಲ್ಲಿ ಬೇಹುಶ್ ಆಗಿತ್ತು. ಅದನ್ನ ನೋಡಿ ಅವ್ರಿಗೆ ಎಷ್ಟು ಟೆನ್ಶನ್ ಆಗ್ಬಾರ್ದು. ಊಟ ಇಲ್ಲ, ತಿಂಡಿ ಇಲ್ಲ, ಊಟ ತಿಂಡಿ ಕೂಡ ಕೊಡ್ಲಿಲ್ಲ 5 ದಿವಸ ಆಗಿಲ್ಲ. ಇವ್ರು ಕೆಲಸ ಮಾಡ್ಲಿಲ್ಲ ಅಂತ ಇಲ್ಲ, ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ಅವರು. ಕೆಲಸ ಮಾಡುದು 16 ಅವರ್ ರೆಸ್ಟ್ ಮಾಡ್ತಾ ಇದ್ದೀವಿ ನಾವಲ್ಲಿ ಕಂಪ್ನಿ ಒಳಗಡೆ. ಕೊಡ್ಬೋದಿತ್ತು 5 ದಿವಸ, ಕೊಡ್ಬೇಕಿತ್ತ ಇಲ್ಲ. ಆದ್ರೆ ಅವ್ರು ಕೆಲಸ ಮಾಡಿ ಮತ್ತೆ ಮಿಕ್ಕಿದ ಸಮಯ ಅವರಲ್ಲಿ ಕೂಡ್ತಾ ಇದ್ರು. ಊಟ ಅಂತೆಲ್ಲ ಹೇಳಿದ್ರಿ, ಸುಮಾರು 600-700 ಎಕರೆಯ ಭೂಮಿ ಅದು. ಅಲ್ಲಿಂದ ನೀವು ಹೊರಗೆ ನಡ್ಕೊಂಡು ಬರುವಾಗ್ಲೇ ನಿಮ್ಗೆ ಸುಸ್ತಾಗುತ್ತದೆ. ಊಟ ಮಧ್ಯಾಹ್ನದ ಊಟದ ವ್ಯವಸ್ಥೆ ಈ ಮೊದಲು ಎಲ್ಲಿ ಮಾಡ್ತಾ ಇದ್ರು ಸರ್? ಕಂಪನಿಯಲ್ಲಿ ಮಾಡ್ತಿದ್ರು, ನಾವು ಕೆಲಸ ಮಾಡುವಾಗ ಮಾತ್ರ ಊಟ ಮಾಡ್ತಿದ್ವಿ, ಇರ್ಲಾರ್ದಾಗ ಊಟನೇ ಕೊಡ್ಲೇ ಇಲ್ಲ. ವರ್ಕಿಂಗ್ ಅವರ್ ಅಲ್ಲಿ ಮಾತ್ರ ಕಮ್ಮಿ ಕೊಡ್ತಾ ಇತ್ತು. ಇನ್ನು ನಾನ್ ವರ್ಕಿಂಗ್ ಟೈಮ್ ಅಲ್ಲಿ ನಾವು ಅಲ್ಲೇ ಧರಣಿ ಏನು ಮಾಡ್ತಾ ಇದ್ವಲ್ಲ, ಆ ಧರಣಿಯಲ್ಲಿ ಟೈಮ್ ಅಲ್ಲಿ ಊಟ ನೀರು ಎಲ್ಲ ಬಂದ್ ಮಾಡಿದ್ರು ಅವರು. ನಾವು ಔಟ್ ಸೈಡ್ ಇಂದ ನಮ್ ದುಡ್ಡು ಕೊಟ್ಟು ನಾವು ಔಟ್ ಸೈಡ್ ಇಂದ ಆಹಾರ ಅದನ್ನೆಲ್ಲ ತರಿಸ್ಲಿಕ್ಕೆ ಹೋದ್ರೆ ಅದನ್ನು ಬಂದ್ ಮಾಡಿದ್ರು. ನೀವು ಅದನ್ನು ತರಿಸ್ಲಿಕ್ಕಿಲ್ಲ ಅಂತೇಳಿ ಅಲ್ಲಿ ಮೇನ್ ಗೇಟ್ ಅಲ್ಲಿ ಮೇಲ್ ಹಾಕ್ತಾರೆ ಅವರು. ಮೇಲ್ ಹಾಕಿದ ನಂತರ ಅವ್ರು ಒಳಗಡೆ ಬಿಡ್ತಾರೆ. ಅದು ಫಿಲಿಪ್ ಬೇಬಿ ಮತ್ತೆ ಫಿಲಿಪ್ ಮತ್ತೆ ದಕ್ಷಿಣ ಮೂರ್ತಿ ಅವರು ಮೇಲ್ ಹಾಕಿ ಅದ್ ಅನ್ನ ನೀರು ಏನು ತರೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕೊಂಡು ಮಾಡಿದ್ರು. ಅದನ್ನ ಅಲ್ಲೇ ನಿಲ್ಸಿದ್ರು, ಅದು ಅಣ್ಣ ಅಲ್ಲೇ ಹಳಿಸಿ ಹೋಗಿದೆ. ಅದು ಎಲ್ಲ ಕೆಟ್ಟ ಹೋಗಿದೆ ಅಣ್ಣ. ಅದಕ್ಕೆ ಅವ್ರು ಕೊಟ್ಟಿರೋ ಬಾಳೆಹಣ್ಣು ಎಲ್ಲ ಎಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳು ತಾವು ಊಟ ಮಾಡ್ದಾದ್ಮೇಲೆ ಅವ್ರು ಬಾಳೆಹಣ್ಣನ್ನು ತಿನ್ನದೇನೆ ನಮ್ಗೆ ತಂದು ಕೊಟ್ಟಿದ್ದಾರೆ ಸರ್. ಬಾಳೆಹಣ್ಣು ಒಂದೊಂದು ಬಿಸ್ಕೆಟ್ ತಿಂದಿದ್ದು, ಬಿಸ್ಕೆಟ್ ತಿಂದು ಕೂಡ ವರ್ಕ್ ಮಾಡಿದ್ದೀವಿ. ವರ್ಕ್ ಮಾಡಿ ಸುಸ್ತಾಗಿ ತಲೆ ತಿರುಗಿ ಒಂದು 6 ಜನ ಬಿದ್ದಿದ್ದಾರೆ ಬ್ಲೇಡ್ ಮೇಲಿಂದ ಸರ್. 2.5 ಮೀಟರ್ 3 ಮೀಟರ್ ಮೇಲಿಂದ ಬಿದ್ದಿದ್ದಾರೆ, ಹೈಟಿಂದ ಬಿದ್ದಿದ್ದಾರೆ ಸರ್. ಪ್ರತಿಯೊಬ್ಬರು ಯಾಕೆ ಹೋಗ್ತಾ ಇದಾರೆ ಒಬ್ರು ಯಾಕೆ ಹೋಗ್ತಾ ಇದಾರೆ ಅಂತ ಕೇಳಲಿಲ್ಲ. ಮತ್ತೆ ನಮ್ಮೊಟ್ಟಿಗೆ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಅವರೆಲ್ಲ ಬಂದ್ಬಿಟ್ಟು ಮಾತಾಡಿ ಇದೇನಾಗ್ತಾ ಇದೆ ಅಂತಂದು ಕೇಳಿದಾಗ ಅದ್ರ ಬಗ್ಗೆನೂ ರಿಸ್ಪಾನ್ಸಿಬಲ್ ಕೊಡಲಿಲ್ಲ ಅವರು. ನೈಟ್ 10:30 ಆಗಿದೆ ನಮ್ದು, ಅವತ್ತು ಎಲ್ಲ ಧರಣಿ ಎಲ್ಲ ಮುಗಿಬೇಕಾದ್ರೆ ಸರಿ ಹೇಳಿದರು ಅವ್ರಿಗೆ. ಅಷ್ಟು ಹೇಳಿದ್ದಾರೆ, ಅಷ್ಟೆಲ್ಲ ಮಾಡಿದ್ದಾರೆ. ಅವಾಗ ನಮ್ಮ 9 ಜನ ರಿಪ್ಲೇಸ್ ಆಗಿ ತಗೊಂಡ್ರು. ಅಲ್ಲಿವರೆಗೂ 10:30-11 ಗಂಟೆವರೆಗೂ ತಗೊಳ್ಳಿಲ್ಲ ಸರ್. ಅವರೊಂದು ಭರವಸೆ ಕೊಟ್ಟರು, ಒಳ್ಳೆ ನಡೀತದೆ, ಒಳ್ಳೆ ಕೆಲಸ ಮಾಡ್ತೀವಿ ಕೂಡ ಅಂತಂದು ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ ಸರ್. ನಾವು ಅವರಿಗೆ ಅವರು ಕೂಡ ನಡೀತದೆ ಅಂತಂದು ನಾವು ಒಪ್ಪಿಕೊಂಡು ಒಳಗೆ ಬಂದ ಜನ ಈಗ ಏಕಾಏಕಿನೇ ನೋಡಿದ್ರೆ ಒಮ್ಮೆ ಲಾಕ್ಔಟು ಸರ್. ಪ್ರತಿಯೊಂದು ಏನೇ ಮಾತಾಡಿ ನಮ್ಮಿಂದ ಲಾಸ್ ಲಾಸ್ ಅಂತ ಹೇಳ್ತಿದ್ದಾರೆ ಸರ್. ನಮ್ಮಿಂದ ಲಾಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಸರ್. ಕೆಲವು ತಿಂಗಳ ಹಿಂದಿನಿಂದಲೇ ಈ ಪ್ಲಾನ್ಗಳಿತ್ತು ಯಾವ್ಯಾವ ಓಡಿಸಬೇಕು ಅಂತ ಹೇಳಿ. ನಾನು ವಿಜಯ್ ಕುಮಾರ್ ಅವರೇ, ನಾಳೆಯೂ ಕೂಡ ಇದೇ ಚರ್ಚೆಯನ್ನು ಮುಂದುವರಿಸುತ್ತೇವೆ. ನಿಮಗೆ ನ್ಯಾಯ ಸಿಗುವವರೆಗೂ ಕೂಡ ನಿರಂತರವಾಗಿ ನಿಮ್ಮೊಟ್ಟಿಗೆ ಇರ್ತೇವೆ. ನಾಳೆ ನಮ್ಮ ತಂಡವೇ ಅಲ್ಲಿಗೆ ಬರ್ತದೆ, ನಿಮ್ಮನ್ನ ಸಂಪರ್ಕಿಸಿ. ಏನ್ ಹೇಳ್ತೀರಿ ವಿಜಯ್ ಕುಮಾರ್ ಸರ್? ನಮ್ಗೆ ಒಳ್ಳೆ ರೀತಿಯಲ್ಲಿ ನ್ಯಾಯ ದೊರಕಿಸಿಕೊಡ್ಬೇಕು ಸರ್. ನಿಮ್ಮಿಂದನೂ ಕೂಡ ಆದಷ್ಟು ಸಾಧ್ಯವಾದಷ್ಟು ನಮ್ಮನ್ನ ಹೆಲ್ಪ್ ಮಾಡಿ. ಪ್ರತಿ ನಮಗೆ ಏನಪ್ಪ ಅಂತಂದರೆ ಇಲ್ಲಿ ಕಂಪ್ನಿ ಮತ್ತೆ ಓಪನ್ ಆಗಿ ನಮಗೆ ಉದ್ಯೋಗ ಸಿಗಬೇಕು ಸರ್. ನಮ್ಮ ನಂಬ್ಕೊಂಡಿದ್ದ ಫ್ಯಾಮಿಲಿನ ನಾನು ಸಾಗಿಸ್ಬೇಕು ಸರ್. ಅದೇ ಧೈರ್ಯದಿಂದ ಮತ್ತೆ ಸಾಗಿಸುವಂತೆ ನನಗೆ ಧೈರ್ಯ ಬರ್ತಾ ಇಲ್ಲ ಸರ್. ಈಗ ಹೇಗಾಗ್ತದೆ ಅಂತ ಧೈರ್ಯ ಬರ್ತಿಲ್ಲ. ಅದೇ ಧೈರ್ಯನ ಮತ್ತೆ ನಂಗೆ ಬರಬೇಕು, ರಿಪ್ಲೇಸ್ ಆಗಿ ಕೆಲಸ ಸಿಕ್ಕು ಮತ್ತು ಇದನ್ನಾಗಿ ಕೆಲಸ ಮತ್ತು ಲಾಕೌಟ್ ಆದರೆ ಒಳ್ಳೆ ಸೆಟಲ್ಮೆಂಟ್ ಕೊಟ್ಟು ನಮ್ಮ ಜೀವನಕ್ಕೆ ಈಗೆಲ್ಲ ನಮ್ಮ ಶಕ್ತಿಯನ್ನೆಲ್ಲವೂ ಯೂಸ್ ಮಾಡಿದ್ದೀವಿ. ನಾವು ಹೊರಗಡೆ ಹೋಗಿ ಅಂತಂದ್ರೆ ಯಾವ ಕಂಪನಿ ನಮ್ಮನ್ನ ತಗೊಳ್ಳಲ್ಲ ಸರ್. ಎಲ್ಲಿ
ನಮ್ಮ ಜೀವನನೇ ಹಾಳಾದಂಗೆ ಸರ್. ಈಗ ಮಿನಿಮಮ್ ಏನಿಲ್ಲ ಅಂದ್ರೆ 22-23 ವಯಸ್ಸಿದ್ರೆ ಮಾತ್ರ ಒಳಗಡೆ ಬನ್ನಿ ಅಂತ ಹೇಳ್ತಾರೆ ಯಾವುದೇ ಕಂಪ್ನಿಗೆ ಹೋದ್ರು. ಈಗೆಲ್ಲ ನಮ್ದು 35-40 ಏಜ್ ವರೆಗೆ ಹೋಗ್ಬಿಟ್ಟಿದೆ. ನಾವು ಬೇರೆ ನಮ್ಮನ್ನ ಎಲ್ಲಿ ಯಾರು ತಗೊಳ್ಳಲ್ಲ ಸರ್. ನಮಗೆ ಹೊಲದಲ್ಲಿ ಕೆಲಸ ಬೇಕು ಸರ್ ಅಷ್ಟೇ. ಮತ್ತೆ ಇಲ್ಲಿ ಎಲ್ಲಿನೂ ಕೂಡ ದುಡ್ಲಿಕ್ಕೆ ಆಗೋದಿಲ್ಲ. ಏನಾದರೂ ಕೆಲಸ ಬೇಕು, ಇಲ್ದಿದ್ದರೆ ಕೆಲಸ ಇಲ್ದಿದ್ದರೆ ನಮಗೆ ಒಳ್ಳೆ ಸೆಟ್ಲ್ಮೆಂಟ್ ಕೊಟ್ಟು ಬಿಟ್ಟು ನಮ್ಮನ್ನ ಇದನ್ನ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಶರಣಪ್ಪ ನೀವೇನು ಹೇಳ್ತೀರಿ ಸರ್? ನಾವು ಈಗ 10 ವರ್ಷದಿಂದ ನಾವು ಇಲ್ಲಿ ಏನು ಕೆಲಸ ಮಾಡಿದ್ದೀವಿ ಸರ್? 10 ವರ್ಷದಿಂದ ನಮಗೆ ಇದುವರೆಗೆ 1 ರೂಪಾಯಿ ಎಕ್ಸ್ಟ್ರಾ ನಮಗೆ ಯಾವುದನ್ನು ಕೊಡಲಿಲ್ಲ ಅವರು. ನಾವು ಎಷ್ಟೇ ಬೇಡಿಕೆಗಳು ಇಷ್ಟು, ಎಷ್ಟೇ ಕೂಗಾಡಿ, ಎಷ್ಟೇ ರಂಪಾಟ ಏನೇ ಎಲ್ಲ ಒಂದು ನಮ್ಮ ಅಳುವನ್ನು ಅವ್ರ ಮುಂದೆ ಇಟ್ಟರು, ಅವರು ಲಾಸ್ 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 ಅಂತ ತೋರಿಸ್ತಾ ಬಂದಿದ್ದಾರೆ ವಿನಾ ಇದುವರೆಗೆ 1 ರೂಪಾಯಿ ಅವ್ರು ನಮಗೆ ಇನ್ಕ್ರಿಮೆಂಟ್ ಮಾಡಲಿಲ್ಲ. ಇನ್ಕ್ರಿಮೆಂಟ್ ಮಾಡೋದಂತಂದ್ರೆ ಏನು? ಲಾಸ್ ಆಗಿದ್ರೆ 100 ಎಕರೆ ಇದ್ದಂತಹ ಭೂಮಿಯನ್ನು ಇವರು 700 ಎಕರೆವರೆಗೆ ವಿಸ್ತರಿಸ್ತಾ ಇರಲಿಲ್ಲ. ಇರಲಿಲ್ಲ ಸರ್, ಇರಲಿಲ್ಲ ಸರ್, ಸಾಧ್ಯನೇ ಇರಲಿಲ್ಲ ಸರ್. ಅಷ್ಟೆಲ್ಲ ಲಾಸ್ ತೋರಿಸಿದ ಮೇಲೆ ಅದು ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಸರ್ ಇವರು. ಅದು ಸುಮ್ ಸುಮ್ಮನೆ ಯಾವುದೇ ಬೇಡವಾಗಿರೋದು ನಮ್ಮ ಮೇಲೆ ತಲೆ ಮೇಲೆ ಹಾಕಿ ಅದು ಏನೋ ಲಾಸ್ ಆಗಿದೆ ಅದು ಲಾಸ್ ಆಗಿದೆ ಅಂತೇಳಿ ಇದ್ದಕ್ಕಿದ್ದಂಗೆ ರಾತ್ರೋರಾತ್ರಿ ನೋಟಿಸ್ ಹಾಕಿ ನಮ್ಮನ್ನು ಹೊರಗಡೆ ಕೂರಿಸೋದು ಅವ್ರದ್ದೊಂದು ಮಾಡ್ತಾ ಇರೋದು ಪಕ್ಕ ಪ್ಲ್ಯಾನಿಂಗ್ ಸರ್. ಇದು ನಮ್ಮನ್ನು ಹೊರಗಡೆ ಹಾಕ್ಬೇಕನ್ನೋದು ಒಂದೇ ಪ್ಲ್ಯಾನಿಂಗ್. ಲೋಕಲ್ ಅವ್ರು ಇವರು ಆಲ್ರೆಡಿ ಕಳಿಸ್ತಾ ಇದ್ದಾರೆ ಒಬ್ಬೊಬ್ಬರು, ಯಾರು ಮಾತಾಡಕ್ಕೆ ಹೋಗ್ತಾರೆ ಅವರೊಟ್ಟಿಗೆ, ಅವ್ರನ್ನೆಲ್ಲ ಲೋಕಲ್ ಅವ್ರನ್ನ ಸಸ್ಪೆಂಡ್ ಮಾಡೋದು, ಬೇಕಾಬಿಟ್ಟಿಯಾಗಿ ಮಾತಾಡೋದು ಅವರೊಟ್ಟಿಗೆ. ಯಾವುದೇ ಮ್ಯಾನೇಜ್ಮೆಂಟ್ ಆದರೂ ಒಬ್ಬರು ಅವ್ರ ರಿಸ್ಪೆಕ್ಟೇ ಇಲ್ಲ. ವರ್ಕರ್ ಅಂತಂದರೆ ವರ್ಕರ್ ಯಾವ ಥರ ಇರಬೇಕು ಏನು ಅಂತ ಅನ್ನೋದು ಒಂದು ರೀತಿಯೂ ನೋಡಲಿಲ್ಲ ಅವ್ರು ನಮ್ಮ ಇದುವರೆಗಾದರೂ. ಯಾವುದೇ ಒಂಥರ ಬೇಕಾಬಿಟ್ಟು ಮಾತಾಡ್ತಾ ಇದ್ದಾರೆ. ಲೋಕಲ್ದವ್ರನ್ನ ಸಸ್ಪೆಂಡ್ ಮಾಡಿದಾಗ ನಮಗೆ ತುಂಬ ಹೆದರಿಕೆ ಆಯಿತು. ಅವ್ರನ್ನೇ ಬಿಡ್ತಾ ಇಲ್ಲ, ನಾವು ಯಾವ ರೀತಿ ನಮ್ಮನ್ನ ಯಾವ ಥರ ನೋಡ್ಕೊಂತಾರೆ ಅನ್ನೋದ್ರ ಬಗ್ಗೆ ಭಯ ಆಯ್ತು ಸರ್. ನಮ್ಮ ಫ್ಯಾಮಿಲಿ ನಡೆಸ್ಬೇಕಲ್ಲ ಸರ್, ಹಾಗಾಗಿ ನಾವು ತುಂಬ ಮಜಬೂರ್ ಅಂದರೆ ತುಂಬ ಅಸಹಾಯಕತೆ ಇಲ್ಲ ಸರ್, ತುಂಬ ಅಸಹಾಯಕತೆಯಲ್ಲಿ ಬದುಕುತ್ತೆ ಸರ್. ಯಾವ ಅಧಿಕಾರಿಗಳಿಗೆ ತಲುಪಿಸಬೇಕು ಅವರಿಗೆ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ದಕ್ಷಿಣ ಫಿಲಿಪ್ಸ್ ಮತ್ತೆ ಪುನೀತ್ ರಾಯ್ ಅವರಿಗೆ 6 ತಿಂಗಳ ಹಿಂದೆ ಕೂಡ ಅನೇಕ ರಾಜಕಾರಣಿಗಳನ್ನು ನಾವು ಮೀಟ್ ಹಾಕಿದ್ವಿ. ಅವರು ಯಾವ ರೀತಿ ಕ್ರಮವನ್ನ ಕೈಗೊಂಡಿದ್ದಾರೆ ಅದರ ಅಪ್ಡೇಟ್ಗಳನ್ನು ಕೂಡ ನಾವು ನಿಮ್ಮೆದುರಿಗೆ ನೀಡ್ತೇವೆ. ನಮ್ಮಿಂದ ಆಗುವಂತ ಪ್ರಯತ್ನವನ್ನು ಮಾಡ್ತೇವೆ. ನಾಳೆ ಇದೇ ಹೊತ್ತಿಗೆ ಮತ್ತೆ ಇದೇ ವಿಚಾರದ ಕುರಿತಾಗಿ ಚರ್ಚೆ ಮಾಡ್ತೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ರಾಜಕಾರಣದ ಹೆಸರಲ್ಲಿ ಎಸ್ ನಮ್ಗೆ ಗೊತ್ತಿದೆ, ಇವರು ಬಳ್ಳಾರಿ ಅವರು ಗುಲ್ಬರ್ಗದಿಂದ, ದಾವಣಗೆರೆಯಿಂದ, ಒರಿಸ್ಸಾದಿಂದ, ರಾಜಸ್ಥಾನಗಳಿಂದ ಬಂದಿದ್ದಾರೆ. ಇವರು ಯಾರ ಮತಗಳು ಕೂಡ ಈ ಭಾಗದ ಶಾಸಕರಿಗೆ ಮುಖಂಡರಿಗೆ ಸಿಗುವುದಿಲ್ಲ. ಹೌದು, ಆದರೆ ಮಾನವೀಯತೆ ದೃಷ್ಟಿಯಿಂದಾದರೂ ಈ ಕುರಿತಾಗಿ ಧ್ವನಿ ಎತ್ತಬೇಕಾಗಿದೆ. ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವಂಥ ಧ್ವನಿ ನಾವು ಇದೀಗ ಶುರು ಮಾಡಬೇಕಾಗಿದೆ. ಬೇರೆ ಬೇರೆ ದೇಶಗಳಲ್ಲಿ ಬೈಕೋಟ್ ಆಗಿರ್ತಕ್ಕಂಥ ಸಂಸ್ಥೆಯನ್ನು ಭಾರತದಿಂದ ಬೈಕೋಟ್ ಮಾಡುವಂತಹ ಸಂದರ್ಭ ಇದು. ಇದೀಗ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕೇವಲ ಕಾರ್ಯಕ್ರಮವನ್ನು ಮಾತ್ರ, ಹೋರಾಟವನ್ನಲ್ಲ. ನಾಳೆ ಇದೇ ಹೊತ್ತಿಗೆ ಸುಸ್ಲೋನಿನ ಇನ್ನೊಂದು ಮುಖವನ್ನು, ಸುಸ್ಲೋನಲ್ಲಿ ಆಗ್ತಾ ಇರ್ತಕ್ಕಂಥ ಅಕ್ರಮಗಳನ್ನು, ಸುಸ್ಲೋನಲ್ಲಿ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನು, ಅವರು ಯಾವ ರೀತಿಯಲ್ಲಿ ಕಾರ್ಮಿಕರ ಮೇಲೆ ಟಾರ್ಚರ್ಗಳನ್ನು ನೀಡಿದರು, ಇವೆಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಿಮ್ಮ ಎದುರಿಗೆ ವಿವರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.